तुम विदा हो लगे ನಾಟಕದ ಹಾಡುಗಳ ಕುವೆಂಪು ಬಗ್ಗೆ ಸಿಕ್ಕಾಪಟ್ಟೆ PhD ನಡೆದಿದೆ. ನಿನ್ನೆ ಇವರು ಸಂಶೋಧನೆ ಸ್ವರೂಪ BV ಶುರೂರ್ ಅವ್ರ ಪುಸ್ತಕ ತೆಗೆದಿದ್ದೆ, ಅದ್ರ ಒಳಗಡೆ ನೋಡ್ತೇನೆ ಸಿಕ್ಕಾಪಟ್ಟೆ ನಡೆದಿದೆ ಕುವೆಂಪು ಅವ್ರ ಮೇಲೆ ಸಂಶೋಧನೆ. ನಾನಂತೂ ತೇಜಸ್ವಿ ನೋಡೋಣ ಅಂತ ತೆಗ್ದಿದ್ದು, ಬಟ್ ಅಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಕುವೆಂಪು ಸಿಗ್ತಾ ಇದೆ. ಹೌದು, ಸಿಕ್ಕಾಪಟ್ಟೆ ನಮ್ಗೆ ಅಂದ್ರೆ ಅವು ಇದಾಗಿಲ್ಲ ಅಷ್ಟೇ, ಕನೆಕ್ಟ್ ಆಗಿಲ್ಲ ನಾವೆಲ್ಲೂ, ಹಂಗಾಗಿ ನಮ್ಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸಂಶೋಧನೆ ಆಗಿದೆ ನನ್ಗೆ. ಈಗ ಒಂದು ಸ್ವಲ್ಪ ಒಂದ್ ಎರಡು ಯೂನಿವರ್ಸಿಟಿದ್ ನೋಡಿದೆ, ಅಲ್ಲೇ ಸುಮಾರು 12 PhD ಸಿಕ್ಕಿದೆ, PhD ಪ್ರಬಂಧಗಳು. ಈಗ ಇವ್ರು ಹೇಳ್ತಿರ್ಲ PhD ಬಗ್ಗೆ, ಕುವೆಂಪು ಅವ್ರ ಬಗ್ಗೆ ಇನ್ನು ಮಾಡ್ಬೇಕಾಗಿರೋದು ತುಂಬಾ ಇದೆ ಸರ್. ಈಗ ಮಾಡ್ಬೇಕಾಗಿರೋದು ಈಗ ನಡೆದಿರೋದಿಲ್ಲ, ಅದ್ರ 10-20 ಪಟ್ಟಿಗಿಂತ ಜಾಸ್ತಿ ಇದೆ. ಇನ್ನ ಎಷ್ಟು ವಿಷಯಗಳಿದೆ, ಯಾರು ಗೈಡ್ ಒಪ್ಕೊಳ್ತಾ ಇಲ್ಲ, ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ, ಇನ್ಕ್ಲೂಡಿಂಗ್ ಮಾಡ್ಕೋಬೇಕಾದ್ರೆ ದೃಷ್ಟಿಕೋನಗಳ ಮೇಲೆ ಆಯ್ಕೆ ಮಾಡ್ಕೊಂಡ್ರೆ ಅದು ಅವ್ರಿಗೆ ಅದಿರುತ್ತೆ. ನಾವೇನ್ ಮಾಡ್ಕೋತೀವಿ, ಆಲ್ಮೋಸ್ಟ್ ಅವ್ರದ್ದು ಈಗ PhD ಬಂದು ನಾವು ಎಂಟ್ರಿ ತಗೊಂಡಿಟ್ಕೆನೆ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಹತ್ರ ಇದ್ದಿರಲ್ಲ. ಆ ಮೌನ ಮತ್ತು ಸಂಕೋಚ ಭಾವದ 2-3 ನಿಮಿಷಗಳ ಕಾಲ ಗಂಟೆಯಷ್ಟು ದೀರ್ಘವಾಗಿ ತೋರಿ ಮುಕುಂದಯ್ಯನ ಮನಸ್ಸಿಗೆ ಹೊರಲಾರದಷ್ಟು ಭಾರವಾಯಿತು. ವ್ಯರ್ಥವಾಗಿ ಕಳೆಯಲು ಸಮಯವಿರಲಿಲ್ಲ, ಐತ ಹಿಂದಿರುಗುವುದರ ಒಳಗೆ ಎಲ್ಲವನ್ನೂ ಪೂರೈಸಿಬಿಡಬೇಕಿತ್ತು. ಏನನ್ನೋ ಮಾತು ಪ್ರಾರಂಭಿಸಲು ತವಕಿಸುತ್ತಾ ನಿಂತ ಪಿಂಚಲು ಹಾಳೆಕೊಟ್ಟೆಯಿಂದ ತಲೆ ಎತ್ತುವುದನ್ನೇ ಕಾಯುತ್ತಿದ್ದನು. ಆದರೆ ಅವಳು ತಲೆ ಎತ್ತುವಂತೆಯೇ ತೋರಲಿಲ್ಲ. ಇವಳು ಯಾಕೆ ಇವತ್ತು ಹೀಗೆ, ಮುಕುಂದಯ್ಯ ಮನಸ್ಸಿನಲ್ಲೇ ಅಂದುಕೊಂಡನು. ಮದುವೆಯಾದ ಮೇಲೆ ಬೇರೆಯೇ ಆಗ್ಬಿಟ್ಟಿದ್ದಾಳೆ, ಹಿಂದೆಲ್ಲ ಎಷ್ಟು ಸರಸದಿಂದ ಸಲಿಗೆಯಿಂದ ಮುಗ್ಧಳಾಗಿ ಸಂಕೋಚವಿಲ್ಲದೆ ವರ್ತಿಸ್ತಿದ್ಲು. ಪೀಂಚ್ಲು ಮತ್ತೆ ಐತ ಇಬ್ಬರು ದಂಪತಿಗಳಾಗುವ ಮೊದಲು 6-7 ವರ್ಷಗಳಿಂದಲೂ ಮುಕುಂದಯ್ಯನ ಸಹಪಾಂಚುಗಳಾಗಿ ಒಡನಾಡಿಗಳಾಗಿದ್ದರು. ಪೀಂಚ್ಲು ಹೆಣ್ಣು ಜಾತಿಗೆ ಸೇರಿದವಳೆಂಬುದು ಅವಳಿಗೆ ಜ್ಞಾನ ವಿಷಯವಾಗಿದ್ದಿತೇ ಹೊರತು ಭಾವ ವಿಷಯವಾಗಿರಲಿಲ್ಲ. ಬಾಲ್ಯಾನಂತರ ಅವನಲ್ಲಿ ಹೂವಳ್ಳಿ ಚಿನ್ನಮ್ಮನ ಪರವಾಗಿ ಯಾವ ಭಾವ ಪರಿವರ್ತನೆಯನ್ನು ಅನುಭವಿಸಿದ್ದನೋ ಅಂತಹ ಯಾವ ಭಾವವನ್ನೂ ಪೀಂಚಲು ಪರವಾಗಿ ಅನುಭವಿಸಿರಲಿಲ್ಲ. ತನ್ನೊಡನೆ ಬೇಟೆಗೆ ಬರುವ ತನ್ನ ಮನೆಯ ಒಂದು ಒಳ್ಳೆಯ ಜಾತಿಯ ಮತ್ತು ರೂಪದ ಹೆಣ್ಣು ನಾಯಿಯ ವಿಚಾರವಾಗಿ ಯಾವ ಮೋಹ ಮಮತೆ ಪ್ರೀತಿ ಪ್ರಶಂಸೆಗಳಿರಬಹುದಾಗಿತ್ತೋ ಹಾಗೆಯೇ ಮುಟ್ಟದವಳು ಕೀಳು ಜಾತಿಯವಳು ತಮ್ಮ ಕೂಲಿಯಾಳುಗಳ ಕುರುದೆಯೂ ಆಗಿದ್ದ ಪೀಂಚಲು ವಿಚಾರದಲ್ಲಿಯೂ ಒಂದು ವಿಶ್ವಾಸಪೂರ್ವಕವಾಗಿದ್ದ ಆಸಕ್ತಿ ಇರುತ್ತಿತ್ತು. ಕೆಲವು ವಿಷಯಗಳಲ್ಲಿ ಪೀಂಚಲು ಗಂಡು ಹುಡುಗರಂತೆ ನಡೆದುಕೊಳ್ಳುತ್ತಿದ್ದಳು. ತನ್ನವರಾದ ಒಕ್ಕಲಿಗ ಮನೆತನಸ್ಥರ ಹೆಣ್ಣು ಮಕ್ಕಳಿಗೆ ಅಸಾಧ್ಯವಾದ ಸಾಹಸಗಳನ್ನೆಲ್ಲ ಮಾಡಿ ಮುಕುಂದಯ್ಯನ ಬೆರಗಿಗೂ ಮೆಚ್ಚುಗೆಗೂ ಪಾತ್ರಳಾಗಿದ್ದಳು. ಅಡಕೆ ಮರಕ್ಕೆ ಹತ್ತಿ ಕೆಳಗೆ ಬೀಳಲಾರದೆ ಹಿಂಗಾರಕ್ಕೆ ಸಿಕ್ಕೊಂಡಿದ್ದ ಹೊಂಬಾಳೆಗಳನ್ನು ಅದೆಷ್ಟು ಸಾರಿ ಲೀಲಾಜಾಲವಾಗಿ ಕಿತ್ಕೊಟ್ಟಿದ್ಲು.
ತಾನು ಆಯಿತನು ಹುಳುಗಳಿಗೆ ಎದುರಿ ಓಡಿ ಹೋದಾಗ ಅವಳು ಕಚ್ಚಿಸಿಕೊಂಡ್ರು ಎದುರದೆ ಉತ್ತದಲ್ಲಿದ್ದ ತುಡುವೆ ಜೇನನ್ನು ಕಿತ್ಕೊಟ್ಟಿದ್ಲು. ಮರುದಿನ ಮುಖ ಊದಿಸಿಕೊಂಡು ವಿಕಾರವಾಗಿ ತನ್ನವರಿಂದ ಬಯಸಿಕೊಳ್ಳುತ್ತಿದ್ದನ್ನು ಲೆಕ್ಕಿಸಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ತನಗೂ ಹೂವಳ್ಳಿ ಚಿನ್ನಕ್ಕನಿಗೂ ನಡುವಣ ಬಾಯಿಪತ್ರ ವ್ಯವಹಾರವನ್ನು ನಡೆಸಿ ಗೌಪ್ಯವನ್ನು ಯಾರಿಗೂ ಬಿಟ್ಕೊಡದೆ ಯಾರಿಗೂ ತಿಳಿಯದಂತೆ ನೋಡುವಷ್ಟರಲ್ಲಿ ಯಶಸ್ವಿಯಾಗಿದ್ದಳು. ಆ ವಿಚಾರದಲ್ಲಿ ಅವಳು ತನ್ನ ಗಂಡ ಐತನಿಗಿಂತ 1000 ಪಾಲು ನಂಬಿಕೆಗೆ ಅರ್ಹಳಾಗಿದ್ದಳು. ಐತ ಸರಳ, ಶಕ್ತ, ಜಾಣ, ಶ್ರಮ ಸಹಿಷ್ಣು, ಆದರೆ ಬಾಯಾಳಿ. ಅವನ ಹತ್ತಿರ ಯಾವ ಗುಟ್ಟು ಒಂದು ದಿನವಾದರೂ ಸುರಕ್ಷಿತವಾಗಿರೋದು ಅಸಾಧ್ಯವಾಗಿತ್ತು. ಒಮ್ಮೆ ಹುಡುಗರೆಲ್ಲ ಸೇರಿ ಕದ್ದು ಬಾಳೆಮರದ ಬುಡದಲ್ಲಿ ಹೂಳಿಟ್ಟ ಐಗಳ ಮಂಗಳೂರು ನಶ್ಯದ ಬೆಳ್ಳಿಯ ಪುಡಿ ಡಬ್ಬಿಯನ್ನು ಅವರು ತುಸು ಪುಸಲಾಯಿಸಿದ್ದೆ ತಡ. ಅದನ್ನು ಕದಿವಾಗ ಯಾವ ಅವಸರ ಆಸಕ್ತಿಗಳನ್ನು ತೋರಿದನೋ ಅದೇ ಅವಸರ ಆಸಕ್ತಿಗಳಿಂದಲೇ ಕದ್ದಿಟ್ಟ ಜಾಗವನ್ನೂ ಹೇಳಿಕೊಟ್ಟದ್ದಲ್ಲದೆ ಡಬ್ಬಿಯನ್ನೂ ಅಗೆದು ತೆಗೆದುಕೊಟ್ಟು ರಂಗಪ್ಪ ಗೌಡರಿಂದ ಎಲ್ಲರೂ ಚಡಿ ಹೆಟ್ಟು ತಿನ್ನುವಂತೆ ಮಾಡಿದ್ದ. ಘಟ್ಟದ ತಗ್ಗಿನವರ ಹರಕಲು ತಟ್ಟಿ ಗೋಡೆಯ ಬಿಡಾರಗಳಲ್ಲಿ ಗಂಡು ಹೆಣ್ಣುಗಳು ಗಂಡ ಹೆಂಡಿರೋ ಗೌಪ್ಯ ಕಾರ್ಯಗಳಲ್ಲಿ ಸಾಕಷ್ಟು ಮುಚ್ಚುಮರೆ ಇಲ್ಲದೆ ತೊಡಗಿದ್ದುದನ್ನು ಇವನು ಬೇಕೆಂದು ಹಣಕಿಯೋ ಅಕಸ್ಮಾತ್ ಆಗಿ ಇಣಕಿಯೋ ಕಂಡಾಗ ಅದನ್ನೆಲ್ಲ ಹಾಗೆಯೇ ಹಸಿ ಹಸಿಯಾಗಿಯೇ ಮುಕುಂದಯ್ಯನಿಗೆ ವಿನೋದದ ವಿಷಯವನ್ನು ಹೇಳುವಂತೆ ಹೇಳಿ ಹೊಟ್ಟೆ ಹಿಡಿದುಕೊಂಡು ಕಿಂಚೆಟ್ ಹೊಡೆದು ನಕ್ಕಿದನು. ಆ ವಿಚಾರದಲ್ಲಿ ಅವನಿಗೆ ತನ್ನದು ಪರರದು ಎಂಬ ಎಗ್ಗೂ ಇರಲಿಲ್ಲ. ತಾನೇ ಮದುವೆಯಾದ ಹೊಸದರಲ್ಲಿ ಹೆಂಡತಿಯ ಮಗಳಲ್ಲಿ ಮೊತ್ತ ಮೊದಲು ಮಲಗಿದಾಗ ನಡೆದ ಗೋಪನೀಯವೂ ಅವಾಚ್ಯವೂ ಆದ ಅನೇಕ ಸಂಗತಗಳನ್ನು ತನಗೆ ಲಭಿಸಿದ ಮೊದಲನೇ ಅವಕಾಶದಲ್ಲಿಯೇ ಆಲಿಸಿದ ಮುಕುಂದಯ್ಯ ನಾಚಿ ಥೂ ಅನ್ನುವವರೆಗೂ ಬಹಿರಂಗಪಡಿಸಿದ್ದನು. ಆದ್ದರಿಂದಲೇ ಮುಕುಂದಯ್ಯ ತಾನು ಕೈಗೊಳ್ಳಲಿರುವ ರಹಸ್ಯ ಕಾರ್ಯಾಚರಣೆಗೆ ಐತನನ್ನು ಆರಿಸದೆ ಅವನ ಹೆಂಡತಿಯನ್ನು ಆರಿಸಿ ಉಪಾಯದಿಂದ ಅವಳನ್ನು ತನ್ನ ಏಕಾಂತಕ್ಕೆ ಪ್ರತ್ಯೇಕಿಸಿದನು. ಆದರೆ ಪೀಂಚಲು ಅನುಭವಿಸುತ್ತಿದ್ದ ಭಾವದ ಸ್ವರೂಪ ಬೇರೆಯದೇ ಆಗಿತ್ತು. ಐತನನ್ನು ಮದುವೆಯಾಗುವುದಕ್ಕೆ ಮೊದಲು ಅವಳು ಹುಡುಗಿಯಾಗಿ ಹೊರೆ ಹೊಣೆ ಹೆಚ್ಚೇನೂ ಇಲ್ಲದೆ ಗದ್ದೆ ತೋಟ ಹಕ್ಕಲು ಆಡ್ಯಗಳ ಆಡ್ಯ ಕಾಡುಗಳಲ್ಲಿ ಹುಡುಗರ ಗುಂಪಿನೊಡನೆ ಅಥವಾ ಅವರ ಹಿಂದೆ ಇತರ ತನ್ನಂತಹ ಘಟ್ಟದ ತಗ್ಗಿನ ಕುರುದೆಗಳೊಡನೆ ಅಲಿಯುತ್ತಿದ್ದಾಗ ಬಾಲಕರೆಲ್ಲ ಮುಕುಂದಯ್ಯನನ್ನೇ ಬಹಳವಾಗಿ ಮೆಚ್ಚಿಟ್ಕೊಂಡಿದ್ರು. ಜಾತಿ ಮತ್ತು ಸಾಮಾಜಿಕ ನೀತಿ ನಿಷ್ಠೆಗಳಿಗೆ ಅನುಗುಣವಾಗಿ ತನಗಿಂತಲೂ ತುಂಬಾ ಎತ್ತರದಲ್ಲಿ ತಾನೆಂದೂ ಮುಟ್ಟಲಾರದಷ್ಟು ಮತ್ತು ಮುಟ್ಟಬಾರದಷ್ಟು ದೂರದಲ್ಲಿಯೇ ಇರುತ್ತಿದ್ದ ಮುಕುಂದಯ್ಯನನ್ನು ಆರಾಧ್ಯ ಭಾವದಿಂದ ಪೂಜಿಸುತ್ತಿದ್ದಳೆಂದರೆ ಅವನ ಪರವಾಗಿ ಅವಳಲ್ಲಿದ್ದ ಪ್ರಶಂಸೆಯ ಭಾವನೆಯನ್ನು ತಪ್ಪಾಗಿ ವರ್ಣಿಸುವಂತಾಗುವುದಿಲ್ಲ. ಇತರ ಎಲ್ಲಾ ಗೌಡರು, ಹಳೆ ಪೈಕದವರು, ಸೆಟ್ರು, ಅಸಲ್ವರು, ಬಿಲ್ಲವರು, ಕರಾದಿಗರು, ಬೇಲ್ರು, ಹೊಲೆಯರು, ಇವರ ಮಕ್ಕಳಿಗಿಂತ ಮುಕುಂದಯ್ಯ ರೂಪದಲ್ಲಾಗ್ಲಿ, ಬಣ್ಣದಲ್ಲಾಗ್ಲಿ, ಬುದ್ಧಿಯಲ್ಲಾಗ್ಲಿ, ಚಟುವಟಿಕೆಯಲ್ಲಾಗ್ಲಿ, ಸಾಹಸದಲ್ಲಾಗ್ಲಿ ಮೇಲಾಗಿ ಮುಂದಾಗಿ ಕಾಣಿಸಿದ್ದನು ಪೀಂಚಲು ಕಣ್ಣಿಗೆ. ಸ್ವಲ್ಪ ಬೆಳೆದ ಮೇಲೆ, ಬಾಲೆ ತರಳಿಯಾದ ಮೇಲೆ ಅವಳು ಮುಕುಂದಯ್ಯನನ್ನ ಯಾವ ಹೆಣ್ಣಾದರೂ, ಲಕ್ಷಣವಾದ ಯಾವ ಗಂಡನ್ನಾದರೂ ಮೆಚ್ಚಿ ಬಯಸಿ ಕಾಣುವಂತೆ ಕಾಣುತ್ತಿದ್ಲು. ಅವಳ ಆ ಭಾವ ಸಮೂಹ ಎಳೆಗಳಲ್ಲಿ ಶೃಂಗಾರದ ಅಪೇಕ್ಷೆಯೂ ಒಂದು ಎಳೆಯಾಗಿತ್ತು ಎಂದರೆ ಅದು ಅವಳ ಮುಗ್ಧತೆಯನ್ನೇನು ಕಲುಷಿತಗೊಳಿಸಿರಲಿಲ್ಲ. ಮುಕುಂದಯ್ಯನನ್ನು ತಾನು ಸುಮ್ಮನೆ ಮುಟ್ಟುವಷ್ಟಾದರೂ ಆಗಿದ್ದರೆ ಅವಳಿಗೆ ಸ್ವರ್ಗವೇ ಪ್ರಾಪ್ತವಾಗುವಷ್ಟು ಆನಂದವಾಗುತ್ತಿತ್ತು. ಅದಕ್ಕೆ ಅವಳಿಗೆ ತಡೆಯಾಗಿದ್ದೆಂದರೆ ಜಾತಿ, ಸಮಾಜ, ವರ್ಗ ತಾರತಮ್ಯ. ಐತನನ್ನು ಮದುವೆಯಾದ ಮೇಲೆ ಪೀಂಚಲುಗೆ ಗಂಡು ಹೆಣ್ಣುಗಳ ಸಂಬಂಧದ ಸ್ವರೂಪದಲ್ಲಿ ಅತ್ಯಂತ ವಿಸ್ಮಯದ ಮತ್ತು ಸುಖದ ಹೊಸ ಅನುಭವ ಉಂಟಾಗಿ ಮುಕುಂದಯ್ಯನ ಪರವಾಗಿ ಅವಳ ನಡತೆ ಸಾಮಾಜಿಕ ಮತ್ತು ಜಾತಿಯ ನೀತಿಯ ಚೌಕಟ್ಟಿನ ಕಟ್ಟೆಗೊಳಗಾಯಿತು. ಹೊಸದಾಗಿ ನಡೆದ ಶಾರೀರಿಕ ಸಂಬಂಧದಿಂದ ತನ್ನ ಗಂಡನ ಮೇಲೆ ಹಿಂದೆ ಅವಳಿಗಿದ್ದ ಪ್ರೀತಿ ಮೆಚ್ಚುಗೆಗಳು 100ರಷ್ಟಾಗಿ ಹೊಸ ಮೋಹಪಾಶದಿಂದ ಕಟ್ಟುಕೊಂಡು ಸುಭದ್ರವಾಗಿದ್ದವು. ಆದರೆ ಈ ಪ್ರೇಮ ವ್ರತ ಸ್ವರೂಪದ್ದಾಗಿರಲಿಲ್ಲ. ದೃಢಕಾಯದ, ಆರೋಗ್ಯದ ಪ್ರಾಯದ ಪ್ರಾಣಿಯಲ್ಲಿರಬಹುದಾದ ಪ್ರಣಯದಂತೆ ರಸಸ್ವರೂಪದ್ದಾಗಿತ್ತು ಎಂದರೆ ಅವರ ಸಂಬಂಧವನ್ನು ಅವಹೇಳನ ಮಾಡಿದಂತೆಯೂ ಆಗುವುದಿಲ್ಲ, ಕೀಳುಗೈದಂತೆಯೂ ಆಗುವುದಿಲ್ಲ. ಅದು ಸಹಜವಾಗಿತ್ತು, ಅಕೃತಕವಾಗಿತ್ತು ಎಂಬಂತೆ ಮಾತ್ರ ಆಗುತ್ತದೆ. ತನ್ನ ಗಂಡನ ಸಂಬಂಧವಾದ ಅವಳ ನಡೆಯನ್ನು ಪಾತಿವೃತ್ಯ ಎಂದು ಕರೆಯುವಂತಿರಲಿಲ್ಲ. ಏಕೆಂದರೆ ಅದಕ್ಕೆ ಸಮಾಜದ ನೀತಿಯ ಭೀತಿಯಾಗಲಿ, ಪಾಪ ನರಕಾದಿ ಧರ್ಮ ಭಯದ ಭಿತ್ತಿಯಾಗಲಿ, ಆದರ್ಶ ಸಾಧನೆಯ ಸಾಣೆಯಾಗಲಿ, ಆಕರ್ಷಣೆಯಾಗಲಿ ಇರಲಿಲ್ಲ. ಅದು ತೀರಾ ನೈಸರ್ಗಿಕವಾಗಿತ್ತು. ಐತನಲ್ಲದ ಮತ್ತಾವ ಗಂಡನನ್ನಾಗಲಿ ಮುಕುಂದಯ್ಯ ವಿನ ಅದು ತಿರಸ್ಕರಿಸುವುದಿರಲಿ, ಆಲೋಚಿಸುವ ಗೋಜಿಗೂ ಹೋಗಿರಲಿಲ್ಲ. ವೃತಪಾಲನೆಗಾಗಿ ಅಲ್ಲ, ನೈಸರ್ಗಿಕವಾಗಿ. ಅವಳ ಪ್ರಣಯಕ್ಕೆ ಅಂಗರಕ್ಷಕರಾರೂ ಇರಲಿಲ್ಲ. ಸಮಾಜ ನೀತಿಯ ಇಲಾಖೆಯಿಂದ ನೇಮಕವಾದರಾಗಲಿ, ಧಾರ್ಮಿಕ ಭೀತಿಯ ಇಲಾಖೆಯಿಂದ ನೇಮಕವಾದವರಾಗಲಿ. ಆದ್ದರಿಂದಲೇ ಮದುವೆಗೆ ಮೊದಲು ಅವಳಿ ಮುಕುಂದಯ್ಯನ ಮೇಲಿದ್ದ ಅಭಿಮಾನ ಇಂದಿಗೂ ಅಕ್ಷತವಾಗಿಯೇ ಉಳಿದಿತ್ತು.
ಆಯ್ತ ಅಪೇಕ್ಷಿಸಿದ್ದನ್ನು ಮುಕುಂದಯ್ಯ ಅಪೇಕ್ಷಿಸಿದರೆ ಇವಳು ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಇರಲಿಲ್ಲ, ಒಳ್ಳೆ ಎನ್ನುತ್ತಿರಲಿಲ್ಲ. ತನಗಿಂತಲೂ ಮಹತ್ತಾದುದಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಅವಳು ಹಿಂಜರಿಯುತ್ತಿರಲಿಲ್ಲ. ತಾನು ಬಹುಪೂರ್ವದಿಂದ ಮೆಚ್ಚಿಕೊಂಡೇ ಬಂದಿರುವ ತನ್ನ ಒಡೆಯನಿಗೆ ತೋರುವ ಗೌರವವೆಂದು ವಿಧೇಯತೆಯ ಅಂಗವೆಂದು ಅವಳು ತನ್ನನ್ನು ಸಮರ್ಪಣಾಭಾವದಿಂದಲೇ ಸಂತೋಷವಾಗಿಯೇ ಪಾಪ ಭಯ ಲೇಷವಿಲ್ಲದೆ ಆತ್ಮ ನೈವೇದ್ಯ ರೂಪದಿಂದಲೇ ಒಪ್ಪಿಕೊಂಡು ಬಿಡುತ್ತಿದ್ದಳು. ಹಾಗೆ ಒಪ್ಪಿಕೊಂಡು ಐತನಿಗೆ ತನ್ನ ಕೈ ಹಿಡಿದ ಗಂಟನಿಗೆ ವಂಚನೆ ಮಾಡುತ್ತಿದ್ದೇನೆ ಎಂಬ ಭಾವನೆ ಅವಳಲ್ಲಿ ಇನಿತೂ ಇರಲಿಲ್ಲ. ಆ ಭಾವನೆ ಇದ್ದೂ ಒಂದು ವೇಳೆ ಅವಳು ಒಪ್ಪಿಕೊಂಡಿದ್ದರೆ ಅವಳು ಮೋಸಗಾರ್ತಿಯಾಗುತ್ತಿದ್ದಳು, ಜಾರಿಯಾಗುತ್ತಿದ್ದಳು, ಕುಟಿಲೆಯಾಗುತ್ತಿದ್ದಳು. ಬಟ್ ಈಗ ನೀವ್ ಮಾತು ಓದಿದ್ರ ಬಗ್ಗೆ ಯಾರಾದ್ರೂ ಹೊಸಬ್ರು ಮಾತಾಡ್ರೆ ಸ್ವಲ್ಪ ಅವ್ರ ವಿಷನ್ ಹೇಗಿದೆ ಅಂತ ಸ್ವಲ್ಪ ತಿಳ್ಕೊಬಹುದು. ಅವ್ರು ಏನ್ ನೋಡಕ್ ಪ್ರಯತ್ನ ಪಡ್ತಾ ಇದ್ರೆ, ಏನ್ ಅನ್ಸ್ತಾ ಇದೆ ಅವ್ರಿಗೆ ಹೊಸದಾಗಿ ಅಂತ. ಯಾರಾದ್ರು ಮೇಲ್ಗಡೆ ಬಂದು ಹೊಸಬ್ರು ಮಾತಾಡ್ತಾ ಇರುತ್ತೆ. ಹೊಸಬ್ರು ಅಂದ್ರೆ ಹೆಂಗ್ ಸರ್? ಸರ್ ಇನ್ನು ಹೇಳ್ಬೇಕು ಅಂದ್ರೆ, ನಾನ್ ಮೊದಲನೇ ಸರಿ ಓದ್ಬೇಕಾದ್ರೆ ಸುಮಾರು ಒಂದು ದೊಡ್ಡ ನಮ್ಗೆ ಎಕ್ಸಾಮ್ ಶೀಟ್ ಕೊಡ್ತಿದ್ರಲ್ಲ, ಆಗ ಅಂತ ಶೀಟ್ ಅಲ್ಲಿ ಎರಡು ಕಡೆ ಅಂದ್ರೆ ಒಂದೊಂದ್ ಶೀಟ್ ಅಲ್ಲಿ ನಾ ಮೂರು ಪಾರ್ಟ್ ಮಾಡ್ಕೋತಿದ್ದೆ. ಒಂದ್ ಸೈಡ್ ಗೆ ಮೂರ್ ಪಾರ್ಟ್ ಮಾಡ್ಕೊಂಡು ಸುಮಾರು 10-15 ಶೀಟ್ ನಾನು ಈ ಕಠಿಣ ಪದಗಳ ಅರ್ಥಗಳು ಇವು ಏನ್ ನನಗೆ ಅರ್ಥ ಆಗ್ತಿರ್ಲಿಲ್ಲ ವರ್ಡು, ಅದನ್ನ ನಾನು ಬರ್ಕೊಂಡೆ ಇದ್ ಮಾಡ್ತಿದ್ದೆ. ಕುವೆಂಪು ಅಷ್ಟು ಪ್ರಾದೇಶಿಕತೆ ಇತ್ತು. ಈಗ ಅದು ಕುವೆಂಪು ಅವರ ಮದುಮಗಳು ಪದ ವಿವರಣೆ ಕೋಶ ಅಂತಾನೆ ಒಂದ್ ಮಾಡಿದ್ದಾರೆ ಶಿವರೆಡ್ಡಿ ಅವರು. ಈಗ ತಗೊಂಡ್ರೆ ನಮ್ಗೆ ಯಾರಿಗೆ ಯಾವ ಪದಗಳು ಅರ್ಥ ಆಗಲ್ಲ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಆ ಬುಕ್ ಅಲ್ಲಿ. ಮೊದ್ಲೆಲ್ಲ ಈಗ ಚಾಪ್ಟರ್ ಆದ್ಮೇಲೆ ಕಠಿಣ ಪದಗಳ ಅರ್ಥ ಅಂತ ಒಂದ್ ಲಾಸ್ಟ್ ಅಲ್ಲಿ ಇರ್ತಿತ್ತು ಪದ್ಯ ಅಥವಾ ಸ್ಕೂಲ್ ಅಲ್ಲಿ ಇರೋದು, ಸ್ಕೂಲ್ಗಳಲ್ಲಿ ಅದಿರೋದು. ಈಗ ನಾವ್ ಕಾದಂಬರಿ ಇಂಥ ಕಾದಂಬರಿ ಓದ್ಬೇಕಾದ್ರಂತೂ ನಮ್ಗೆ ಹೇಗಿರೋದು ಅಂದ್ರೆ ಎಷ್ಟು ಕಷ್ಟ ಆಗ್ಬಿಡೋದು ಅಂದ್ರೆ, ನಂಗೆ ಕೆಲವು ಸರಿ ಒಡವೆಗಳು ಗೊತ್ತಾಗ್ದಿರ ನಂಗೆ ಈ ಒಡವೆಗಳು ಹೆಸರುಗಳೆಲ್ಲ ಇದನ್ನೆಲ್ಲ ಬರೆದಿಟ್ಕೊಂಡೋಗಿ ನಾನ್ ಸರ್ ಹತ್ರ ಅದು ಕೆಲವು ಡಿಕ್ಷನರಿಗಳು ಸಿಗ್ತಿರ್ಲಿಲ್ಲ ಪದಗಳು. ಈಗ ಇಲ್ಲಿ ಕುರ್ದೆ ಅಂತ ಬರುತ್ತೆ, ಏನಿದು ಕುರ್ದೆ ಅಂತಾರೆ ಅಂತ ನಾನು ಆಮೇಲೆ ಹುಡುಕ್ತಾಗ ಇದು ಈ ಕುರ್ದೆ ಅಂದ್ರೆ ಹಿಂಗ ಅಂತ ನಾನು ತಿಳ್ಕೊತಿದ್ದೆ. ಓಕೆ ಓಕೆ. ಏಡಿಯ ಕೊಟ್ಟೆಯ ಕಡೆ ಕಣ್ಣಾಗಿ ಕೊಟ್ಟೆಯೊಳಕ್ಕೆ ಕೈ ಹಾಕಿಕೊಂಡು ಮಿಟಿ ಮಿಟಿ ಗುಡುತ್ತಿದ್ದ ಏಡಿಗಳೊಡನೆ ಏನನ್ನೂ ಮಾಡದವಳಂತೆ ತಲೆ ಬಾಗಿಸಿದ್ದ ಪೀಂಚುಲುಗೆ ಅವಳು ತಲೆ ಎತ್ತುವುದನ್ನೇ ಕಾದು ಕಾದು ಸಾಕಾದ ಮುಕುಂದಯ್ಯ, ಏನೇ ಇದು ಏಡಿ ಸಂಗಡ ಮಾತಾಡ್ತಾ ಇದ್ದೀಯಾ ಎಂದು ತುಸು ಹತ್ತಿರಕ್ಕೆ ಸರಿದನು. ಹಿಂದಿನ ದಿನ ಬಿದ್ದ ಮಳೆಯ ದೆಸೆಯಿಂದಾಗಿ ಸ್ವಲ್ಪ ಹೆಚ್ಚಾಗಿಯೇ ನೀರು ಸುತ್ತಿದ್ದ ಒಂದು ಸಣ್ಣ ಬಂಡೆಗಂಡಿನ ಮೇಲೆ ಕುಕ್ಕುರುಗಾಲಿನಲ್ಲಿ ಕೂತು ಮುಖ ಬಾಗಿದ್ದ ಬಿಲ್ಲವರ ಹುಡುಗಿ ಪೀಂಚುಲು ಮೇಲ್ಜಾತಿಯ ಸಣ್ಣ ಅಯ್ಯನನ್ನು ಮುಟ್ಟು ಚಿಟ್ಟು ಮಾಡುಬಿಡುತ್ತೇನಲ್ಲ ಎಂಬ ಹುಟ್ಟಿದಂದಿನಿಂದ ಬಂದ ಅಭ್ಯಾಸ ಬಲದಿಂದ ದಾರಿ ಬಿಡುವ ಅವಸರದ ಔತ್ಸುಕ್ಯದಲ್ಲಿ ತಟಕ್ಕನೆ ಎದ್ದು ಹಿಂದಕ್ಕೆ ಸರಿದು ಒಂದು ಕಾಲು ಬಂಡೆಯಿಂದ ಜಾರಿ ಹೊಂಗೆ ನೀರಿಗೆ ಬೀಳುವಂತಾಗಿ ತತ್ತರಿಸುವಷ್ಟರಲ್ಲಿ ಮುಕುಂದಯ್ಯ ಅವಳನ್ನ ರಟ್ಟೆ ಹಿಡಿದು ಬೀಳದಂತೆ ನಿಲ್ಲಿಸಿಬಿಟ್ನು. ಅವನು ಅವಳ ಬತ್ತಲೆಯ ತೋಳನ್ನು ಹಿಡಿಯುವ ಗಡಿಬಿಡಿಯಲ್ಲಿ ಕುಪ್ಪಸವಾಗಲಿ ರವಕೆಯಾಗಲಿ ಇಲ್ಲದ ಬರಿಯ ಸೀರೆ ಸೆರಗಿನಿಂದ ಮಾತ್ರ ಮರೆಯಾಗಿದ್ದ ಅವಳ ಎದೆಗೂ ಅವನ ಕೈ ನಸು ತಾಗಿತ್ತು. ನೀರಿಗೆ ಬೀಳದಂತೆ ಅವಳನ್ನು ಹಿಡಿದು ನಿಲ್ಲಿಸುವ ಏಕಮಾತ್ರ ಉದ್ದೇಶದಿಂದ ಅವಳ ಮೈಯನ್ನು ಮುಟ್ಟಬಹುದಾದವಳು ಮುಟ್ಟಬಾರದವಾದವಳು ಎಂಬ ಯಾವ ತಾರತಮ್ಯವೂ ಆಲೋಚನೆಯೂ ಅವಕಾಶವೂ ಇಲ್ಲದೆ ಮುಟ್ಟಿದ್ದನು. ಅವಳನ್ನು ನೀರಿಗೆ ಬೀಳದಂತೆ ರಕ್ಷಿಸುವ ಆತರದಲ್ಲಿ ಅವಳ ಮೈಯ ಆ ಭಾಗ ಈ ಭಾಗ ಎಂದು ಮೀನಮೀಷ ಎಣಿಸುವ ಅನುಚಿತಕ್ಕೆ ಅಲ್ಲಿ ಅವಕಾಶವಿರಲಿಲ್ಲ. ಆದ್ರಿಂದ ಅವನ ಮನಸ್ಸಿನಲ್ಲಿ ಅನುಚಿತವಾದ ಯಾವ ಭಾವ ಸಂಚಾರವೂ ಆಗಿರಲಿಲ್ಲ. ಆದರೆ ಪೀಂಚಲು ಅವನ ಕ್ರಿಯೆಗೆ ಶ್ಲೇಷಾರ್ಥ ಆರೋಪಿಸಲು ಇಷ್ಟವುಳ್ಳವಳಾಗಿದ್ದವಳಂತೆ ತೋರಿತು. ಅವನ ಹಿಡಿತ ಮತ್ತು ಸ್ಪರ್ಶ ಎರಡೂ ದೃಷ್ಟಿಯಿಂದಲೂ ನನ್ನನ್ನು ನೀರಿಗೆ ಬೀಳದಂತೆ ರಕ್ಷಿಸುವ ದೃಷ್ಟಿ ಮತ್ತು ಅನ್ಯೋದ್ದೇಶದಿಂದ ತನ್ನನ್ನು ಸ್ಪರ್ಶಿಸಿದ ದೃಷ್ಟಿ ಮನಸ್ಸಿಗೆ ಹಿತವಾಗಿತ್ತು, ಆಪ್ಯಾಯಮಾನವಾಗಿತ್ತು. ಆಪ್ಯಾಯಮಾನವಾಗಿದ್ದ ಒಂದು ದೃಷ್ಟಿಯಿಂದ ಮುಕುಂದಯ್ಯನ ಕ್ರಿಯೆ ಮುಂದುವರಿಯಬಹುದೆಂಬೇ ಭಾವಿಸಿ ಪೀಂಚಲು ತನ್ನ ಸೆರಗನ್ನು ಎಡಗೈಯಿಂದ ಸರಿಪಡಿಸಿಕೊಳ್ಳುತ್ತಾ ಅವನ ಕಡೆಗೆ ಕಣ್ಣರಳಿಸಿ ನಿಡು ನೋಡುತ್ತಾ ನಾನು ಮುಟ್ಟಿಬಿಟ್ರಲ್ಲ ಅಯ್ಯ ಎಂದಳು ಮುಗುಳ್ನಗೆ ಬೀರಿ. ಮುಟ್ಟಿದ್ರೇನು, ನಿನ್ ಜಾತಿ ಹೋಗ್ಲಿಲ್ಲ. ಅವಳ ತೋಳಿನ ಹಿಡಿತವನ್ನು ಸಡಿಲಿಸಿ ಬಿಟ್ಟು ಹಿಂದಕ್ಕೆ ಸೆರೆದು ನಿಂತು ಮುಕುಂದಯ್ಯ ಕೈದೋರಿದನು. ನೋಡಲ್ಲಿ,
ನಿನ್ ತಳಾಲೆ ತೇಲಿ ಹೋಗ್ತಾ ಇದೆ. ತೇಲಿ ಹೋಗುತ್ತಿದ್ದ ತನ್ನ ಹಾಳೆ ಟೋಪಿಯನ್ನು ಹಿಡಿದೆತ್ತುಕೊಳ್ಳಬೇಕೆಂದು ಪಿಂಚಲು ಒಂದು ಹಾಸುಬಂಡೆ ಹಾರಿ ಮೊಣಕಾಲೆತ್ತರದ ನೀರಿಗೂ ಇಳಿದು ಸೀರೆಯ ಬಹುಭಾಗ ಒದ್ದೆಯಾದುದನ್ನು ಗಮನಿಸಿದೆ ತಳಾಲಿಯನ್ನು ತಂದಳು. ಅದ್ಯಾಕಂಗ್ ಗಡಿಬಿಡಿ ಗಾಬರಿ ನಿನಗೆ? ಮುಕುಂದಯ್ಯ ಕೇಳಿದನು ನಿರ್ಭಾವನಾಗಿ, ಅವಳ ಭಾವೋದ್ವೇಗ ಮತ್ತು ಅಸ್ಥಿರತೆಯ ಉಸಿರಾಟವನ್ನು ಗಮನಿಸಿ. ಪೀಂಚಲು ಅವನ ಧ್ವನಿಯ ಧೈರ್ಯಕ್ಕೂ ಸ್ಥೈರ್ಯಕ್ಕೂ ಎಚ್ಚೆತ್ತುಕೊಂಡು ಮುಕುಂದಯ್ಯನ ಮುಖದ ಕಡೆ ನೇರವಾಗಿ ನೋಡಿದಳು. ಅವನ ಕಣ್ಣಿಗೆ ಕಣ್ಣಿಟ್ಟು ಅವನ ಕಣ್ಣಿನಲ್ಲಿ ಒಂದಿನಿತೂ ಅಸ್ಥಿರತೆ ತೋರಲಿಲ್ಲ. ನೂರು ಮಾತು ತಿಳಿಸಲಾರದ ಏನೋ ಅವನ ಒಂದು ನೋಟ ತಿಳಿಸಿದಂತಾಗಿ ತರುಣಿಯ ಚಂಚಲ ಮನಸ್ಸು ಮಂತ್ರದಿಂದೆಂಬಂತೆ ತಿಳಿಯಾಯಿತು. ಇದ್ದಕ್ಕಿದ್ದ ಹಾಗೆ ಮುಕುಂದಯ್ಯ ಕೇಳಿದನು, ಪೀಂಚಲು ನನಗೊಂದು ಉಪಕಾರ ಆಗ್ಬೇಕಾಗಿದೆಯಲ್ಲೇ, ಮಾಡ್ತೀಯ? ಕೇಳ್ತಿರಲ್ಲ ನನ್ನ? ಏನು ಹೇಳಿ ಅಯ್ಯ. ತುಂಬಾ ಕೃತಜ್ಞತೆಗೆಂಬಂತೆ ಉತ್ತರಿಸಿದಳು ಪೀಂಚಲು. ಮಾಡ್ತೀನಿ ಅಂತ ಭಾಷೆ ಕೊಟ್ರೆ. ಮುಕುಂದಯ್ಯನ ದನಿಯಲ್ಲಿ ದೈನ್ಯವಿತ್ತು. ನಿಮ್ ಪಾದಾಣೆ ಹಾಳಾಗ್ ಮಾಡ್ತೀನಿ ಹೇಳಿ, ಯಾರಿಗೂ ಗೊತ್ತಾಗ್ಬಾರ್ದು. ಇಲ್ಲ, ಯಾರಿಗೂ ಹೇಳೋದಿಲ್ಲ. ಐತುಂಗು ಗೊತ್ತಾಗ್ಬಾರ್ದು. ಹುಡುಗಿ ಹೂ ಅನ್ನದೇ ಹಿಂದೂ ಮುಂದು ನೋಡುತ್ತಿರುವುದನ್ನು ಗಮನಿಸಿ ಮುಕುಂದಯ್ಯ ವಿವರಿಸಿದನು, ನಿನ್ ಗಂಡಗೆ ಹೇಳ್ಬಾರ್ದೇನಲ್ಲ, ಆದ್ರೆ ಅವ ಪೂರ ಬಾಯಾಳಿ. ನಿನಗೆ ಗೊತ್ತಿದೆ, ಅವನ ಹತ್ರ ಯಾವ ಗುಟ್ಟು ಇಟ್ಕೊಳ್ಳಕ್ ಸಾಧ್ಯ ಇಲ್ಲ. ಆಗ್ಲಿ ಒಡೆಯ. ಅತ್ಯಂತ ಹೃದಯಪೂರ್ವಕವಾದ ಸಹಾನುಭೂತಿಯ ವಾಣಿಯಿಂದ ಭರವಸೆ ಇತ್ತಳು ಪೀಂಚಲು. ಒಡೆಯನ ದನಿ ತುಸು ನಡುಗಗೊಳ್ಳುತ್ತಿದ್ದುದನ್ನು ಕಂಡು ಕಣ್ಣು ತೇವಗೊಳ್ಳುತ್ತಿದ್ದುದನ್ನು ಅರಿತು ಅನುಭವಿಸಿ ಮುಕುಂದಯ್ಯ ತಾನು ಆವತ್ತು ಹೊತ್ತಾರೆ ಗುತ್ತಿಯಿಂದ ಕೇಳಿದ್ದ ಆ ದುರ್ವಾರ್ತೆಯನ್ನೇನು ಸಂಕ್ಷೇಪವಾಗಿ ಶೀಘ್ರವಾಗಿ ತಿಳಿಸಿ ಹುವ್ವಳ್ಳಿ ಚಿನ್ನಮ್ಮನ ಬಳಿಗೆ ತಾನು ಹೇಳಿ ಕಳಿಸುವುದನ್ನು ಹೋಗಿ ಹೇಳಬೇಕೆಂದು, ಏನಾದರೂ ಮಾಡಬೇಕಾಗಿ ಬಂದರೆ ಮಾಡಬೇಕೆಂದು ಹೃದಯ ಸ್ಪರ್ಶಿಯಾಗುವಂತೆ ತಿಳಿಸಿದನು. ಹುವ್ವಳ್ಳಿ ಅಮ್ಮ, ಚಿನ್ನಕ್ಕ ಎಂದೆಲ್ಲ ಪೀಂಚಲು ಕರೆಯುತ್ತಿದ್ದ ಚಿನ್ನಮ್ಮನ ಪರಿಚಯ ಅವಳಿಗೆ ಮುಕುಂದಯ್ಯನ ಪರಿಚಯದಷ್ಟೇ ಹಳೆಯದಾಗಿತ್ತು. ಅಲ್ಲದೆ ಇತ್ತೀಚೆಗೆ ಮುಕುಂದಯ್ಯನ ಹಂಸಗಾತಿಯಾಗಿಯೂ ಚಿನ್ನಮ್ಮನ ಬಳಿಗೆ ಹೋಗಿ ಬಂದಿದ್ದಳು. ತಾನು ಹೂವಳ್ಳಿಗೆ ಹೋದಾಗಲೆಲ್ಲ ತನ್ನನ್ನು ಕಾಣುತ್ತಿದ್ದ ಅಕ್ಕರಿಯ ಪ್ರೀತಿಯಿಂದಲೂ ಪೀಂಚಲು ಚಿನ್ನಮ್ಮನ ಪ್ರೀತಿಗೆ ಮಾರು ಹೋಗಿದ್ದಳು. ಆಗ ಮುಕುಂದಯ್ಯನಿಗೆಂತೋ ಅಂತೆಯೇ ಚಿನ್ನಮ್ಮನಿಗೂ ಬಂದು ಒದಗಬಹುದಾದ ಅನಿಷ್ಟವನ್ನು ತಪ್ಪಿಸುವ ಮಹತ್ ಕಾರ್ಯದಲ್ಲಿ ಭಾಗಿಯಾಗುವುದು ತನ್ನ ಕರ್ತವ್ಯ ಮಾತ್ರವಲ್ಲದೆ ಪುಣ್ಯವೆಂದೂ ಭಾವಿಸಿ ಅವಳ ಚೇತನ ತನ್ನ ಸಾಹಸಕ್ಕೆ ರೆಕ್ಕೆ ಕೆದಕಲು ಉತ್ಸಾಹದಿಂದಲೇ ಅನುವಾಯಿತು. ಇವತ್ತು ಬೈಗಿನ ಹೊತ್ತು ಆ ವಾಟೆ ಹಿಂಡಲಿನ ಹತ್ತಿರ ಪಾ ಮರಿಬೇಡ. ಬರ್ತೀನಿ, ಯಾರಾದ್ರೂ ಕಂಡ್ರೆ. ಇಲಿ ಕಿವಿ ಸೊಪ್ಪು ಯಾಕೆ ಹೋಗ್ತೀನಿ ಅಂತೀನಿ. ಐತ ಬಂದ ಅಂತ ಕಾಣ್ತದೆ. ಹಳ್ಳದ ಪಾತ್ರದ ದಾರಿಯಲ್ಲಿ ಕೆಳಗೆ ದೂರದಲ್ಲಿ ಹಳು ಅಲುಗುತ್ತಿದ್ದುದನ್ನು ಕಲ್ಲರಳು ಸದ್ದಾಗುತ್ತಿದ್ದುದನ್ನು ಗಮನಿಸಿ ಹೇಳಿದನು ಮುಕುಂದಯ್ಯ. ಪೀಂಚಲು ತಳಾಲಿಯನ್ನು ನೀರು ಸಿಡಿಯುವಂತೆ ಕೊಡಹಿ ತಲೆಗೆ ಹಾಕಿಕೊಂಡು ಏಡಿಯಿದ್ದ ಹಳೆ ಹೊಟ್ಟೆಯ ಬಳಿಗೆ ಹೋಗಿ ತುದಿಗಾಲ ಮೇಲೆ ಕೂತಳು. ಮುಕುಂದಯ್ಯ ಐತ ಕೆಳಗೆ ಹಾಕಿದ್ದ ಕಪ್ಪೆಗೋಲನ್ನ ಕೈಗೆ ತೆಗೆದುಕೊಂಡು ಒಂದು ಕಲ್ಲಿನ ಸಂದಿಯ ಪೊಟರೆಗೆ ಇಳಿದು ಬಿಟ್ಟು ಕೂತನು. ಐತ ನಡೆದ ಸಂಗತಿಯನ್ನು ರಂಗಪ್ಪಗೌಡರು ಹೇಳಿದ್ದುದನ್ನು ಹೇಳಿದನು ಹೀಗಾಗಿ ಹೋಯಿತಲ್ಲ ಎಂಬ ನಿರಾಶೆಯ ಭಂಗಿಯಲ್ಲಿ. ಆದರೆ ಮುಕುಂದಯ್ಯ ತಾನು ಏತಕ್ಕಾಗಿ ಐತನನ್ನು ಅಟ್ಟಿದ್ದೆ ಎಂಬುದನ್ನು ಮರೆತಂತೆ ಅಲಕ್ಷಾಭಾವದಿಂದ ಉದಾಸೀನನಾಗಿದ್ದುದನ್ನು ಕಂಡು ಐತನಿಗೆ ಬೆರಗಾಯಿತು. ಪೀಂಚಲು ಕಡೆಗೆ ನೋಡಿದನು. ಅವಳು ನಿರ್ಲಕ್ಷ್ಯವಾಗಿ ಪ್ರಯತ್ನಪೂರ್ವಕವಾಗಿ ಮೌನವಾಗಿರುವಂತೆ ತೋರಿತು. ಅವಳ ತಳಾಲೆ ಹಿಂದು ಮುಂದಾಗಿ ವಕ್ರವಕ್ರವಾಗಿದ್ದುದನ್ನು ಕೂದಲು ಕೆದರಿ ಹೊರಗೆ ಹೊರಟಿರುವುದನ್ನೂ ಗ್ರಹಿಸಿದನು. ಅವಳ ಸೀರೆ ಸೊಂಟದವರೆಗೂ ಒತ್ತೆಯಾಗಿದ್ದುದು ಕಣ್ಣಿಗೆ ಹೊಡೆಯುವಂತೆ ಕಾಣುತ್ತಿತ್ತು. ಹಳ್ಳಕ್ಕೆ ಏತಕ್ಕೆ ಇಳಿಯಬೇಕಾಯಿತೆಂದು ತೋರುತ್ತದೆ. ಅದಕ್ಕೆ ಸೀರೆ ಒದ್ದೆಯಾಗಿರಬೇಕು ಎಂದು ಊಹಿಸಿ ಬೇರೆಯ ವಿಚಾರವಾಗಿ ಮಾತೆತ್ತಿದರು. ತನ್ನ ಪುಟ್ಟ ಹೆಂಡತಿಯನ್ನು ಒಂದು ಕ್ಷಣವೂ ಬಿಟ್ಟಿರಲು ಒಪ್ಪುತ್ತಿರಲಿಲ್ಲ ಅವನ ಮನಸ್ಸು. ಅದರಲ್ಲಿಯೂ ಇತರ ಗಂಡಸರು ಇದ್ದಾಗಲಂತೂ ಅವನವಳನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ. ಹೋಗಲೇಬೇಕಾಗಿ ಬಂದರೆ ಅವಳನ್ನು ಏನಾದರೂ ಉಪಾಯ ಮಾಡಿ ನೆವ ಹೇಳಿ ಕರೆದುಕೊಂಡೇ ಹೋಗುತ್ತಿದ್ದುದು ರೂಢಿ. ಆದರೆ ಮುಕುಂದಯ್ಯನೊಡನೆ ಅವಳನ್ನು ಬಿಟ್ಟು ಹೋಗುವುದಕ್ಕೆ ಅವನಿಗೆ ಸ್ವಲ್ಪವೂ ಹಿಂದು ಮುಂದು ನೋಡಿರಲಿಲ್ಲ. ಮುಕುಂದಯ್ಯನನ್ನು ಚೆನ್ನಾಗಿ ಅರಿತಿದ್ದ ಅವನಿಗೆ ಅವನಲ್ಲಿ ಅಚಲವಾದ ನಂಬಿಕೆ ಇತ್ತು. ಆದರೆ ಬೆಂಬಲವಾಗಿ ಕೀಳು ಜಾತಿಯವರಾಗಿದ್ದ ತಾವು ಪ್ರತ್ಯೇಕವಾದ ಪ್ರಾಣಿವರ್ಗಕ್ಕೆ ಸೇರಿದವರೋ ಎಂಬಂತೆ ಮೇಲು ಜಾತಿಯ ಮನುಷ್ಯ ವರ್ಗಕ್ಕೆ ಸೇರಿದ ಮುಕುಂದಯ್ಯನ ಮೋಹಕ್ಕೆ ಪಕ್ಕಾಗುವುದೂ ಸಾಧ್ಯವಿರಲಿಲ್ಲ ಎಂಬುದು ಅವನ ರಕ್ತಗತ ಬುದ್ಧಿಯಾಗಿತ್ತು. ಜಿಂಕೆ ನಾಯಿಯ ಮೇಲೆ ಮೋಹಗೊಳ್ಳುವುದು ಹೇಗೆ ಅಸಂಭವವೋ ಹಾಗೆ. ಜಿಂಕೆ ನಾಯಿಯ ಮೇಲೆ
ಮೋಹಗೊಳ್ಳುವುದು ಹೇಗೆ ಅಸಂಭವವೋ ಹಾಗೆ ಅಂತ. ಏನು ಉಪಮೆ ಕೊಟ್ಬಿಟ್ರ ಸರ್? ಜಿಂಕೆ ನಾಯಿ ಮೇಲೆ ಮೋಹಗೊಳ್ಳುದು ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ಡಾಗ್ ಈಸ್ ಲೈಕ್ ಡಾಗ್ ಅನ್ನೋದು ಇಟ್ ಇಸ್ ಅ ಮೇಜರ್ ಥ್ರೆಟ್ ಟು ವೈಲ್ಡ್ ಲೈಫ್ ಅನಿಮಲ್ಸ್ ಅಲ್ವಾ? ಹಂಗಲ್ಲ, ಇಲ್ಲಿ ಹೇಳ್ತಾ ಇರೋದು ಈ ಮನುಷ್ಯ ಇನ್ನೊಂದು ಮನುಷ್ಯನನ್ನ ಪ್ರಾಣಿಯ ಬೇರೆಯ ವರ್ಗ ಅನ್ನುವಷ್ಟು ದೂರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ಕೀಳ್ ಜಾತಿಯವರು ಅಂತಂದ್ಮೇಲೆ ಅವ್ರ ಜೊತೆ ಹೆಂಗ್ ಪ್ರೀತಿ ಆಗಕ್ ಸಾಧ್ಯ? ಈಗ ಹುಲಿಗೆ ಇನ್ಯಾವ್ದಾದ್ರು ಜಿಂಕೆ ಜೊತೆ ಪ್ರೀತಿ ಆಗಕ್ ಸಾಧ್ಯನಾ? ಪ್ರೀತಿ ಅಂದ್ರೆ ಇಲ್ಲಿ ಬರೀ ಮಾನಸಿಕವಾದ ಪ್ರೀತಿ ಅಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡಕ್ಕಾಗತ್ತಾ? ಅಷ್ಟು ದೂರ ಮಾಡ್ಕೊಂಡ್ಬಿಟ್ಟಿದೀವಿ ನಾವು ಜಾತಿ ಅನ್ನುವ ತಾರತಮ್ಯದಿಂದ. ಬಟ್ ಜಾತಿ ಅನ್ನೋದು ಇದು ಓಪನ್ ಪಬ್ಲಿಕ್ ಪಬ್ಲಿಕ್ ಅಂದ್ರೆ ಪಬ್ಲಿಕ್ ಅಲ್ಲಿ ಸೊಸೈಟಿನಲ್ಲಿ ಜಾತಿ ಅನ್ನೋದಕ್ಕೆ ಈ ಪ್ರೀತಿ ಪ್ರೇಮ ಅದೆಲ್ಲ ಬರೋದಿಲ್ಲ. ಬಟ್ ಪರ್ಸನಲ್ ಅಂತ ಬಂದಾಗ ವೆನ್ ಇಟ್ ಕಮ್ಸ್ ಟು ಸೆಕ್ಸ್ ಅಲ್ಲ, ಈ ತರ ತುಂಬಾ ಹಳೆ ಟೈಮ್ ಅಲ್ಲಿ ನಾನು ಕೇಳಿರೋದಿದ್ದೆ ಈ ತರ. ಅದ ಮೇಲ್ಜಾತಿ ಅಂತ ಹೇಳಿಸ್ಕೊಳ್ಳೋ ಗಂಡಸರು ತುಂಬಾ ಕೆಳಜಾತಿ ಹೆಂಗಸರು ಸೆಕ್ಷುಲಿ ಅಬ್ಯೂಸ್ ಮಾಡ್ತಾ ಇದ್ರು ಅಂತ. ಅಬ್ಯೂಸ್ ಮಾಡುವಾಗ ಮಜಾ ಮಾಡ್ತಾ ಇದ್ರು, ಅದ್ರಲ್ಲಿ ಏನ್ ತಪ್ಪಿರ್ಲಿಲ್ಲ. ಹೌದು, ಅದ್ ಮಾಡ್ತಾ ಇದ್ರು ಅವಾಗ, ಈ ಜಾತಿಗಳೆಲ್ಲ ಅಡ್ಡಿ ಬರ್ತಾ ಇರ್ಲಿಲ್ಲ ಅವ್ರಿಗೆ. ಇಲ್ಲಿ ಆತರ ಇದೆ ಅಂದ್ರೆ, ಇಲ್ಲಿ ಕೆಲವು ಆತರ ಕಚ್ಚರ್ಕ ಪಾತ್ರಗಳು ಇವೆ, ನೋ ಡೌಟ್. ಜಾತಿಯನ್ನ ಲೆಕ್ಕಿಸದೆ ಈ ತರ ಸೆಕ್ಷುಯಲ್ ಆಗಿ ಇದ್ ಮಾಡತಕ್ಕಂತ ಪಾತ್ರಗಳಲ್ಲಿ, ಆದ್ರೆ ಮುಕುಂದಯ್ಯನ ವಿಚಾರದಲ್ಲಿ ಇದು ಬೇರೆ ಆಗಿತ್ತು. ಹಾಗಾಗಿ ಅದನ್ನ ಈ ತರ ಉಪಮೆ ಕೊಡ್ತಾ ಇದಾರೆ. ಆಮೇಲೆ ಇನ್ನೊಂದೇನಪ್ಪ, ಇದೇ ತರ ಉಪಮೆ ನಮ್ಗೆ ಇನ್ನೊಂದ್ ಕಡೆ ಕೊಡ್ತಾರೆ, ಕಾವೇರಿ ಮತ್ತು ಗುತ್ತಿಯ ಭೇಟಿಯ ಸಂದರ್ಭದಲ್ಲಿ. ಅಲ್ಲೂ ಕೂಡ ಏನು, ಒಂದು ಕಾಡು ಪ್ರಾಣಿಯನ್ನು ನೋಡುವ, ಇಲ್ಲಿ ಪಿಂಚುಲು ಮತ್ತು ಮುಕುಂದಯ್ಯನ ಇದರಲ್ಲಿ ಬೇರೆ ತರ ಹೇಳ್ತಾ ಇದ್ರೆ, ಅಲ್ಲಿ ಒಂದು ಕಾಡು ಪ್ರಾಣಿಯನ್ನು, ಒಂದು ಸುಪುಷ್ಟ ಹುಂಜವನ್ನು, ಕೊಬ್ಬಿದ ಗೂಳಿಯನ್ನು ನೋಡುವ ಭಾವದಿಂದ ಕಾವೇರಿ ಮುತ್ತಿಯನ್ನು ನೋಡ್ತಾ ಇದ್ಲು ಈ ತರ ಹೇಳ್ತಾರೆ. ಸೊ ಹಂಗಾಗಿ ಇಲ್ಲಿ ಎರಡು ಕೂಡ ನಮ್ಗೆ ಇಲ್ಲಿ ಜಿಂಕೆ ಅಂದ್ರೆ ಜಿಂಕೆ ನಮ್ಗೆ ಅನ್ಸೋದು ಇಲ್ಲಿ ಬಹುಶಃ ನಮ್ಗೆ ಮುಕುಂದಯ್ಯನ ಏನು ಪಾಯಿಂಟ್ ಮಾಡ್ತಾ ಇರ್ಬೋದು ಅಂತ ಹೇಳ ಅನ್ಸುತ್ತೆ ಒಂದ್ ಕಡೆ. ಸೊ ಹಾಗಾಗಿ ಈ ತರ ಒಂದು ಉಪಮೆಗಳು ಅಲ್ಲೂ ಬರುತ್ತೆ ಇಲ್ಲೂ ಬರುತ್ತೆ. ಈ ಇವೆರಡೂ ಪಾತ್ರಗಳೇನಪ್ಪಾ ಅಂದ್ರೆ ಇವೆರಡು ಒಂದು ನೈತಿಕವಾಗಿ ಅವರು ಒಂದು ಕಚ್ಚೇರಕ ಪಾತ್ರಗಳಲ್ಲ ಇವೆರಡು. ಯಾಕೆ ಮುಕುಂದಯ್ಯ ಆಗ್ಲಿ ಗುತ್ತಿ ಆಗ್ಲಿ ಇವೆರಡು ಕಚ್ಚೇರಕ ಪಾತ್ರಗಳಲ್ಲ, ಆ ಸಂದರ್ಭದಲ್ಲಿ ಮಾತ್ರ ಕುವೆಂಪು ಈ ತರ ಕೊಡ್ತಾರೆ. ಸೊ ನೀವ್ ಹೇಳಿದಂತಹ ಜಾತಿಯನ್ನ ಮೀರಿ ಈ ತರ ಲೈಂಗಿಕ ಸಂದರ್ಭದಲ್ಲಿ ನಡೆಯುವಂತ ಪಾತ್ರಗಳು ಈ ಕಾದಂಬರಿಯಲ್ಲೂ ತುಂಬಾ ಇವೆ. ಆಮೇಲೆ ಇಲ್ಲಿ ಅವರು ತುಂಬಾ ತೀಕ್ಷ್ಣವಾಗಿ ಹೇಳಕ್ ಇಷ್ಟಪಡ್ತಾ ಇರುವುದು, ಅವನಿಗೆ ಏನ್ ನಂಬಿಕೆ ಐತೆ ಕೊನೆಯಲ್ಲಿ, ಇವರಿಬ್ರು ಯುವಕ ಯುವತಿಯರೇ ಆದ್ರೂ ಜಾತಿ ಬೇರೆ ಬೇರೆ ಆಗಿರೋದ್ರಿಂದ ಇವ್ರು ಯಾವ ಕಾರಣಕ್ಕೂ ಸೇರೋದಿಲ್ಲ ಅನ್ನುವ ಒಂದು ಅಪ್ರಜ್ಞಾಪೂರ್ವಕ ನಂಬಿಕೆ ಅವನಿಗೆ ಬಂದ್ಬಿಟ್ಟೈತೆ. ಈಗ ತೇಜಸ್ವಿ ಒಂದು ಇನ್ಸಿಡೆಂಟ್ ಹೇಳ್ಕೊಳ್ತಾರೆ, ಏನ್ ಹೇಳ, ಆ ಬಿರಿಯಾನಿ ಕರಿಯಪ್ಪ ಬಂದಂತೆ ಒಂದಿನ ಭೇಟಿ ಮಾಡಕ್ಕೆ. ಬಂದ್ಬಿಟ್ಟು ಹೇಳದ್ನಂತೆ, ನೀವೇನು ಅದ್ ಯಾವ್ದೋ ಬುಕ್ ಅಲ್ಲಿ ನನ್ ಬಗ್ಗೆ ಏನೇನೋ ಬರೆದು ಬಿಟ್ಟಿದ್ದೀರಂತಲ್ಲ ನೀವು ಅಂತ. ಏನಯ್ಯ ಬರೆದಿದ್ದೇನೋ, ಹಂಗೇನು ಬರೆದಿಲ್ಲ ಅಂದ್ರೆ, ಅವನು ಏನು ಅಂದ್ರೆ ಅದೇ ಮಾರನ್ ಹೆಂಡತಿ ಇಟ್ಕೊಂಡಿದ್ದೀನಿ ನಾನು ಅಂತ ಬರೆದು ಬಿಟ್ಟಿದ್ದೀನಂತಲ್ಲ ಅಂತ. ಏ ಹೋಗಂಗೆಲ್ಲ ಬರೆದಿಲ್ಲ ನಾನು. ಅವನ್ಗೆ ಯಾರೋ ಅಲ್ಲಿ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾಗ PUC ಟೆಕ್ಸ್ಟ್ ಆಗಿತ್ತಲ್ಲ, ಅವರು ಹಿಂಗೆ ಕತೆ ಹೇಳ್ಬಿಟ್ಟವ್ರೆ, ನೀ ನಿನ್ ಯಾರನ್ನೋ ಇಟ್ಕೊಂಡಿದ್ದಿ ಅಂತ ಬರ್ದವ್ರೆ ಕಣೋ ತೇಜಸ್ವಿ ಅಂತ. ಸರಿ, ನೆಕ್ಸ್ಟ್ ಡೇ ಅವ್ನ್ ಕರ್ಕೊಂಬಂದವನೆ ಮಾರನ್ನೇ, ನೋಡೋ ನೀನ್ ಹೆಂಡ್ತಿನ ಇಟ್ಕೊಂಡ್ಬಿಟ್ಟವನಿ ಅಂತ ಬರ್ದವ್ರೆ ಸ್ವಾಮಿಗಳು, ನೀ ಹೇಳು ಅಂತ. ಆಮೇಲೆ ಕೊನೆ ಅವನು ಅಪೀಲ್ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಬಿಡಿ ಗಂಡಸರು ಬದಿ ಕಣ್ ಕಡೆ ತುಳಿತೀವಿ, ನೀರ್ ಕಣ್ ಕಡೆ ತುಳಿತೀವಿ, ಆದ್ರೆ ನಾನ್ ಯಾವ ಜಾತಿ ಅವನ್ ಯಾವ ಜಾತಿ, ನಾನ್ ಯಾವತ್ತಾರೋ ಅಂತ ಅಂತ ಆ ಜಾತಿಯವ್ರನ್ನ ಇಟ್ಕೊಳ್ಳೋದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳಕ್ ಆಯ್ತದ ಅನ್ನೋ ತರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂತೆ ಬಂದ್ಬಿಟ್ಟು. ಅಂದ್ರೆ ತೇಜಸ್ವಿ ಹೇಳ್ತಾರೆ ಅವನ್ಗೆ ಈ ತರ ಲೈಂಗಿಕ ಚಟಗಳಿವೆ ಅಂತಂದ್ರು ಬೇಸರ ಇಲ್ಲ, ಆದ್ರೆ ತನ್ ಜಾತಿಯವ್ರ ಜೊತೆ ಮಾತ್ರ ಇರ್ತದೆ ಅಂತ ಹೇಳ್ಬೇಕಿತ್ತು, ಅದು ಅವನ್ ಮೇಜರ್ ಕಂಪ್ಲೇಂಟ್. ಸೊ ಅದ್ರದ ಒಂದು ಅದೇ ಫೀಲಿಂಗ್ ಇಲ್ಲಿ ಇವನ್ಗೆ ಸಿಗ್ತಾ ಐತೆ ಅನ್ಸದೆ ಇತನ್ಗುನು. ಇವರಿಬ್ರು ಯುವಕ ಯುವತಿಯರೇ ಆದ್ರೂ ಅದೆಂಗೆ ಬೇರೆ ಜಾತಿಯವ್ರನ್ನ ಹೆಂಗೆ
ಇವನು ಇವಳು ಬೇರೆ ಜಾತಿ ಒಳಗಿರೋದ್ರಿಂದ ಅದೇ ಸೇರ್ಬಿಟ್ಟರು ಅನ್ನೋದೊಂದು ಪ್ರಜ್ಞಾಪೂರ್ವಕ ಫೀಲಿಂಗ್ ಅದು. ಮತ್ತೆ ಒಂದು ಟೈಮ್ ಇತ್ತಲ್ವಾ ವಿಜಯ್ ಅವ್ರೆ, ಇದು ಈ ಮೇಲ್ಜಾತಿಯವರು ಈ ಅಂದ್ರೆ ಈ ದನಿಗಳು ಅಂತ ಕರ್ಸ್ಕೊಳ್ಳೋರು ಒಂದೊಂದು ಊರಲ್ಲಿ ಇರ್ತಾ ಇದ್ರಲ್ಲ, ಅವರೆಲ್ಲ ಈ ಕೆಲ್ಸ ಮೋಕೆ ಬರ್ತಾ ಇರೋ ಕೆಳಜಾತಿ ವರ್ಗದ ಮಹಿಳೆಯರಿಗೆಲ್ಲ ಈ ತರ ಲೈಂಗಿಕ ಶೋಷಣೆ ಮಾಡೋದು ಅದೇನ್ ದೊಡ್ಡ ತಪ್ಪು ಅಂತ ಯಾರು ಹೇಳ್ತಾ ಇರ್ಲಿಲ್ಲ. ಆ ತರದೊಂದು ಟೈಮ್ ಇತ್ತಲ್ಲ, ಅದು ಕಾಲಕಾಲದಿಂದ ಬಂದ್ಬಿಟ್ಟೈತೆ. ದಾಸಿ ಇದ್ದದ್ದೇ ಅದಕ್ಕೆ ಅನ್ನುವ ನಂಬಿಕೆ ಇತ್ತಲ್ಲ. ಹಂಗಾಗಿ ದ್ರೌಪದಿನ ಎಳ್ಕೊಂಬಂದ್ರೆ ಎಲ್ಲರೂ ಸುಮ್ಮನೆ ಕೂತಿರೋದು ಏನಕ್ಕೆ ಅಂತ ಹೇಳಿದ್ರೆ, ದಾಸಿಯನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಬಹುದು ಅನ್ನೋ ಶಾಸ್ತ್ರದಲ್ಲೇ ಇದ್ದುದರಿಂದ ಇವರು ಶಾಸ್ತ್ರೋಕ್ತವಾಗಿ ಏನು ಮಾಡಂಗಿರ್ಲಿಲ್ಲ. ಅದಕ್ಕೆ ಅಲ್ಲಿ ಹಿರಿಯರು ಮುದುಕರು ಎಲ್ಲರೂ ಇದ್ರು ಅವ್ರು ಬಾಯಿ ಮುಚ್ಕೊಂಡು ಕುಂತಿದ್ದು. ಹಂಗೆ ಆತರ ತುಂಬಾ ನೋಡಾಕ್ಬಿಟ್ಟಿದ್ದಾರೆ ಇದನ್ನ. ಆಮೇಲೆ ನೀವು ಬೇರೆ ಮನೆಯವ್ರನ್ನ ಹೇಳಿದ್ರಲ್ವಾ, ತಮ್ಮ ಮನೆಯವ್ರನ್ನ ಹೆಂಗ್ ಬಳಸ್ತಾ ಇರ್ತಾರಲ್ಲ ಅವರು, ಅದಕ್ಕೇನು ಹೇಳೋದು ಅಷ್ಟು ಇನ್ಹ್ಯೂಮನ್ ಆಗಿ ಬದುಕಿದ್ದ ಪ್ರಸಂಗಗಳು ಇವೆ. ದೇವನೂರವರ ಮಾರಿಕೊಂಡವರು ಕತೆ ಇದೆಯಲ್ಲ ಸರ್. ಇದು ಆಮೇಲೆ ನಾನ್ ಇನ್ ಹೇಳಕ್ ಬಂದೆ ಅಂದ್ರೆ ಮುಕ್ಕೊಂದು ಇದು ಯಾರೋ ಐತನ ಪಾತ್ರ ಇದೆಯಲ್ಲ, ಅವನು ಅವನ ತೊಳಲಾಟಗಳು ಇಲ್ಲಿಂದನೇ ಶುರು ಆಗೋದು. ಮತ್ತು ಇವರಿಬ್ಬರ ಸಂಬಂಧ ಏನಿದೆ, ಪಿಂಚಲು ಮತ್ತು ಐತರ ಸಂಬಂಧ, ಒಂದು ಮುಗ್ಧತೆಯ ಸಂಬಂಧ. ಇಲ್ಲಿ ಪ್ರೌಢಿಮೆಯಾಗಿ ಇವರು ಪಿಂಚಲು ಇದ್ರು, ಅವಳಿಗೆ ಒಂದು ಮಗುವಿನ ರೀತಿನೇ ಅವಳು ಅವನ ಅನುಮಾನ ಪಡ್ತಾ ಇದ್ದಾನೆ ಅಂತ ಗೊತ್ತಾದ್ರು ಕೂಡ ಅವರು ಪಿಂಚಲು ಅಂದ್ರೆ ಯಾವ ರೀತಿ ಅವಳು ಮಗು ಹೆಂಗೆ ಅವನನ್ನ ಸಮಾಧಾನ ಮಾಡಿಸ್ಬೋದು ಅದೇ ರೀತಿ ಸಮಾಧಾನ ಮಾಡೋ ಲೆವೆಲ್ಗೆ ಅವನನ್ನ ಗೊತ್ತಾಗ್ತಿದ್ರು, ಇವನ್ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ ಇವ್ನು ಸರೋಗ್ತಾನೆ ಮುಂದಕ್ಕೆ, ಇದೇನೋ ಬೇರೆ ಇದು ಅಂತೇಳಿ ಅಷ್ಟು ಪ್ರಬುದ್ಧತೆ ಅವಳಿದ್ರೆ. ಇವನು ಈ ಇನೋಸೆನ್ಸ್ ಇರುತ್ತಲ್ಲ ಐತನಲ್ಲಿ, ಆ ಇನೋಸೆನ್ಸ್ ತುಂಬಾ ಚೆನ್ನಾಗಿದೆ ಈ ಪಾತ್ರದಲ್ಲಿ. ಸಾಧ್ಯದ್ರೆ ಈಗ ಏನೋ ನೀವು ಈ ಒಂದ್ ಆಡಿದ್ದಿಲ್ಲ ಅನುಮಾನವೆಂಬ ವಿಷದ ಬಿಂದು, ಅದನ್ನ ಈಗ ಪ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಟೈಮ್ಗೆ. ಅನುಮಾನವೆಂಬ ವಿಷದ ಬಿಂದು ಹಾಲಂತ ಐತನ ಹೃದಯ ಕಡಲಿಗೆ ಬಿತ್ತೋಯ್ಯೋ ಬಿತ್ತೋ ವಿಷದ ಬಿಂದು ಬಿತ್ತು ವಿಷದ ಬಿಂದು ಬಿತ್ತು ಅನುಮಾನವೆಂಬ ವಿಷದ ಬಿಂದು ಹಾಲಂತ ಐತನ ಹೃದಯ ಕಡಲಿಗೆ ಬಿತ್ತೋ. ಮುಕುಂದಯ್ಯನನ್ನು ಚೆನ್ನಾಗಿ ಎರಿತಿದ್ದ ಅವನಿಗೆ ಅವನಲ್ಲಿ ಅಚಲವಾದ ನಂಬಿಕೆ ಇತ್ತು. ಅದಕ್ಕೆ ಬೆಂಬಲವಾಗಿ ಕೀಳು ಜಾತಿಯವರಾಗಿದ್ದ ತಾವು ಪ್ರತ್ಯೇಕವಾದ ಪ್ರಾಣಿ ವರ್ಗಕ್ಕೆ ಸೇರಿದವರೋ ಎಂಬಂತೆ ಮೇಲು ಜಾತಿಯ ಮನುಷ್ಯ ವರ್ಗಕ್ಕೆ ಸೇರಿದ ಮುಕುಂದಯ್ಯನ ಮೋಹಕ್ಕೆ ಪಕ್ಕಾಗುವುದೂ ಸಾಧ್ಯವಿರಲಿಲ್ಲ ಎಂಬುದು ಅವನ ರಕ್ತಗತ ಬುದ್ಧಿಯಾಗಿತ್ತು. ಜಿಂಕೆ ನಾಯಿಯ ಮೇಲೆ ಮೋಹಗೊಳ್ಳುವುದು ಹೇಗೆ ಅಸಂಭವವೋ ಹಾಗೆ. ಎಲ್ಲರೂ ಮನೆಯ ಹಿಂದಕ್ಕೆ ಹೊರಟಾಗ ಮುಕುಂದಯ್ಯ ಭೂತದ ದನದ ಹತ್ತಿರದ ಹಾದಿಯ ಮೇಲಾಗಿ ಹೋಗುವುದಕ್ಕೆ ಬದಲು ಐತಾ ಪೇಂಚಲು ಅವರ ಸಂಗಡವೇ ತೋಟದ ಬಳಸುದಾರಿಯಲ್ಲಿ ಹೊರಟದ್ದನ್ನು ನೋಡಿ ಐತನಿಗೆ ತುಸು ಸೋಜಿಗವೇ ಆಯಿತು. ಐತನು ಕೇಳಿದ ಪ್ರಶ್ನೆಗೆ ಮುಕುಂದಯ್ಯ ಕೊಟ್ಟ ಉತ್ತರ, ಈ ರಣಬಿಸಿಲಿನಲ್ಲಿ ಒಬ್ಬನೇ ಹೋಗೋದಕ್ಕೆ ಬೇಜಾರಾಗಿ ಎಂದು. ಅದನ್ನು ಕೇಳಿದ ಪೀಂಚಲು ಸಣ್ಣಗೆ ನಕ್ಕಿದ್ದನ್ನು ಐತನು ಗಮನಿಸದೇ ಇರಲಿಲ್ಲ. ತನಗರಿಯದುದು ಏನೋ ತನ್ನ ಹೆಂಡತಿಗೆ ಗೊತ್ತಾಗಿದೆ ಎಂಬ ಭಾವನೆ ಮೂಡತೊಡಗಿತ್ತು ಐತನ ಮನಸ್ಸಿನಲ್ಲಿ. ಪೀಂಚಲವನ್ನು ಮುಟ್ಟಿದ್ದರಿಂದ ಮುಟ್ಟುಚಿಟ್ಟಾಗಿದ್ದ ಮುಕುಂದಯ್ಯ ಭೂತದ ಬನದ ಒಳಗಣ್ಣಿಂದ ಹೇಗೆ ತಾನೇ ಹೋದಾನು ಎಂಬುದು ಐತನಿಗೆ ತಾನೇ ಹೇಗೆ ಗೊತ್ತಾಗಬೇಕು? ಪೀಂಚಲಿಗೆ ಗೊತ್ತಾಗಿದ್ದಂತೆ. ಅಯ್ಯಪ್ಪ ಏನ್ ಪ್ಯಾರಾಗ್ರಾಫ್ ಇದು. ಮಹಾಲಕ್ಷ್ಮಿ ಗೊತ್ತಾಯ್ತಾ ಏನಕ್ಕೆ ಇವನು ಬೇರೆ ದಾರಿಯಲ್ಲಿ ಹೋದ ಅಂತ? ಇಲ್ಲ ಇಲ್ಲ ನಂಗೆ ಅದೇ ಅರ್ಥ ಆಗಿಲ್ಲ, ಕೇಳೋಣ ಅನ್ಕೊಂಡೆ. ಏನಕ್ಕೆ ಅಂದ್ರೆ ಇದ್ರ ಹಿಂದಿನ ಸೀನ್ ಅಲ್ಲಿ ಆ ಪಿಂಚಲು ಅನ್ನೋ ಹುಡುಗಿ ಜಾರ್ ಬೀಳ್ತಾ ಇದ್ದಾಗ ಅವಳನ್ನ ಮುಟ್ಬಿಟ್ಟಿದ್ದಾನೆ ಅವನು. ಹೌದು ಕೇಳಿಸ್ಕೊಂಡ್ರೆ ಓಕೆ
ನಾರ್ಮಲ್ ದಾರಿಯಲ್ಲಿ ಹೋಗ್ಬೇಕಾದ್ರೆ ದೇವ್ರದ್ದು ಸಿಕ್ತದೆ ಒಂದು ಹೊಲ. ಈಗ ಇವಳನ್ನ ಮುಟ್ಟಿರೋದ್ರಿಂದ ಅದ್ರ ಮೂಲಕ ಹೋಗ್ಬಾರ್ದು, ಹಂಗಾಗಿ ಬಳಸ್ಕೊಂಡು ಬೇರೆ ದಾರಿ ಹಂಗೆ. ಅದ್ರ ಕಾಡಲ್ಲಿ ಪೂಜೆ ಮಾಡ್ತಾರಲ್ಲ ಮಲ್ನಾಡಲ್ಲಿ, ದೆಯ್ಯದ ಬನದ ದಾರಿ ಅಂತ ಅದು ಕರೀತಾರೆ. ಅಂದ್ರೆ ದೆಯ್ಯ ಪೂಜೆ ಮಾಡುವಂತ ಇದು ಆಕ್ಚುಲಿ ಕುಪ್ಪಳ್ಳಿ ಕುವೆಂಪು ಮನೆ ಹಿಂದ್ಗಡೆ ಒಂದಿದೆ. ಅವರು ಮಲೆನಾಡಿನ ಚಿತ್ರಗಳಲ್ಲಿ ಆ ಪೂಜೆ ಮಾಡುವಾಗ ಒಂದು ದೆಯ್ಯದ ಒಂದು ಚಿತ್ರ ಕೊಡ್ತಾರೆ, ಮಲೆನಾಡಿನ ಚಿತ್ರಗಳು ಅಂತ ಪುಸ್ತಕದಲ್ಲಿ. ಅದು ಈಗಿರೋ ಕುವೆಂಪು ಮನೆಯ ಹಿಂದ್ಗಡೆ ಒಂದು ಆ ತೋಟದಲ್ಲಿ ಒಂದು ಕಲ್ಲಿದೆ, ಆತರ ಪೂಜೆ ಮಾಡುವ ಒಂದು ಆ ತರದಲ್ಲಿ ಕಾಲ್ದಾರಿಗೆ ಸಿಕ್ಕಿದಾಗ ಅದ ಆ ದಾರಿಲಿ ಬಿಟ್ಟು ಬೇರೆ ದಾರಿಲಿ ಹೋಗ್ತಾರೆ ಇವರು. ಆತರದು ಮಂಗಳೂರಲ್ಲಿ ಜಾಸ್ತಿ ಇದೆ ಪುನೀತ್. ಅಲ್ಲ ಎಲ್ಲ ಎಲ್ಲರ ಮನೆಗೂ ಇದ್ದೇ ಇರುತ್ತೆ ಒಂದೊಂದು ಆತರದು. ಹೌದು, ಅದ್ರ ಪಕ್ಕದಲ್ಲಿ ಈಗ ವಿಮೆನ್ ಅಂದ್ರೆ ಲೈಕ್ ಏನಂತಾರೆ ಲೇಡೀಸ್ಗೆ ವಿಮೆನ್ಸ್ ಡೇ ಅಂತ ಆಗುತ್ತಲ್ಲ ಮಂತ್ಲಿ ಮುಟ್ಟಾಗತ್ತಲ್ಲ, ಅವಾಗೆಲ್ಲ ಅದ್ರ ಪಕ್ಕ ಅಲ್ಲಿ ಹೋಗಂಗೆ ಇಲ್ಲ. ಮತ್ತೆ ಅದು ಕೆಲವೊಂದು ಕಡೆಗಳಲ್ಲಿ ಗದ್ದೆಗೆ ಅಟ್ಯಾಚ್ ಆಗಿರುತ್ತೆ, ಆ ಗದ್ದೆ ಎಲ್ಲ ಹೋಗಂಗೆ ಇಲ್ಲ. ಮುಕುಂದಯ್ಯರ್ ಅಣ್ಣ ಒಂದ್ ಕಡೆ ಕೆಲಸ ಮಾಡಿಸ್ತಾ ಇದನ್ನಲ್ಲ, ಅದು ಇದೆ ದಯ್ಯದ ಬನಾನೆ. ಅಲ್ಲಿ ಎರಡ್ ಮೂರ್ ಸಲ ಕನ್ಫರ್ಮ್ ಮಾಡ್ಕೊಂಡೆ ಹೆಣ್ಣಾಳುಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಇದಾಗತ್ತಲ್ಲ ಡೇಟ್ಸ್ ಆಗುತ್ತಲ್ಲ, ಆಗಿ ಒಂದು ಆಗ ರೀಸೆಂಟ್ ಆಗಿ ಆಗಿದ್ರೆ ಮಾತ್ರ ಅದ್ ಮುಗ್ದಿದ್ರೆ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಡೌಟ್ ಇದ್ರು ಅಲ್ಲಿ ಕೆಲ್ಸಕ್ಕೆ ಹೋದಾಗ್ಲೂ ಆಗ್ಬಾರ್ದು ಅಷ್ಟೊಂದ್ ಸ್ಟ್ರಿಕ್ಟ್ ಅದ್ರಲ್ಲಿ. ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗೋದು ಕಡಿಮೆ ಆಗ್ತಾ ಇರ್ತಾರೆ. ಆ ದೈಯದ ಬನಕ್ ಹೋಗ್ಬೇಕು ಕೆಲ್ಸಕ್ಕೆ ಅಂತಂದ್ರೆ ಕಡಿಮೆ ಹೆಣ್ಣಾಳುಗಳು ಹೋಗೋದು. ಹೌದು, ನಾನು ಅದನ್ನ ನೋಡಿದೀನಿ. ನಮ್ಮ ಊರಲ್ಲೂ ಅಷ್ಟೇ, ನಮ್ ಜಾಗದಲ್ಲೇ ಒಂದು ಬನ ಅಂತ ಇತ್ತು. ಆ ಬನ ಹತ್ರ ಎಲ್ಲ ಹೆಣ್ಮಕ್ಳು ಹೋಗಂಗೆ ಇಲ್ಲ. ಆ ಬನದ ಒಳಗಡೆ ಪೂಜೆ ಎಲ್ಲ ವರ್ಷಕ್ಕೊಂದ್ಸತಿ ಏನೋ ಪೂಜೆ ಮಾಡ್ತಾರೆ. ಆ ಪೂಜೆ ಟೈಮಲ್ಲೆಲ್ಲ ಅಲ್ಲಿ ಪಕ್ಕದಲ್ಲಿ ಹೋಗಂಗೆ ಇಲ್ಲ, ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕು ಹೆಣ್ಮಕ್ಳು. ಅದು ಯಾವುದೇ ಜಾತಿ, ಮೇಲ್ ಜಾತಿ ಕೀಳ್ ಜಾತಿ ಯಾವ್ದಾದ್ರು ಓಕೆ, ಹೆಣ್ಮಕ್ಳಿಗೆ ನನ್ಗೊಂದೊಂದ್ಸತಿ ಅನ್ಸೋದು ಈ ಡೇಟ್ ಆಗತ್ತಲ್ಲ ಹೆಣ್ಮಕ್ಳಿಗೆ, ಅವಾಗ ಎಲ್ಲಾ ಜಾತಿ ಬೇರೆ ಜಾತಿ ಅಂತ ಕೀಳು ಮಟ್ಟದಲ್ಲಿ ನೋಡ್ತಾ ಇರ್ತಾರೆ ಗೊತ್ತಾ, ಅಲ್ಲಿ ನಿಂತ್ಕೋಬೇಕು ಮುಟ್ಟಿಸ್ಕೋಬಾರ್ದು. ಅದೇ ತರ ಹೆಣ್ಮಕ್ಳು ಕೀಳು ತರ ನೋಡ್ತಾ ಇದ್ರು ಅಂತ. ಇವಾಗ ಸ್ವಲ್ಪ ಕಡಿಮೆ, ಸಿಟಿನಲ್ಲೆಲ್ಲ ಇಲ್ಲ, ಬಟ್ ಆತರ ಜಾಸ್ತಿ ಮಾಡ್ತಾ ಇದ್ರು ಒನ್ ಟೈಮ್. ಕಾದಂಬರಿಲಿ ಎಷ್ಟು ಬರುತ್ತೆ, ಅವಳು ಹೊರಗಡೆ ಆದಾಗ್ಲಿಂದ ಚಾಪೆ ಹಾಕೊಂಡು ಹಿತ್ತಲಲ್ಲಿ ಕುಂತವಳೆ ಅಂತ ಹೇಳಿದಾಗ, ಸ್ನಾನ ಮಾಡದೆ ಒಳಗ್ ಬಂದ್ಗಿನ್ಬಿಟ್ಟಳು ಹೇಳು ಅವಳಿಗೆ, ಈಗ ಅಲ್ಲಿ ತೃಪ್ತಿ ಉಂಡಿ ಬೇರೆ ಇಟ್ಟಿದೀವಿ ಅಲ್ಲೇನೆ ಅಂತ ಹೇಳ್ತಾನೆ. ಅಂದ್ರೆ ಅವನ್ಗೆ ಎಷ್ಟು ಗಾಬರಿ ಐತೆ ಅಂತ ಹೇಳಿದ್ರೆ, ಸ್ನಾನ ಮಾಡದೆ ಅಂದ್ರೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಸ್ನಾನ ಮಾಡಿ ಬರ್ತಾರಲ್ಲ ಮೂರ್ ದಿನ ಆದ್ಮೇಲೆ, ಅದು ಮಾಡ್ದೇನೆ ಒಳಗ್ ಬಂದ್ಬಿಟ್ಟಳು ಹೇಳು ಅಲ್ಲಿ ತೃಪ್ತಿ ಉಂಡಿ ಇಟ್ಟೈತೆ ಅಂತ. ಅವನ್ ಯಾವ್ಯಾವ ಲಾಜಿಕಲ್ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಹೌದು, ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಮೊದ್ಲು, ಇವತ್ತು ಕೂಡ ಎಷ್ಟೋ ಸರಿ ವೀಳ್ಯದೆಲೆ ತೋಟಗಳಿಗೆ ಸೇರ್ಸಲ್ಲ. ವೀಳ್ಯದೆಲೆ ಮುಟ್ಲೇಬಾರ್ದಂತೆ. ಹೌದೌದು, ಆತರ ಎಲ್ಲ ಇದೆ. ಬಳ್ಳಿ ಒಣಗೋಗುತ್ತೆ ಅಂತ ಸರ್, ಹೆಣ್ಮಕ್ಳು ಬಳ್ಳಿ ಒಣಗೋಗುತ್ತೆ ಅಂತ ಹೇಳಿ ಬಿಡೋದಿಲ್ಲ, ಅವ್ರ ಬರೋದೇ ಇಲ್ಲ ಆತರ ಇದೆ. ಅದಾದ್ಮೇಲೆ ನೀವು ಇದು ಈ ಹೆಣ್ಮಕ್ಳಿಗೆ ಈ ಸಂಬಂಧಪಟ್ಟಂಗೆ ಈಗ ಇದು ಗೊಲ್ಲರಲ್ಲಿ ಇದು ತುಂಬಾ ಹೆಚ್ಚು ಇದ್ ಮಾಡ್ತಾರೆ ಪಾಪ. ಅವ್ರನ್ನ ಒಂದು ಊರು ಕಾಡ ಹತ್ರಕ್ಕೆ ತಗೊಂಡೋಗಿ ಅಲ್ಲಿ ಬಿಡೋದು, ಅಲ್ಲಿ ಗುಹೆ ಒಳಗ್ ತರ ಒಂದ್ ಕಲ್ಲಿನ ಮನೆ ಒಳಗೆ ಬಿಡೋದು. ಇದು ನಿಮ್ಗೆ ಡೀಟೇಲ್ಸ್ ಸಿಗ್ಬೇಕು ಅಂದ್ರೆ ನಮ್ಗೆ ಇದು ಸಿ ಮಂಗಳ ಅನ್ನೋರ್ದು ಕೃಷ್ಣ ಚಂದ್ರಿಕೆ ಅಂತ ಏನೋ ಇರ್ಬೇಕು ಕಾದಂಬರಿ, ಅದ್ರಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ ಅವ್ರ ಒಂದು ಅದ. ಆ ಕಾದಂಬರಿಲಿ ಈ ಹೆಣ್ಮಕ್ಳಿಗೆ ಪಾಪ ಯಾವ ರೀತಿ ಆ ಟೈಮಲ್ಲಿ ಕಷ್ಟ ಕೊಡೋದು, ಅಲ್ಲಿ ತಗೊಂಡೋಗ ಪಾಪ ಊರಿಂದ ಹೊರಗಡೆನೆ ಅವರು ಅಂದ್ರೆ ಸ್ಪೃಶ್ಯರಿಗಿಂತ ಆಚೆ ಅವರು ಅಷ್ಟು ಇದಾಗಿ ಅವ್ರನ್ನ ನಡ್ಸ್ಕೊಳ್ತಿದ್ದು ಅಂತ. ಇವತ್ತು ಸ್ವಲ್ಪ ಬದಲಾವಣೆ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ನಮ್ಮ ಏನ್ ಸಮಾಜ ಏನ್ ನೋಡ್ತಾ ಇದೆ ಆ ದೃಷ್ಟಿಕೋನ ಬೇರೆ ತರನೇ ಇದೆ. ಅದು ಇನ್ನೂ ತುಂಬಾ ಬದಲಾಗಬೇಕಾಗಿದೆ ಈ ವಿಚಾರದಲ್ಲಿ ಮಾತ್ರ. ಹಳ್ಳಿಗಳಲ್ಲೂ ಪುನೀತ್, ಹಳ್ಳಿಗಳಲ್ಲಿ ಈಗ್ಲೂ ಎಲ್ಲ ಅದು ಇನ್ನ ಇದೆ ಅನ್ಸತ್ತೆ ನಂಗೆ. ಬೆಂಗಳೂರಲ್ಲೇ ಇದೆ, ಸಿಟಿಗಳಲ್ಲೇ ತುಂಬಾ ಇದೆ. ಹಳ್ಳಿಗಳಿಗೆ ಇನ್ನ ಹೋಗ್ಬೇಕಾದ್ರೆ ಇನ್ನ ತುಂಬಾ ಟೈಮ್ ಹಿಡಿಯುತ್ತೆ. ಸಿಟಿಗಳಲ್ಲಿ ಇನ್ನು ಆ ಮೈಂಡ್ ಇನ್ನು ಇದಾಗಿಲ್ಲ, ಬದ್ಲಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ಹಳ್ಳಿಗಳು ಬಿಡಿ, ಇನ್ನ ಯಾವ ಕಾಲ ಹೋಗ್ಬೇಕು ಅದು ರೆಡಿ ಆಗೋದಕ್ಕೆ.
ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ ಅವರು ಅದೇ ಡೇಟ್ಸ್ ಆಗಿದೆ ಅಂದ ತಕ್ಷಣ ಅವ್ರನ್ನ ಮುಟ್ಟಿಸ್ಕೊಳ್ಳೂಬಾರ್ದು, ತಟ್ಟೆನೂ ತಟ್ಟೆನಲ್ಲಿ ಊಟ ಹಾಕ್ಬಿಟ್ಟು ಹಿಂಗೆ ತಳ್ತಾ ಇದ್ರು, ಓಕೆ ಅದನ್ನ ಸ್ಲೈಡರ್ ತರ ಫುಲ್ ತಳ್ಳೋದು ಅವ್ರಿಗೆ, ಆ ತರ ಈ ತರದೆಲ್ಲ ಮಾಡ್ತಾ ಇದ್ರು. ಇಲ್ಲಿ ಏನೂ ಆಗಿಲ್ಲ, ಕೇವಲ ಮುಟ್ಟಿದಾನ ಅಷ್ಟ ಕೀಳ್ ಜಾತಿ ಹೆಣ್ಣನ್ನ, ಹಂಗಾಗಿ ಆ ದಾರಿಲಿ ಹೋಗೋದಕ್ಕೆ ಒಪ್ಪಿಲ್ಲ ಅವನ ಮನ್ಸು. ಹೌದು, ಇದೊಂದು ವಿಚಿತ್ರ ಅನ್ಸುತ್ತೆ, ಈ ಜಾತಿ ಜಾತಿಗಳು ಕೀಳು ಜನ ಕೀಳು ಜನ ಅವರು ಅಂತ ಅಂದ್ಬಿಟ್ಟು ಅವ್ರನ್ನ ಮುಟ್ಟಲ್ಲ, ಅವ್ರಿಗೆ ತುಂಬಾ ವಿಷಯಗಳಲ್ಲಿ ಆಕ್ಸೆಸ್ ಕೊಡಲ್ಲ. ಅದ್ರ ಜೊತೆಗೆ ಮೇಲ್ವರ್ಗದವರು ಅಂತ ಹೇಳ್ಕೊಳ್ತಾ ಇರ್ತಾರಲ್ಲ, ಅವ್ರ ಹೆಣ್ಮಕ್ಳಿಗೆ ಎಲ್ಲಾ ಹೆಣ್ಮಕ್ಳಿಗೂ ಈ ತರಾನು ಮಾಡ್ತಾರಲ್ಲ, ಏನ್ ಲಾಜಿಕ್ ಅಂತಾನೆ ಅರ್ಥ ಆಗಲ್ಲ. ಇಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಇಲ್ಲ, ಹೆಣ್ಣು ಅಂದ್ರೆ ಅವರು ಎರಡನೇ ದರ್ಜೆಯ ಪ್ರಜೆಗಳು ಅಂದ್ರೆ ಮನುಷ್ಯರವರು. ಅಲ್ಲಿ ಯಾವ ಜಾತಿಯಲ್ಲಾಗ್ಲಿ ಮೇಲ್ವರ್ಗಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಇಲ್ಲಿ ಜನಿವಾರ ಹಾಕ್ತಾರ? ಇಲ್ಲ, ಜನಿವಾರ ಇಲ್ಲ ಹೆಣ್ಮಕ್ಳಿಗೆ, ಬರೀ ಪುರುಷರು ಮಾತ್ರ ಜನಿವಾರ ಹಾಕೊಳ್ಳೋದು. ಸೊ ನಾವಿನ್ನ ಯಾವ ರೀತಿ ಇದೆ ಸಮಾಜ, ಪುರುಷ ಪ್ರಧಾನ ಸಮಾಜ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರ ಎರಡನೇ ಅದಕ್ಕೆ ಸೆಕೆಂಡ್ ಸೆಕ್ಸ್ ಅಂತಾನೆ ಕರೆಯೋದು, ಅವ್ರು ಫಸ್ಟ್ ಸೆಕ್ಸ್ ಅಂತ ಅನ್ನಲ್ಲ ಅವ್ರನ್ನ. ಇನ್ನೂ ಬೈಗಾಗಿರ್ಲಿಲ್ಲ, ಮಲೆ ನೆತ್ತಿಗೆ ಮೂರ್ ನಾಲ್ಕು ಮಾರು ಮೇಲೆಯೇ ಎತ್ತರದಲ್ಲಿತ್ತು ಹೊತ್ತು. ಹಿಂದಿನ ದಿನದ ಮಳೆಯಲ್ಲಿ ತೊಳೆದ ಕಾಡಿನ ಹಸುರಿನ ಪ್ರಭಾವದಿಂದ ಎಂದಿಗಿಂತಲೂ ತಂಪಾಗಿ ಬೀಸತೊಡಗಿತ್ತು ಮೇಲುಗಾಳಿ. ಸುದೀರ್ಘವಾದ ಗದ್ದೆ ಕೋಗಿನ ಒಡ್ಡಿನ ಪಕ್ಕದಲ್ಲಿ ಕಾಡಿನ ಅಂಚಿನಲ್ಲಿ ಬೆಟ್ಟಳ್ಳಿಯ ಕಡೆಗೆ ಹೋಗುತ್ತಿದ್ದ ಕಾಲ್ದಾರಿಯಲ್ಲಿ ಅಲ್ಲಿ ಇಲ್ಲಿ ಮೂಸುತ್ತಾ ಒಮ್ಮೊಮ್ಮೆ ಹಿಂಗಾಲೊಂದನ್ನು ತುಸು ಎತ್ತಿ ಕುಕ್ಕೋಟ ಓಡುತ್ತಾ ಏತಕ್ಕೋ ಏನೋ ತಾನು ಮೂಸಿ ಆರಿಸಿದ ಅಲ್ಲೊಂದು ಇಲ್ಲೊಂದು ಪೊದೆಗೋ ಮರದ ತುಂಡಿಗೋ ಕಲ್ಲಿಗೋ ಕಾಲೆತ್ತಿ ಅಭಿಷೇಕ ಮಾಡುತ್ತಾ ಹೋಗುತ್ತಿದ್ದ ಹುಲಿಯ ಆಗಾಗ ನಿಂತು ಹಿಂದಕ್ಕೆ ನೋಡಿ ತನ್ನ ಯಜಮಾನ ತನ್ನನ್ನು ಹಿಂಬಾಲಿಸುತ್ತಿದ್ದಾನೆ ಎಂಬುದನ್ನು ಪ್ರತ್ಯಕ್ಷ ಪ್ರಮಾಣದಿಂದ ಗೊತ್ತು ಮಾಡಿಕೊಂಡು ಬೆಟ್ಟಳ್ಳಿಯ ಕಡೆಗೆ ಸಾಗುತ್ತಿತ್ತು. ಹುಲಿಯನ ದೃಷ್ಟಿಯಿಂದಲೇ ಹೇಳುವುದಾದರೆ ಅದು ಸಾಗುತ್ತಿದ್ದುದು ಬೆಟ್ಟಳ್ಳಿ ಜಮೀನುದಾರರಾದ ಕಲ್ಲಯ್ಯಗೌಡರ ಮನೆಗಲ್ಲ, ಅಲ್ಲಿಂದ ತುಸು ದೂರದಲ್ಲಿಯೇ ಇದ್ದ ಬೆಟ್ಟಳ್ಳಿಯ ಹೊಲಗೇರಿಗೆ. ಹುಲಿಯನಿಗೆ ಬೆಟ್ಟಳ್ಳಿಯ ದಾರಿ ಮತ್ತು ಹೊಲಗೇರಿಗಳು ಮಾತ್ರವಲ್ಲ, ಅಲ್ಲಿನ ಸುತ್ತಮುತ್ತಲ ಪ್ರದೇಶವೆಲ್ಲ ಪರಿಚಯವೇ ಆಗಿತ್ತು. ಗುತ್ತಿಯ ಸವಾರಿ ಬೆಟ್ಟಳ್ಳಿ ಹೊಲಗೇರಿಗೆ ಸಿಂಬಾವಿಯಿಂದ ದಯ ಮಾಡಿಸಿದಾಗಲೆಲ್ಲ ನಾಲ್ಕೈದು ವರ್ಷಗಳಿಂದಲೂ ಅದು ಅವನನ್ನು ಬಿಡದೆ ಹಿಂಬಾಲಿಸುತ್ತಿತ್ತು, ಸ್ವಾಮಿ ಭಕ್ತನಾದ ಅಂಗರಕ್ಷಕನಂತೆ. ಬೇರೆ ಕಡೆಗಳಿಗೆ ತಾನು ಹೋದಾಗ ಅಲ್ಲಿನ ನಾಯಿಗಳ ದೆಸೆಯಿಂದ ಗುಲ್ಲೋ ಗುಲ್ಲು ಹೇಳುವಂತೆ ಬೆಟ್ಟಳ್ಳಿ ಹೊಲಗೇರಿಯಲ್ಲಿ ಆಗುತ್ತಿರಲಿಲ್ಲ. ಬೆಟ್ಟಳ್ಳಿ ಹೊಲಗೇರಿಯ ನಾಯಿಗಳೆಲ್ಲ ಹಿಂದೆ ವೈಸ್ರಾಯರನ್ನು ಕಂಡ ದೇಶೀಯ ರಾಜರುಗಳಂತೆ ಹುಲಿಯನನ್ನು ಕಂಡೊಡನೆ ಬಾಲ ಮುದುರಿ ತಮ್ಮ ವಿನಯ ವಿಧೇಯತೆಯನ್ನು ಪ್ರದರ್ಶಿಸಿ ಒಳಗೊಳಗೇ ಹೆದರಿದರು. ಹರ್ಷಾತಿರೇಕಕ್ಕೆಂಬಂತೆ ಬಿರುಸಿನಿಂದ ಬಾಲ ಅಳ್ಳಾಡಿಸಿ ಲಿಂಗಭೇದಾನುಗುಣವಾಗಿ ನೆಕ್ಕುವ ಅಥವಾ ನೆಕ್ಕಿಸಿಕೊಳ್ಳುವ ಕ್ರಿಯಾರೂಪದ ಕಪ್ಪ ಕಾಣಿಕೆಗಳನ್ನು ತಪ್ಪದೇ ಸಲ್ಲಿಸುತ್ತಿದ್ದವು. ಆದ್ದರಿಂದ ಹುಲಿಯನಿಗೆ ಬೆಟ್ಟಳ್ಳಿ ಹೊಲಗೇರಿಗೆ ಹೋಗುವುದೆಂದರೆ ಖುಷಿ ಸಂಭ್ರಮ, ಗುತ್ತಿಗೆಂತೋ ಅಂತೆ. ಗುತ್ತಿನೂ ಅದೇ ಆಸೆ ಹೋಯ್ತು ಅವನೇ ಕರ್ಣನ್ ಮಗ. ಬೇರೆ ಅವನ ಅತ್ತೆ ಮಗಳ ಕಡೆ ಅಷ್ಟೇ ಸರ್ ಗಮನ, ಗಮನ ಬರೀ ಅತ್ತೆ ಮಗಳ ಕಡೆ ಅಷ್ಟೇ. ಹುಲಿಯಂದು ಬೇರೆ ತರ. ಆದರೆ ಹಿಂದೇಕೆ ಯಜಮಾನ ಬೇಗ ಬೇಗ ಬರುತ್ತಿಲ್ಲ? ಏನಾದರೂ ದೀರ್ಘಾಲೋಚನೆ ಇರಬಹುದೇ? ಇರಬಹುದು. ಆದರೆ ಇನ್ನೂ ಒಂದು ವಿಶೇಷ ಸಂಗತಿ ಹುಲಿಯ ಗಮನಿಸಿದ್ದು, ಹಿಂದಿನಂತಲ್ಲದೆ ಇಂದು ದಾರಿ ನಿರ್ಜನವಾಗಿರದೆ ಅನೇಕರು ಬೆಟ್ಟಳಿಗೆ ಅಭಿಮುಖವಾಗಿ ಹೋಗುತ್ತಿದ್ದಾರೆ. ಗುತ್ತಿ ಅವರನ್ನು ಸಂಧಿಸಿದಂತೆಲ್ಲ ಮಾತಿನಲ್ಲಿ ಸಿಕ್ಕಿಕೊಂಡು ನಿಧಾನವಾಗಿ ನಡೆಯಬೇಕಾಗಿದೆ ಅನಿವಾರ್ಯವಾಗಿ. ಹುಲಿಯನಿಗೆ ಮನುಷ್ಯರ ಮಾತು ಗೊತ್ತಿದ್ದರೆ ಅದರ ಕಿವಿಗೆ ಬೀಳುತ್ತಿದ್ದುದು ಈ ಶಬ್ದ ಸಮೂಹ, ಬೀಸೆಕಲ್ ಸವಾರಿ, ತೀರ್ಥಳ್ಳಿ, ಪಾದ್ರಿ, ಕಿಲಿಸ್ತರ ಜಾತಿ, ದೇವೇಗೌಡರು ಇತ್ಯಾದಿ. ಹುಲಿಯ ನೋಡುತ್ತದೆ ಆ ಸುಪರಿಚಿತ ಅರೇಕಲ್ಲು ಬಳಿ ಸಾರುತ್ತಿದೆ. ಆ ಅರೇಕಲ್ಲಿನ ಹತ್ತಿರವೇ ಹೊಲಗೇರಿಗೆ ಅಗಚುವ ದಾರಿ. ತಾನು ಆ ದಾರಿಯಲ್ಲಿ ಹೋಗುವಾಗ್ಲೂ ಬರುವಾಗ್ಲೂ ಯಾವಾಗ್ಲೂ ತಪ್ಪದೆ ಒದ್ದೆ ಮಾಡುತ್ತಿದ್ದ ಅರೇಕಲ್ಲಿನ ಮೇಲೆ ಎದ್ದಂತೆ ಕಾಣಿಸುತ್ತಿರುವ ಕಲ್ಲುಗುಂಡು ತೋರುತ್ತಿದೆ. ಅದರ ಪಕ್ಕದಲ್ಲಿಯೇ ಕಲ್ಲು ಸಂದಿಯಲ್ಲಿ ಬೆಳೆಯಲಾರದೇ ಬೆಳೆದು ಗುಜ್ಜಾಗಿರುವ ಕಾರ್ಯಮಟ್ಟು ಇದೆ. ಹುಲಿಯ ಕಾರ್ಯಮಟ್ಟಿನ ಅರೇಕಲ್ಲು ಗುಂಡಿಗೆ ಕಾಲೆತ್ತಿ ಅಭಿಷೇಕ ಮಾಡುವ ತನ್ನ ಸಂಪ್ರದಾಯದ ಕರ್ತವ್ಯವನ್ನು ಪೂರೈಸಿ ಹೊಲಗೇರಿಗೆ ಹೋಗುವ ದಾರಿಯಲ್ಲಿ ಸ್ವಲ್ಪ ದೂರ ಮುಂದುವರಿದು ನಿಂತು ಹಿಂದಿರುಗಿ ನೋಡಿತು. ಇದೇನು
ಯಜಮಾನ ತಾನು ಬಂದ ದಾರಿಯಲ್ಲಿ ಬರದೆ ಬೆಟ್ಟಳ್ಳಿಗೌಡರ ಮನೆಯ ಕಡೆಗೆ ಹೋಗುವ ದಾರಿಯಲ್ಲಿ ಇತರರೊಡನೆ ಹರಟುತ್ತಾ ಮುಂಬರಿಯುತ್ತಿದ್ದಾನೆ. ಯಜಮಾನನಿಗೆ ಅವನ ತಪ್ಪನ್ನು ತಿಳಿಸಿಕೊಡುವ ಉದ್ದೇಶದಿಂದಲೋ ಏನೋ ಅವನತ್ತ ಮುಖ ಮಾಡಿ ಒಂದೆರಡು ಸಾರಿ ತಾನು ಕಾಡಿನಲ್ಲಿ ಹಂದಿಗಿಂದಿ ತಡೆದಾಗ ಬೇಟೆಗಾರರನ್ನು ಎಚ್ಚರಿಸಿ ಅವರಿಗೆ ತಿಳುವಳಿಕೆ ಕೊಡುವ ಸಲುವಾಗಿಯೇ ಕೂಗುವ ರೀತಿಯಲ್ಲಿ ಕೂಗಿತು. ಆದರೆ ಗುತ್ತಿ ತಿರುಗೂ ನೋಡಲಿಲ್ಲ. ಹುಲಿಯನ ಮನಸ್ಸು ಒಂದು ಕ್ಷಣ ಇಬ್ಬಗೆಯಾಯಿತು. ಯಜಮಾನನ್ನು ಅನುಸರಿಸುವುದೇ ಇಲ್ಲ ಹೊಲಗೇರಿಗೆ ಹೋಗುವುದೇ? ಕಡೆಗೆ ಹೊಲಗೇರಿ ಆಕರ್ಷಣೆಯೇ ಸುಮನೋಹರವಾಗಿ ಅತ್ತ ಕಡೆಯೇ ಓಡಿತು. ಕಿಲಿಸ್ತರ ಪಾದ್ರಿ, ಜೀವರತ್ನಯ್ಯನ ಬೀಸೆ ಕಲ್ಲಿನ ಸವಾರಿ ಮತ್ತು ಆತ ಬೆಟ್ಟಳ್ಳಿ ಕಲ್ಲಯ್ಯಗೌಡರ ಹಿರಿಯ ಮಗ ದೇವಯ್ಯಗೌಡರಿಗೂ ಅದನ್ನು ಕಲಿಸುವ ಅದ್ಭುತದ ವೈಖರಿ ಎರಡು ಗುತ್ತಿಯ ಮನಸ್ಸನ್ನು ಆಕರ್ಷಿಸಿದ್ದರೂ ಅವನು ಮೊದಲು ಹೊಲಗೇರಿಗೆ ಹೋಗಿ ಅನಂತರವೇ ಬೆಟ್ಟಳ್ಳಿ ಹಕ್ಕಲಿಗೆ ಹೋಗುವುದು ಎಂದು ನಿಶ್ಚಯಿಸಿದ್ದನು. ಆದರೆ ದಾರಿಯಲ್ಲಿ ಹಳೆ ಮನೆ ಹೊಲೆಯರು ಕೆಲವರು ಕೋಣೂರಿನ ಘಟ್ಟದವರಲ್ಲಿ ಕೆಲವರು ಸಿಕ್ಕಿದ್ದರಿಂದ ಮಾತು ಮಾತಾಡುತ್ತಾ ಸಂಘದ ಹೊನಲಿನಲ್ಲಿ ಸಿಕ್ಕಿದವನಂತೆ ಹೊಲಗೇರಿಗೆ ಅಗಚುಗಡೆ ಮರೆತು ಬೆಟ್ಟಳ್ಳಿ ಮನೆಗೆ ಹೋಗುವ ದಾರಿಯಲ್ಲಿ ಸಂಗಾತಿಗಳ ಜೊತೆ ಮುಂಬರಿದಿದ್ದನು. ಹುಲಿಯ ಬೊಗಳಿದ್ದನ್ನೂ ಆಲಿಸಿಯೂ ಆಲಿಸಿದವನಂತೆ ಸಂವಾದಾಸಕ್ತನಾಗಿದ್ದನು. ಬೀಸೆ ಕಲ್ಲಿನ ಮೇಲೆ ಹ್ಯಾಂಗೋ ಸವಾರಿ ಮಾಡೋದು? ಆ ಪಾದ್ರಿಗೇನೋ ಹಸರು ಗೊತ್ತಿರಬಹುದು. ಮತ್ತೆ ಹಸರು ಗೊತ್ತಿರೋಕೆ ಸಣ್ಣಗೌಡ್ರ ಮೇಲೆ ಮಂಕ್ ಬೂದಿ ಎರಚಿ ಕಿಲಿಸ್ತರ ಜಾತಿಗೆ ಸೇರಿಸೋಕೆ ಮಾಡ್ಯಾನಂತೆ. ಬೀಸೆಕಲ್ ಮೇಲೆ ಹತ್ತಿ ಕೂತ್ಕೋತಾನಂತೆ. ಗೂಟ ಹಿಡಿದು ನಾವೆಲ್ಲ ಬೀಸೋ ಹಂಗೆ ಗಿರ್ರ ತಿರುಗಿಸ್ತಾನಂತೆ. ಬೀಸೆಕಲ್ ಅನಾಮತ್ತು ಮೇಲೆದ್ದು ಎಲ್ಲಿಗಂದ್ರೆ ಅಲ್ಲಿಗೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹೋಗ್ತದಂತೆ. ಅಂತೂ ನಮ್ ಬೆಟ್ಟಳ್ಳಿ ಒಡೆಯರು ಒಂದು ಹೊಸ ಹೊಸದು ಏನಾರು ಮಾಡ್ತಾನೆ ಇರ್ತಾರೆ. ಈ ಪಾಸ್ಲೆಗೆಲ್ಲ ಅವರೇ ಮೊದಲು ಗಾಡಿ ತರಿಸಿದವರು. ಒಂದು ಕುದುರೆ ಬೇರೆ ತರಿಸಿದ್ರು, ಅದು ಅಲ್ಲೆಲ್ಲೋ ತೋಟದ ಆಳಿಗಳಿಗೆ ಬಿದ್ದು ಸೊಂಟ ಮುರ್ಕೊಂಡು ಸತ್ತೋದಂತೆ. ಆ ಗಾಡಿ ಬರೀ ಬಂಡಿ ಚಕಡಿ ಎಲ್ಲ ಕಣೋ, ಕಮಾನ್ ಗಾಡಿ. ಎಂತ ಮಳೆ ಇರಲಿ ಬಿಸಿಲು ಇರಲಿ ಒಳಗೆ ಕೂತ್ರೆ ಮನೇಲಿ ದಿಂಬು ಹೊರಕೊಂಡು ಕೂತಂಗಿರ್ತದೆ. ನೀನೇ ಗಾಡೀಲಿ ಕುಂತಂಗೆ ಮಾತಾಡ್ತೀಯಲ್ಲ. ಅವತ್ತೊಂದು ದಿವಸ ಸಣ್ಣಗೌಡ್ರು ಅದೇ ದೇವೇಗೌಡ್ರು ಆ ಪಾದ್ರಿನ ಕರ್ಕೊಂಡು ತೀರ್ಥಳ್ಳಿಗೆ ಹೋಗಿದ್ರು. ಮೇಘರಳ್ಳಿ ಹತ್ರ ಹಳೆ ಹೆದ್ದಾರಿ ಇನ್ನೂ ದುರಸ್ತಾಗಿರ್ಲಿಲ್ಲ. ಗಾಡಿ ಚಕ್ರ ಕಣಿಗೆ ಬಿದ್ದು ನಾವೆಲ್ಲ ದಾರಿಲಿ ಹೋಗೋರು ಚಕ್ರ ಕೈ ಕೊಟ್ಟು ಎತ್ತಿ ನೂಕಿ ದಾರಿಗೆ ತರಬೇಕಾಯ್ತು. ಆವಾಗಲೇ ನಾನು ಒಳಗೆಲ್ಲ ಇಣಿಕ್ ನೋಡಿದೆ, ಕೈ ಹಾಕಿ ಮುಟ್ಟಿ ನೋಡ್ಬಿಟ್ಟೆ. ದಿಂಬ ಹಾಕಿದ್ದಂಗೆ ಮೆತ್ತಗೆ ಹಾಕಿದ್ರು ಒರಿಕೊಳ್ಳಕ್ಕೆ. ಎತ್ತಿನ ಕೊಳ್ಳಿಗೆ ಗಂಟೆ ಸರ ಹಾಕಿರ್ತಾರೋ, ಗಾಡಿ ಬರ್ತಿದ್ರೆ ಏಸ್ ಪಸಂದ್ ಆಗಿರ್ತದೆ, ಗೈಲ್ 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 ಅಂತ. ಕೋಡಿಗೂ ಪಳ ಪಳ ಒಳಿಯೋ ಕಿತ್ತಾಳೆ ಕುಂಚ ಹಾಕಿ ಬಣ್ಣದ ಕುಚ್ಚು ನೇತಾಕ್ಬಿಟ್ಟಿರ್ತಾರೆ. ಅಲ್ಲ ಅದೆಲ್ಲ ಸರಿ, ಆದ್ರೆ ಗಾಡಿ ಹೊಡಿಯೋಕೆ ಆ ಬಚ್ಚನ್ ಇಟ್ಕೊಂಡಿದ್ದಾರಲ್ಲೋ ಗೌಡ್ರ ಮನೇಲಿ, ಒಲೆರನ್ನ ಒಳಾಂಗಳಕ್ಕೆ ಕಾಲಿಡೋಕೆ ಬಿಡೋದಿಲ್ಲ ಅಂತದ್ರಲ್ಲ, ಅವ್ನ್ ಗಾಡಿ ಹೊಡಿಯೋಕೆ ಇಟ್ಕೊಂಡು ಅವನ್ ಕೈಲಿ ಮುಟ್ಟಿಸ್ಕೊಂಡು ತುತು ತುತು ಈ ಕಿಲಿಸ್ತ್ರು ಮಾಡ್ದಂಗೆ ಮಾಡ್ತಿದಾರಲ್ಲೋ, ಅದೆಲ್ಲ ಆ ಪಾದ್ರಿ ಹಾಕಿರೋ ಮಂಕ್ ಬೂದಿ ದೇಸೆ ಕಾಣ. ಅವನನ್ನ ತೀರ್ಥಳ್ಳಿ ಪೇಟೆಗೆ ಶಿವಮೊಗ್ಗ ಸೇರಿ ಕರ್ಕೊಂಡೋಗಿ ಕುಣಿಸಿ, ಆ ಯುರೋಪೇನು ಬಿಳಿ ದೊರೆ ಪಾದ್ರಿ ಇದಾನಂತಲ್ಲ ಅವನ ಹತ್ರನು ಬೋಧನೆ ಮಾಡಿಸಿ ಕುಣಿಸಿ ಆಡಿಸಿ ಅವನ್ ಬುದ್ಧಿನ ಕೆಡಿಸ್ಬಿಟ್ಟಿದಾರಂತೆ. ಸಹಿ ಬಿಡು. ಅದಕ್ಕೆ ಮತ್ತೆ ಅವ್ರ ಮನೆ ದೇವರು ತುಳಸಿ ಕಟ್ಟೆನೆ ಕಿತ್ತಾಕೋದಕ್ಕೆ ಆರೆ ಸಾಮಗೋಲ್ ತಕೊಂಡು ಹೋಗಿದ್ರಂತೆ ದೊಡ್ಡಗೌಡ್ರು. ನಿನ್ ಗುಂಡಿನಾಗೆ ಓದ್ಬಿಡ್ತೀನಿ ಅಂತ ಎದುರಿಸ್ತಾಡದ್ರಂತೆ. ಪಾಪ ಅವ್ರ ಹೆಂಡ್ತಿನೂ ಅಳ್ತಾ ಅಳ್ತಾ ಬಂದು ಗಂಡನ ಕಾಲು ಹಿಡ್ಕೊಂಡ್ರಂತೆ, ತುಳಸಿ ಕಲ್ಲು ಒಡೆದು ಹಾಕ್ಬೇಡಿ ಅಂತ. ಯಾರು ಅಂತೀಯ ಅವ್ರ ಹೆಂಡ್ತಿ? ನಮ್ ಕೋಣೂರು ಸಣ್ಣಗೌಡ್ರು ಮುಕುಂದಯ್ಯ ಇದಾರಲ್ಲ, ಅವ್ರ ಅಕ್ಕ ಕಾಸ ಅಕ್ಕ. ಅವ್ ಗಂಡ ಜಾತಿಗೆ ಸೇರಿದ್ಮೇಲೆ ಹೆಂಡ್ತಿನೂ ಕಿಲಿಸ್ತ್ರೆ ಆದಂಗೆ ಆಯ್ತಲ್ಲ ಅಂದಂಗೆ. ಇವ್ರೇನೋ ಹೋಗಿ ಆ ಪಾದ್ರಿ ಹತ್ರ ತೀರ್ಥ ತಕೊಂಡು ಜಾತಿ ಕೊಡಿಸ್ತಾರೇನೋ. ಹೆಂಡ್ತಿನೂ ತಮ್ಮ ಜೊತೆಲಿ ಕಿಲಿಸ್ತ್ರ ಜಾತಿಗೆ ಸೇರದೆ ಇದ್ರೆ ಅವಳು ಕಿಲಿಸ್ತ್ರವರನ್ನೇ ಒಬ್ಳನ್ನ ಮದುವೆ ಆಗ್ತಾರಂತೆ. ಅದೇ ಅಂತೆ ಕಣೋ ಕುಶ. ಮತ್ತು ಆ ಪಾದ್ರಿಗೆ ಎಂಟು ಹತ್ತೋ ಜನ ಒಂದು ಹೆಣ್ಣೆ ಹೆಣ್ಮಕ್ಳವೇ ಅಂತ, ಅದು ದಿಂಡೇ ದಿಂಡೇ ಹೆಣ್ಗಳಂತೆ. ಈ ಗೌಡ್ರನ್ನ ಕರ್ಕೊಂಡೋಗಿ ಅವ್ರ ಕೈಲಿ ಊಟ ಗೀಟ ಹಾಕ್ಸಿ ಮೆಹನತ್ ಮಾಡಿದಾನಂತೆ, ಅದು ಒಂದು ಕಥನೆ ಆಗ್ಬಿಟ್ಟದಂತೆ. ಅಂತೂ ಒಳ್ಳೆ ಕಿಸಾಗೊಳ್ಳಿನೇ ಆಗದೇನು ಪಾಪ. ಆ ಕೋಣೂರಮ್ಮಂಗೆ ಒಂದೋ ಎರಡೋ ವರ್ಷದ ಮಗು ಬೇರೆ ಅದೇ ಕಣು. ಗಂಡೋ ಹೆಣ್ಣೋ? ಗಂಡೋ. ಮೊಮ್ಮಗನ್ ಎಲ್ಲಿ ಬಿಟ್ಟಾರು ನಮ್ ದೊಡ್ಡಗೌಡ್ರು? ಆ ಪಾದ್ರಿನ ಸೀಳ ಹಾಕ್ಬಿಟ್ಟಾರು. ಓಹೋ, ಏನ್ ಗಲಾಟೆ ಕೇಳಿಸ್ತಾ ಇದ್ವು ಅಕ್ಲಾಗೆ. ಆಗ್ಲೇ ಬೀಸೆಕಲ್ ಸವಾರಿ ನೋಡಕ್ ಜನ ಗಿರೇಸ್ಬಿಟೈತೆ. ಗುತ್ತಿ ಸಂಗಾತಿಗಳೊಡನೆ ಬೆಟ್ಟಳ್ಳಿ ಅಕ್ಕಲನ್ನು ತಲುಪಿದಾಗ ಇನ್ನೂ ಬೀಸೆಕಲ್ಲು ಸವಾರಿ ಪ್ರಾರಂಭವಾಗಿರ್ಲಿಲ್ಲ. ಆದ್ರೆ ಸಮೀಪದ ಹಳ್ಳಿ ಮನೆಗಳ ಆಳು ಕಾಳು ಮಕ್ಕಳು ಮರಿಗಳೆಲ್ಲ ಸೋಜಿಗ ನೋಡುವ ಕಾತರದಿಂದ ಪ್ರೇರಿತರಾಗಿ
ಹೊತ್ತಿಗೆ ಮೊದಲೇ ನೆರೆದಿದ್ದರಿಂದ ಸಂತೆ ಜಾತ್ರೆಗಳಲ್ಲಾಗುವಂತೆ ಸದ್ದು ಮೊಳಗತೊಡಗಿತ್ತು. ತೀರ್ಥಹಳ್ಳಿಯ ಪಾದ್ರಿ ಜೀವರತ್ನಯ್ಯ ಉತ್ಸಾಹಿ ಯುವಕನಾಗಿದ್ದ ಬೆಟ್ಟಳ್ಳಿ ದೇವಯ್ಯನಿಗೆ ಬೈಸಿಕಲ್ಲು ಕಲಿಸುವ ಮಾತು ಕೊಟ್ಟಿದ್ದ ವಾರ್ತೆ ವಿವಿಧ ರೂಪ ಧರಿಸಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹಬ್ಬಿ ಬೆಟ್ಟಳ್ಳಿಯ ಹಕ್ಕಲಿಗೆ ಜನರನ್ನು ಆಕರ್ಷಿಸಿತ್ತು. ಎತ್ತಿನಗಾಡಿಯೇ ಅಪೂರ್ವವೂ ಆಶ್ಚರ್ಯಕರವೂ ಆಗಿದ್ದ ಆ ಕಾಲದ ಹಳ್ಳಿಗರಿಗೆ ಬೈಸಿಕಲ್ ಎಂಬ ವಿದೇಶಿ ಪದವೂ ಆದ ಆ ಹೆಸರಿನ ವಸ್ತುವು ಅದರ ಸವಾರಿಯೂ ಒಂದು ಅದ್ಭುತವಾದ ಅತೀಂದ್ರಯ ವ್ಯಾಪಾರ ಸದೃಶವಾದುದರಲ್ಲಿ ಆಶ್ಚರ್ಯವೇನಿಲ್ಲ. ಬೈಸಿಕಲ್ ಎಂಬ ಪದ ಸರಿಯಾಗಿ ಉಚ್ಚಾರಣೆ ಮಾಡಲಾಗದ ಹಳ್ಳಿಗರು ಬಾಯಲ್ಲಿ ತಮಗೆ ಚೆನ್ನಾಗಿ ಪರಿಚಯವಿದ್ದು ದಿನಬಳಕೆಯಲ್ಲಿದ್ದ ಬೀಸೆಕಲ್ಲು ಎಂಬ ಪದಕ್ಕೆ ಮತಾಂತರವಾಗಿತ್ತು. ಬೈಸಿಕಲ್ ಎಂಬ ವಸ್ತುವನ್ನು ಕಂಡು ಅರಿಯಲಿಲ್ಲವಾದ್ದರಿಂದಲೂ ಬೀಸೆಕಲ್ಲನ್ನು ಹುಟ್ಟಿದನಿಂದಲೂ ಕಂಡವರಾದ್ದರಿಂದಲೂ ಬೈಸಿಕಲ್ ಸವಾರಿಯನ್ನು ಬೀಸೆಕಲ್ಲಿನ ಸವಾರಿ ಎಂದು ಕರೆದು ಪಾದ್ರಿ ಬೀಸೆಕಲ್ಲಿನ ಮೇಲೆ ಸವಾರಿ ಮಾಡುತ್ತಾನೆಂದು ದೇವೇಗೌಡರಿಗೂ ಅದನ್ನು ಹೇಳಿಕೊಡುತ್ತಾನೆಂದು ವದಂತಿ ಹಬ್ಬಿತ್ತು. ಜನರ ಕಲ್ಪನೆಯಲ್ಲಿ ಕಥೆಯಲ್ಲಿ ಬರುವ ಮಂತ್ರಗಾರ್ತಿಯರು ಇಂದ್ರಜಾಲೀಕರು ಕೀಲು ಕುದುರೆಯ ಮೇಲೆಯೋ ಜಮಖಾನೆಯ ಮೇಲೆಯೋ ಕುಳಿತು ಆಕಾಶದಲ್ಲಿ ಸಂಚಾರ ಮಾಡುವಂತೆ ಪಾದ್ರಿ ಬೀಸೆಕಲ್ಲಿನ ಮೇಲೆ ಕುಳಿತು ಮಂತ್ರಶಕ್ತಿಯಿಂದ ಸಂಚರಿಸುತ್ತಾನೆ ಎಂದು ಚಿತ್ರಿಸಿಕೊಂಡಿದ್ದರು. ಇದ್ದಕ್ಕಿದ್ದಂತೆ ಜನರ ಗುಜುಗುಜು ಇಳಿದ ಹಾಗಾಯಿತು. ಅಲ್ಲಿ ಇಲ್ಲಿ ಗುಸುಗುಸು ಮಾತು ಮೊದಲಾಯಿತು. ನೋಡು ನೋಡುತ್ತಿದ್ದಂತೆ ಪೊದಗಳ ನಡುವಣಿಯಿಂದ ಪಾದ್ರಿ ಜೀವರತ್ನೆಯನು ಬೆಟ್ಟಳ್ಳಿಯ ದೇವಯ್ಯನು ಕಾಣಿಸಿಕೊಂಡು ಹಕ್ಕಲ ಕಡೆಗೆ ಬಂದರು. ಇದ್ದಿಲಿನಷ್ಟು ಕರ್ರಗಿದ್ದ ಪಾತ್ರಿ ಮಲ್ಲಿಗೆ ಹೂವಿನಂತಹ ಬಿಳಿಯ ಬಟ್ಟೆಗಳನ್ನು ಧರಿಸಿದ್ದನು. ಒಂದು ಅಂಚಿಲ್ಲದ ಬಿಳಿಯ ರುಮಾಲು ತಲೆಯನ್ನು ಅಲಂಕರಿಸಿತ್ತು. ಗುಂಡಿ ಹಾಕದೆ ತೆರೆದಿಟ್ಟ ಬಿಳಿಯ ಕೋಟಿನ ಒಳಗೆ ಧರಿಸಿದ್ದ ಶರ್ಟಿನ ಗುಂಡಿಗಳು ಬಿಸಿಲಿಗೆ ಹೊಳೆಯುತ್ತಿದ್ದವು. ಉತ್ತರಿಯ ಒಂದು ಅದೂ ಬಿಳಿಯದೆ ಕೊರಳನ್ನು ಸುತ್ತಿ ಬೆನ್ನ ಮೇಲೊಂದು ತುದಿಯಾಗಿಯೂ ಎದೆ ಮೇಲೊಂದು ಮತ್ತೊಂದು ತುದಿಯಾಗಿಯೂ ಮೆರೆಯುತ್ತಿತ್ತು. ಹಳ್ಳಿಗರ ಬೆರಗಿಗೆ ಕಾರಣವಾಗಿದ್ದ ಗಡಿಯಾರದ ಸರಪಣಿ ಕೋಟಿನ ಗಡಿಯಾರದ ಜೇಬಿನಿಂದ ಇಳಿಬಿದ್ದಿತ್ತು. ಒಂದು ತೆಳ್ಳನೆಯ ಬಿಳಿಯ ಪಂಚೆಯನ್ನು ಕಚ್ಚೆ ಹಾಗೆ ಹುಟ್ಟಿದ್ದನು. ಮೆಟ್ಟುಗಳನ್ನೇ ಅಪರೂಪವಾಗಿ ಯಜಮಾನರು ಗೌಡರುಗಳು ಕಾಲಿನಲ್ಲಿ ಮಾತ್ರ ನೋಡುತ್ತಿದ್ದ ಹಳ್ಳಿಗರು ಕುತೂಹಲ ಗೌರವಕ್ಕೆ ತಿರುಗುವಂತೆ ಕಾಲಿಗೆ ಬೂಟೀಸು ಹಾಕಿದ್ದನು. ತೆಳ್ಳಗೆ ಎತ್ತರವಾಗಿದ್ದ ಆ ವ್ಯಕ್ತಿಯನ್ನು ನೋಡಿ ಅವನ ಜಾತಿ ನೀತಿ ಮತ್ತು ಅವನು ಮಾಡುತ್ತಿದ್ದನೆಂದು ಹೇಳಲಾಗುತ್ತಿದ್ದ ಮತಾಂತರಗಳ ಹಾವಳಿ ಇವುಗಳಿಂದ ಅವನ ವಿಚಾರದಲ್ಲಿ ಅತ್ಯಂತ ತಿರಸ್ಕಾರದ ಭಾವನೆ ಇದ್ದವರೂ ಕೂಡ ತುಸು ಹೆಡೆಮೆಚ್ಚುವಂತಾದರು. ಪಾದ್ರಿಯ ಪಕ್ಕದಲ್ಲಿದ್ದ ದೇವಯ್ಯ ಮೈಕಟ್ಟಿನಲ್ಲಿ ಪಾದ್ರಿಗಿಂತಲೂ ಒಂದು ಕೈ ಮೇಲಾಗಿದ್ದನು. ಬಣ್ಣದಲ್ಲಿಯೂ ಪಾದ್ರಿ ಯಾವ ಪ್ರಮಾಣದಲ್ಲಿ ಕಪ್ಪಾಗಿದ್ದನೋ ಅದೇ ಪ್ರಮಾಣದಲ್ಲಿ ಅವನು ಕೆಂಪಗಿದ್ದನು. ಆ ಬಣ್ಣ ಮತ್ತು ಮೈಕಟ್ಟು ಅವರ ಮನೆತನದ ಲಕ್ಷಣಗಳಾಗಿದ್ದವು. ಉಡುಪು ಅಲಂಕಾರಗಳಲ್ಲಿ ಅವನ ಗೌಡತನ ತುಸು ತುಸುವೆ ಕಿಲಸ್ತರತನಕ್ಕೆ ತಿರುಗಲು ಶುರುವಾಗಿತ್ತು. ಅವನು ತಲೆಗೆ ಯಾವ ಉಡುಪನ್ನೂ ಹಾಕಿರಲಿಲ್ಲ. ಕ್ರಾಪು ಬಿಟ್ಟಿದ್ದನು. ಗೀರಿನ ಶರ್ಟು ಕರಿಯ ಕೋಟು ಹಾಕಿ ಕೆಂಪಂಚಿನ ಕಚ್ಚೆ ಪಂಚೆ ಉಟ್ಟು ಸಾಧಾರಣವಾಗಿ ಅತ್ತ ಕಡೆ ಬಳಕೆಯಲ್ಲಿದ್ದ ಕನ್ನಡ ಜಿಲ್ಲೆಯವಲ್ಲದ ಶಿವಮೊಗ್ಗದ ಕಡೆಯಿಂದ ಆಮದಾದ ಬಯಲು ಸೀಮೆಯ ಮೆಟ್ಟುಗಳನ್ನೂ ಹಾಕಿದ್ದನು. ಆದರೆ ಕಿವಿಗಳಲ್ಲೂ ಇನ್ನೂ ಒಂಟಿಗಳು ಮಾಯವಾಗಿರಲಿಲ್ಲ. ಹುಟ್ಟಿನಲ್ಲಿ ಆತನು ಗೌಡರ ಕುಲಕ್ಕೆ ಸೇರಿದವನು ಎಂಬುದಕ್ಕೆ ಅವು ಮಾತ್ರವೇ ಸಾಕ್ಷಿಯಾಗಿದ್ದವು. ಹಕ್ಕಲವು ಕಾಡು ವಿರಳವಾಗುತ್ತಾ ಬಂದಿದ್ದ ಅದರಂಚಿನ ಭಾಗವಾಗಿತ್ತೇ ಹೊರತು ಬಯಲೂ ಆಗಿರಲಿಲ್ಲ. ಅದರ ನಡುನಡುವೆ ದೂರ ದೂರದಲ್ಲಿ ಹುಳಿ ಚೊಪ್ಪಿನ ಪೊದೆಗಳು ಚೆಮ್ಮಾರ್ಲ ಮುಟ್ಟುಗಳು ಮಟ್ಟುಗಳು ಅರಮರ್ಲ ಗೀಚರುಗಳು ಇದ್ದವು. ಅವು ದನಗಳು ಮೇಯುವ ಕಾವಲಾಗಿಯೂ ಕರುಗಳ ಒಳಗಡೆಯಾಗಿಯೂ ಉಪಯೋಗದಲ್ಲಿದ್ದು ಬಯಲುಸೀಮೆಯಲ್ಲಿ ಬಯಲು ಎಂದು ಕರೆಸಿಕೊಳ್ಳುವಂತಹ ಜಾಗ ಮಲೆನಾಡಿನಲ್ಲಿ ಪ್ರಾಯಶಃ ಇಲ್ಲವೇ ಇಲ್ಲ. ಏಕೆಂದರೆ ಅಂತಹ ಸಮತಟ್ಟಿನ ಪ್ರದೇಶವೇ ಅಲ್ಲಿ ದುರ್ಲಭ. ಆದ್ರಿಂದಲೇ ಪಾದ್ರಿ ಬೈಸಿಕಲ್ಲನ್ನು ತಾನೇ ನೂಕೊಂಡು ಹತ್ತುಕೊಂಡು ಬರುವುದಕ್ಕೆ ಬದಲಾಗಿ ಅದನ್ನು ಹೊತ್ತು ತರುವಂತೆ ಗಾಡಿ ಹೊಡೆಯುವ ಬಚ್ಚನಿಗೆ ಆಜ್ಞೆ ಮಾಡಿ ಬಂದಿದ್ದನು. ಪಾದ್ರಿಯಿಂದಲೂ ಪಾದ್ರಿಯ ಪ್ರಭಾವಕ್ಕೊಳಗಾಗಿದ್ದ ಸಣ್ಣಗೌಡರಿಂದಲೂ ಆಗತಾನೆ ನವನಾಗರಿಕತೆಗೆ ಪ್ರವೇಶ ದೀಕ್ಷೆ ಪಡೆಯುತ್ತಿದ್ದೇನೆ ಎಂದು ಭಾವಿಸಿಕೊಂಡು ತನ್ನ ಕೇರಿಯವರನ್ನು ಇತರ ಆಳುಕಾಳುಗಳನ್ನು ತಿರಸ್ಕಾರ ಭಾವದಿಂದ ನೋಡುತ್ತಾ ಅವರ ದ್ವೇಷಾಸೂಯೆಗಳಿಗೂ ಪಕ್ಕ ಆಗಿದ್ದ ಬಚ್ಚ ತುಂಬ ಸಂತೋಷ ಹೆಮ್ಮೆಗಳಿಂದ ಬೈಸಿಕಲ್ಲನ್ನು ಹೊರುವ ಕೆಲಸಕ್ಕೆ ಒಪ್ಪಿದ್ದನು. ಅಂತಹ ಪಳಪಳ ಹೊಳೆಯುವ ಕೈ ತೊಳೆಕೊಂಡೇ ಮುಟ್ಟಬೇಕು ಎನ್ನುವ ರಮ್ಯವಾಗಿರುವ ಅದುವರೆಗೂ ಅಲ್ಲಿ ಯಾರೂ ಕಾಣದಿರುವ ಹೊಸ ವಾಹನವನ್ನು ಹೊರುವ ಅರ್ಹತೆ ತನ್ನಂತಹ ಮುಂದುವರೆದವರಿಗಲ್ಲದೆ ಇನ್ಯಾರಿಗೆ ಸಲ್ಲುತ್ತದೆ? ಆದರೂ ಅದನ್ನು ಎತ್ತಿಕೊಳ್ಳಲು ಕೈ ಹಾಕುವ ಮುನ್ನ ಅವನಲ್ಲಿ ಭಯ ಸಂಚಾರವಾಯಿತು. ಅದನ್ನು ಯಾವ ಭಾಗದಲ್ಲಿ ಹೇಗೆ ಎತ್ತಬೇಕು ಎನ್ನುವುದು ಅವನಿಗೆ ಸಮಸ್ಯೆಯೇ ಆಗಿಬಿಟ್ಟಿತು. ಒಮ್ಮೆ ಹಿಡಿದೆತ್ತಲು ಪ್ರಯತ್ನಿಸಿದಾಗ ಹಠಾತ್ ನೆಟ್ರಿನ್ ಟ್ರಿನ್ ಎಂದು ಸದ್ದಾಗಿ ಹೆದರಿ ಅದನ್ನು ಬಿಟ್ಟು ದೂರ ಸರಿದು ನಿಂತನು.
ಇನ್ನೊಮ್ಮೆ ಚಕ್ರ ತಿರುಗಿ ಕೈಬೆರಳು ಸಿಕ್ಕಿತು. ಮತ್ತೊಮ್ಮೆ ಅದರ ಕಾಲು ಸರಪಳ್ಳಿಯ ಮುಳ್ಳಿಗೆ ಬಟ್ಟೆ ಸಿಕ್ಕಿ ಹರಿದೇ ಹೋಯಿತು. ಅಯ್ಯೋ ಗ್ರಹಚಾರವೇ, ಹೆಬ್ಬುಬ್ಬೆಗೆ ಎತ್ಕೊಂಡು ಬರುತ್ತೇನೆ ಎಂದು ಒಪ್ಪಿಕೊಂಡಿದ್ದೇನೋ ಆಯಿತು, ಆದರೆ ಈಗೇನ್ ಮಾಡೋದು? ಎಷ್ಟು ಹೊತ್ತಾದರೂ ಬೈಸಿಕಲ್ ಹೊತ್ತ ಬಚ್ಚ ಕಾಣದಿರಲು ದೇವಯ್ಯನೇ ಒಬ್ಬ ಆಳಿನೊಡನೆ ಮನೆಗೆ ಓಡಿ ಬಂದನು. ನೋಡುತ್ತಾನೆ ಬಚ್ಚ ಇನ್ನು ದೇವತೆ ಬಳಿ ಆರಾಧಕನಂತೆ ದೂರು ನಿಂತು ಯಂತ್ರಾವಲೋಕನದಲ್ಲಿಯೇ ಮಗ್ನನಾಗಿದ್ದಾನೆ. ಏನ್ ನೋಡ್ತಾನೆ ಅಂತೀಯ ಬೆಪ್ಪುಂಡೆದೆ ಎಂದು ಬೈದು ತಾನು ಕರೆತಂದ ಆಳನ್ನು ಬಚ್ಚನಿಗೆ ನೆರವಾಗಲು ಹೇಳಿ ಅದನ್ನು ಹೇಗೆ ಎತ್ತಿಡಿಯಬೇಕೆಂಬುದನ್ನು ಹೇಳಿಕೊಟ್ಟು ದೇವಯ್ಯ ಗೌಡರು ಅದನ್ನು ಅಕ್ಕಲಿಗೆ ಹೊರಿಸಿಕೊಂಡು ಬಂದರು. ಬಂತು 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 ಬೀಸೆ ಕಲ್ಲು. ಪರಲೋಕದಲ್ಲಿರುವ ತಂದೆಯೇ, ಈ ಜನರು ಮುಗಿದರು. ಇವರ ಪಾಪಗಳನ್ನು ಮನಸ್ಸಿಗೆ ಮನ್ನಿಸಿ ಇವರಿಗೆ ಮುಕ್ತಿ ಮಾರ್ಗವನ್ನು ನೀಡು. ಆಮೀನ್ ಆಮೀನ್. ಪರಲೋಕದಲ್ಲಿರುವ ತಂದೆಯೇ, ಇಲ್ಲಿರುವ ಜನರನ್ನು, ಪಕ್ಕದಲ್ಲಿರುವ ಜನರನ್ನು, ಅದರ ಪಕ್ಕದಲ್ಲಿರುವ ಜನರನ್ನು, ಎಲ್ಲರನ್ನೂ ಪ್ರೀತಿಸು. ಅವರೆಲ್ಲ ಮುಗ್ದರು. ನಾನು ಈಗಾಗ್ಲೇ ಹೇಳಿದ್ನಲ್ಲ ಸರ್, ಪಾದ್ರಿ ರೋಲ್ ನನ್ಗೆ ಕೊಡ್ತಾರೆ ಅಂತ ಇಮ್ಯಾಜಿನ್ ಇರ್ಲಿಲ್ಲ ನನಗೆ ಅಂತ. ಕಾರಣ ಒಂದು ಏನಿತ್ತು ಅಂದ್ರೆ, ಪಾದ್ರಿ ಕರಿ ಮುಖದ ಪಾದ್ರಿ ಅಂತೈತೆ. ನನಗೆ ಯಾವ್ದೇ ಕಾರಣಕ್ಕೂ ಅದ್ ಕೂಡ ಇಮ್ಯಾಜು ಮಾಡಿರ್ಲಿಲ್ಲ ನನ್ನ ಕೊಡ್ತಾರೆ ಅಂತ. ನಾನು ಸೊ ಕರಿಗಿದ್ರು ಪರವಾಗಿಲ್ಲ ಅಂತೇಳಿ ಬಿಳಿ ಮುಖದ ಪಾದ್ರಿ ಮಾಡ್ಬಿಟ್ರು ನಾಟಕದಲ್ಲಿ. ಇರ್ಲಿ, ಒಂಥರ ಚೆನ್ನಾಗಿತ್ತು, ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಇನ್ ಮುಂದಕ್ಕೆ ಇನ್ನು ಇದೆಯಲ್ಲ, ಇನ್ನ 13 ಜನ ಮಕ್ಕಳಲ್ಲಿ ಕೊನೆಯ ಮಗಳನ್ನ ಪಾಪ ದೇವಯ್ಯ ಬೆಟ್ಟಳ್ಳಿ ದೇವಯ್ಯಂಗೆ ಇದ್ ಮಾಡ್ಕೊಂಡು ತೋರಿಸ್ಕೊಂಡು ಅವನ ಮತಾಂತರ ಮಾಡೋದಕ್ಕೆ ಒಡ್ಡಾಡ್ತಾವನೆ ಪಾದ್ರಿ, ಕಳ್ ಪಾದ್ರಿ. ಇರ್ಲಿ, ಅಲ್ಲ ಈ ಮತಾಂತರ ಅನ್ನೋದು ಎಲ್ಲಾ ಟೈಮಲ್ಲೂ ಇತ್ತು ಅನ್ಸತ್ತೆ ಈ ಪೀಡಿಗೆ. ಅಲ್ಲ ಅಂದ್ರೆ ಇದು ತುಂಬಾ ಸೂಕ್ಷ್ಮ ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಆರಂಭ ಆಯ್ತಾ ಇರೋದು, ಈಗ ಹೆಜ್ಜೆ ಇಡ್ತಾ ಇದೆ ಮಲೆನಾಡಿಗೆ ಮತಾಂತರ ಅನ್ನೋದು ಈ ಕಥೆಯಲ್ಲಿ. ಬಟ್ ನನ್ಗೆ ಇನ್ನೂ ಅನಿಸ್ತಾ ಇತ್ತು, ಈಗ ಈಗ ಜನರಿಗೆ ಈಗ ಜಾಸ್ತಿ ಹಿಂದೂ ಅನ್ನೋದು ಜಾಸ್ತಿ ಇದ್ದಿದ್ದಲ್ಲ ಈ ಕಡೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಮುಸಲ್ಮಾನರು ಇದ್ರು, ಆದ್ರೂ ಅವ್ರ ಬಗ್ಗೆ ಅಷ್ಟೊಂದು ಯಾರು, ಮುಸಲ್ಮಾನವ್ರು ಯಾವತ್ತೂ ಅವ್ರ ಧರ್ಮದ ಬಗ್ಗೆ ಹೇಳ್ಕೊಳ್ಳೋದು, ಬೇರೆಯವ್ರಿಗೆ ಹೇಳ್ಕೊಳ್ಳೋದು ಇದೆಲ್ಲ ಮಾಡಲ್ಲ ಅವ್ರು ಜಾಸ್ತಿ. ಅವ್ರು ಅದನ್ನ ಫುಲ್ಲು ಏನೋ ಮುಚ್ಚಿಡೋದು ಜಾಸ್ತಿ, ಅವ್ರು ಏನಿದೆ ಅವ್ರ ಧರ್ಮದಲ್ಲಿ ಅದನ್ನೆಲ್ಲ ಅವ್ರದ್ದೇನಿದೆ ಅದನ್ನ ಮಾಡ್ಕೊಂಡಿರ್ತಾರೆ. ಬಟ್ ಈ ಕ್ರಿಶ್ಚಿಯನ್ರ ಹಂಗಲ್ಲ, ಸ್ವಲ್ಪ ಅವ್ರದ್ದು ಊರೆಲ್ಲ ಹೇಳ್ಕೊಂಡು ಬರ್ತಾರೆ. ಪ್ರಾಬಬ್ಲಿ ನನ್ಗನ್ಸುತ್ತೆ ಈ ಊರವ್ರಿಗೆಲ್ಲ ಹೇಳ್ಕೊಂಡು ಬರ್ತಾರಲ್ಲ, ಅದನ್ನ ಜನಗಳು ಕೆಲವೊಂದು ಟೈಮಲ್ಲಿ ತಪ್ಪು ತಿಳ್ಕೊಂಡ್ರು ಏನೋ. ಹೌದು, ಆಮೇಲೆ ಹೇಳ್ಕೊಂಡ್ ಬರುವುದೇ ಒಂದು ಪ್ರೊಸೀಜರ್ ಅವ್ರದ್ದು. ಈಗ ಬೀಸಕಲ್ಲು ಸವಾರಿ ಕಲಿಸ್ತಾ ಇದ್ದಾನಲ್ಲ, ಈ ಪ್ರಾಸೆಸ್ ಅವನನ್ನ ಕ್ರಿಶ್ಚಿಯನ್ ಮಾಡುವ ಪ್ರಾಸೆಸ್ ಇದು. ದಟ್ ಈಸ್ ಹೌ ದೇ ಡೂ ಇಟ್ ಇನ್ಡೈರೆಕ್ಟ್ಲಿ. ಅವ್ರಿಗೆ ಇವರು ಬಳಸಲು ಕೊಡುವ ವಸ್ತುಗಳಾಗ್ಲಿ, ಅವರ ಬಟ್ಟೆ ಬರಿಯಾಗ್ಲಿ, ಇವ್ರ ಮೂಲಕನೇ ನೇರವಾಗಿ ಅವರು ಮತಾಂತರ ಮಾಡಲ್ಲ. ಅವ್ರು ಶುರು ಮಾಡೋ ಪ್ರಾಸೆಸ್ಸೇ ಈ ತರ ಇನ್ಡೈರೆಕ್ಟ್ ಪ್ರಾಸೆಸ್. ಯಾವತ್ತಿಗೂ ಇವತ್ತಿಗೂ ಅದೇ ತರ ಅವರು ಎಜುಕೇಶನ್ ನೆಪದಲ್ಲೋ, ಈ ತರ ವಸ್ತುಗಳನ್ನು ಕೊಡೋ ನೆಪದಲ್ಲೋ, ಆರ್ಥಿಕ ಸಹಾಯ ಮಾಡೋ ನೆಪದಲ್ಲೋ, ಅವ್ರಿಗೆ ತುಂಬಾ ವಿಧಗಳಿವೆ. ಈ ಮತಾಂತರ ಮಾಡಕ್ ಟ್ರೈ ಮಾಡ್ತಾರಲ್ಲ ಈ ಕ್ರಿಶ್ಚಿಯನ್ಸ್, ನಾನ್ ನೋಡಿರೋ ಪ್ರಕಾರ ತುಂಬಾ ಕ್ರಿಶ್ಚಿಯನ್ಸ್ ಅವ್ರಿಗೆ ಹೆಂಗೆ ಆಕ್ಟ್ ಮಾಡ್ತಿರ್ತಾರೆ ಅಂದ್ರೆ, ಅವರು ಅಯ್ಯೋ ಪಾಪ ಅನ್ನೋ ತರ, ನಿಮ್ಗೆ ಊಟ ಇಲ್ವಾ ಊಟ ತಂದು ಕೊಡ್ತಾರೆ, ಓಕೆ ನಿಮ್ಗೆ ಹುಷಾರಿಲ್ವಾ ಮೆಡಿಸಿನ್ ಕೊಡಿಸ್ತಾರೆ, ನಿಮ್ಗೇನು ಪ್ರಾಬ್ಲಮ್ ಅದಕ್ಕೆ ಅವರು ರಿಯಾಕ್ಟ್ ಮಾಡ್ತಾರೆ, ಎಲ್ಲದಕ್ಕೂ ಅವರು ಸ್ಪಂದಿಸ್ತಾ ಇರ್ತಾರೆ. ಓಕೆ ಆಮೇಲೆ ಜೊತೆಗೆ ಅವರು ಶಿಲುಬೆನು ತಗೊಬಂದು ಇಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹೆಲ್ಪ್ ಮಾಡ್ತಿರ್ತಾರೆ, ಬಟ್ ಹೇಳ್ತಾ ಇರೋದು ಇದಿಲ್ಲ ನನ್ಗೆ ಸೃಷ್ಟಿಕರ್ತ ಯೇಸು ಅವನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ ಈ ತರ ಕಥೆಗಳು ಕಚ್ತಾರೆ. ಮಾಡೋದವ್ರೆ ಮಾಡ್ತಾ ಇರ್ತಾರೆ, ಬಟ್ ಅದನ್ನ ಈ ತರ ಹೇಳ್ತಾ ಇರ್ತಾರೆ, ನಮ್ಮ ಯೇಸು ಸೃಷ್ಟಿಕರ್ತ ನನ್ನ ಕೈಯಲ್ಲಿ ನಿಮ್ಗೆ ನನ್ನ ರೂಪದಲ್ಲಿ ಬಂದು ನಿಮ್ಗೆ ಸಹಾಯ ಮಾಡಿಸ್ತಾ ಇದ್ದಾನೆ, ಹಿಂಗೆಲ್ಲ ಕತೆ ಕಚ್ಕೊಂಡ್ ಮಾಡ್ತಾರೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಜನರು ಮುಗ್ಧರು, ಇವರ ಪಾಪಗಳನ್ನು ಮನ್ನಿಸಿ ಇವರಿಗೆ ಮುಕ್ತಿ ಮಾರ್ಗವನ್ನು ನೀಡು. ಮತಾಂತರ ಮಾಡಕ್ಕೆಲ್ಲ ಬರ್ತಾರಲ್ಲ, ಅವರು ಸಹ ಇದಕ್ಕೆಲ್ಲ ಬಲಿಯಾಗಿ ಅವರು ಒಂದ್ ಪಾನ್ಗಳೇ ಇವಕ್ಕೆ. ಇಲ್ಲಿ ಪಾದ್ರಿ ಪ್ರತಿ ಹೆಣ್ಮಕ್ಳನ್ನು ಈ ತರ ಕೊಟ್ಟು ಎಷ್ಟು ಹದ್ಮೂರ್ ಫ್ಯಾಮಿಲಿನ ಮತಾಂತರ ಮಾಡ್ತಿರ್ತಾನಲ್ಲ ಸರ್.
ಏನೇನೋ ಮಾತಾಡ್ಬಿಡ್ರ ನಾವು ಸೈಕಲ್ ಕೊಟ್ಟಿದ್ವಿ ಸುಮ್ಗೆ ಐರಪ್ಪ ಸೈಕಲ್ ಸೈಕಲ್ ತೊಳಿರ್ತಿಲ್ಲ. ದೇವಯ್ಯಗೌಡರ ಹಿಂದೆ ಬೈಸಿಕಲ್ ಅನ್ನು ಹೊತ್ತು ಇಬ್ಬರು ಆಳುಗಳು ಬರುತ್ತಿರುವುದನ್ನು ಕಂಡು ಹಕ್ಕಲಿಗೆ ಹಕ್ಕಲೇ ಏದುಸಿರಾಗಿ ನೋಡಿತು. ಪ್ರಶಂಸಾ ರೂಪದ ನಿರಾಶಾ ರೂಪದ ಆಶ್ಚರ್ಯ ರೂಪದ ತಾತ್ಸಾರ ರೂಪದ ನಾನಾ ವ್ಯಾಖ್ಯಾನಗಳು ಗುಜುಗುಜಿಸಿ ತೊಡಗಿದವು. ಬಂತೋ ಬಂತೋ ಬೀಸಕಲ್ಲು, ಎಂತೆಂದೋ ಬೀಸಕಲ್ಲು ಪಳಪಳ ಹೊಳಿತಿದೆಲ್ಲೋ, ಅದೆಂತ ಬೀಸಕಲ್ಲು ಪಳಪಳ ಹೊಳಿತಿದೆಯಲ್ಲೋ, ಅಯ್ಯೋ ಬೀಸಕಲ್ಲಿಗೆ ಎರಡು ಹೋಳಿರ್ತವೆ, ಇದಕ್ಕೆ ಎರಡು ಚಕ್ರ ಇದ್ದಂಗಿದೆಯಲ್ಲೋ, ಏ ಬೀಸಕಲ್ಲಲ್ಲೋ ಬೈಸಿಕಲ್ ಅಂತೋ, ನೋಡ್ ನೋಡ್ ಕೆಳಗಿಳಿಸ್ತಾರೆ ನೋಡೋದ್ಯಾ ಈಗ ಹ್ಯಾಂಗ ಇಡ್ಕೊಂತಾನೆ, ಅಲ್ಲೋ ಗಾಡಿ ಇದ್ದಂಗೆ ಒಂಥರ ಒತ್ತಿನಿಲ್ಲ ಒಂದ್ ಚಕ್ರ ಇರಾದ್ ಬಿಟ್ಟು ಒಂದ್ರಿಂದ ಒಂದ್ ಚಕ್ರ, ಗಾಡಿ ಇದ್ದಂಗೆ ಒಂದ್ರ ಹೊತ್ತಿನಲ್ಲಿ ಒಂದ್ ಚಕ್ರ ಇರಾದ್ ಬಿಟ್ಟು ಒಂದ್ರಿಂದ ಒಂದೊಂದ್ ಚಕ್ರ ಐತೆ ಅಂದ್ರೆ ಹೆಂಗ್ ನಡೀತದ್ಯೋ, ಹತ್ತಿದ್ರೆ ನಿಲ್ಲೋದೆ ಹೆಂಗು, ಮಗ್ಲಿಗೆ ಮಗ್ಚ್ಕೊಳ್ತದೆ ನೋಡ್ತಾ ಇರು, ಅದೇನೋ ಟ್ರೈನ್ 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 ಅಂತದೆ, ದಾರಿ ಬಿಡಿಸಾಕೆ ಗಂಟೆ ಬಾರಿಸೋದ್ಕಣ, ಹಂಗಾರೆ ಟ್ರೈನ್ ಟ್ರೈನ್ ಮಾಡ್ತಾ ಇದ್ರೆ ಅದರಷ್ಟಕ್ಕೆ ದಾರಿ ಆಗ್ತಾ ಹೋಗ್ತದ, ಅಲ್ಲಲ್ಲೇ ಅವ್ನ್ ನೋಡ ಬಚ್ಚನ್ನ ಒಲೆಯಲ್ಲಿ ಕುರ್ದಾಗ ಏನ್ ದೌಲತ್ ಬಂದ್ಬಿಟ್ಟದೆ, ತಲೆಗೆ ಕೆಂಪು ವಸ್ತ್ರ ಏನು ಅಂಗಿ ಏನು, ಹೋ 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 ಪಂಚೆ ಮೊಣಕಾಲ್ ದಾಟೆ ಬಿಟ್ಟದಲ್ಲೋ, ಮತ್ತೇನಂದ್ ಮಾಡಿಯ ನಾಡ್ದು ಆಚೆ ನಾಡ್ದು ಮದುವಣಗಾಗೋನು ದೊಡ್ಡಬೀರನ್ ಮಗಳು ತಿಮ್ಮಮ್ಮನ ಮಗ್ಲಾಗೆ, ಅಗಳೋ 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 ಅತ್ತೆ ಬಿಟ್ಟ ಪಾದ್ರಿ, ಆಶ್ಚರ್ಯ ಆನಂದ ಉತ್ಸಾಹದಿಂದ ಉಕ್ಕಿದಂತಾಗಿ ಸುತ್ತಣ ಕಾಡು ಮರಿದಿನಗೊಡುವಂತೆ ಗೆಲ್ಲುಲಿ ಇದ್ದಿದ್ದಿತು. ರುಮಾಲು ಕೋಟುಗಳನ್ನು ತೆಗೆದಿಟ್ಟು ಬೈಸಿಕಲ್ ಕಚ್ಚೆ ಬಿಗಿದು ಬೂಟೀಸನ್ನು ತೆಗೆದಿಯೇ ಜೀವರತ್ನಯ್ಯ ಹಕ್ಕಲಿನ ಹೊರಟೊರಟು ನೆಲದಲ್ಲಿಯೇ ಒಂದೆರಡು ಸುತ್ತು ತಿರುಗಿ ಬೈಸಿಕಲ್ಲಿನಿಂದ ಇಳಿದನು. ಹಕ್ಕಲಿನ ಅಂಚಿನಲ್ಲಿ ಸುತ್ತಿದ್ದ ಅಡವಿಗೆ ಒತ್ತಿ ನಿಂತಿದ್ದ ಜನಸಮೂಹ ಸುತ್ತ ನಾಲ್ಕೂ ದಿಕ್ಕಿನಿಂದಲೂ ಪಾದ್ರಿ ಹಿಡಿದಿದ್ದ ಬೈಸಿಕಲ್ಲಿನ ಬಳಿಗೆ ನುಗ್ಗಿತು. ಆ ನೂಕು ನುಗ್ಗಲಿನಲ್ಲಿ ಮುಟ್ಟಬಹುದಾದವರು ಮುಟ್ಟಬಾರದವರು ಎಂಬ ಭೇದಕ್ಕೆ ರಿಯಾಯಿತಿ ಒದಗಿದಂತಾಗಿ ಪಾದ್ರಿಯ ವೃತ್ತಿಬುದ್ಧಿ ತನಗೆ ತಾನೇ ಹೇಳಿಕೊಂಡಿತು. ಮತ ಪ್ರಚಾರಕ್ಕೆ ಬೈಬಲ್ಲು ಯೇಸುಕ್ರಿಸ್ತನಿಗಿಂತಲೂ ಬೈಸಿಕಲ್ಲೇ ಹೆಚ್ಚು ಪ್ರಭಾವಶಾಲಿ. ಗುತ್ತಿ ಬೈಸಿಕಲ್ಲಿನ ಚಕ್ರದ ಟೈರ್ ಅನ್ನು ಹೆದರಿ ಹೆದರಿ ಮುಟ್ಟಿ ನೋಡಿ ಗಾಡಿ ಚಕ್ರಕ್ಕಿರುವಂತೆ ಅದಕ್ಕೆ ಕಬ್ಬಿಣದ ಹಳಿ ಇಲ್ಲದೆ ಏನೋ ಮೆತ್ತಗಿರುವಂತಹ ಕರಿ ವಸ್ತು ಸುತ್ತಿರುವುದನ್ನು ನೋಡಿ ಸೋಜಿಗ ಪಡುತ್ತಿದ್ದನು. ಕಾಳಿಂಗನ್ ಹಾವು ಸುತ್ತಂಗ ಇದೆಯಲ್ಲ ಎಂದುಕೊಳ್ಳುತ್ತಿರುವಷ್ಟರಲ್ಲಿಯೇ ಯಾರೋ ಹಿಂದಿನಿಂದ ನುಗ್ಗಿದವರು ಅವನ ಹಿಮ್ಮಡಿಯನ್ನು ಬಲವಾಗಿ ಮೆಟ್ಟಿದ್ದರು. ಯಾವನವನು, ನಿಂಗೇನ್ ಮುಖದ ಮೇಲೆ ಕಣ್ಣಿದೆಯೋ ಇಲ್ಲೋ ಎಂದು ರೇಗಿ ತಿರುಗಿ ನೋಡಿದ ಗುತ್ತಿಯ ಮೋರೆ ಕೋಪ ಮುದ್ರೆಯನ್ನು ತಟಕ್ಕನೆ ತ್ಯಜಿಸಿ ಪರಿಚಿತವಾದ ಸ್ನೇಹ ಮುಖವನ್ನು ಗುರುತಿಸುವಂತೆ ಮುಗುಳ್ನಗುತ್ತಾ, ಅಯ್ಯೋ ನೀವೇನು, ನಾನು ಯಾರು ಅಂತ ಮಾಡಿದ್ದೆ ಎಂದನು. ಅದಕ್ಕೆ ಉತ್ತರವಾಗಿ ಐತ ಪಿಚ್ಚನೆ ಹಲ್ಲು ಬಿಡುತ್ತಾ, ನಾನು ಒಂಚೂರು ಮುಟ್ಟು ನೋಡ್ತೀನೋ ಎಂದು ಅಂಗಲಾಚಿದನು. ಗುತ್ತಿಗೆ ಅವನಿಗೂ ಸ್ವಲ್ಪ ಜಾಗ ಬಿಟ್ಟು ಕೊಟ್ಟನು. ಐತ ಬೈಸಿಕಲ್ಲಿನ ನಾನಾ ಭಾಗಗಳನ್ನು ತಾನು ಮದುವೆಯಾದ ಮೊದಲಿನಲ್ಲಿ ಪೀಂಚುಲುವಿನ ಕೋಮಲವಾದ ಅಂಗೋಪಾಂಗಗಳನ್ನು ಏಕಾಂತದಲ್ಲಿ ಸ್ಪರ್ಶಿಸಿ ಸುಖಿಸಿದಂತೆ ಮುಟ್ಟಿ ಮುಟ್ಟಿ ನೋಡಿ ತೃಪ್ತಿಯ ಅತಿಶಯಕ್ಕೆಂಬಂತೆ ನಿಡಿದಾಗಿ ಉಸಿರೆಳೆದುಕೊಂಡು ಸುಯ್ದನು. ಗುತ್ತಿ ನೋಡುತ್ತಾನೆ, ತನ್ನ ಹೆಗಲ ಮೇಲುಗಡೆಯಿಂದ ಇನ್ನೂ ಒಂದು ಕೈ ಹಾಕಿ ಚಾಚಿ ಬೈಸಿಕಲ್ಲನ್ನು ಮುಟ್ಟಲು ಪ್ರಯತ್ನಿಸುತ್ತಿದೆ. ತಿರುಗಿ ನೋಡಿದರೆ ಸೇರೆಗಾರ ಚಿಂಕ್ರ ತಲೆ ಚಾಚಿ ಮಂಡೆ ಕಟ್ಟಿ ಹೂ ಸಿಕ್ಕಿಸಿಕೊಂಡಿದ್ದಾನೆ, ಎಲೆಯಡಕೆ ಹಾಕಿ ತುಟಿ ರಂಗಾಗಿದೆ. ಅಷ್ಟರಲ್ಲಿ ಪಾದ್ರಿ ದೇವಯ್ಯಂಗೆ ಬೈಸಿಕಲ್ ಸವಾರಿ ಕಲಿಸಲಿಕ್ಕಾಗಿ ಜನರನ್ನೆಲ್ಲ ದೂರ ಹೋಗ ಹೇಳಿದನು. ಆದರೆ ಅವರಿನ್ನೂ ಬೈಸಿಕಲ್ ಅನ್ನು ಮುಟ್ಟು ನೋಡಿ ತಣಿದಂತೆ ತೋರುತ್ತಿರಲು ಹಠಾತ್ತನೆ ಎರಡು ಮೂರು ನಿಮಿಷ ಬಿಡದೆ ಬೆಲ್ ಬಾರಿಸಿ ಬಿಟ್ಟನು. ಜನ ಹೆದರಿ ಬೆದರಿ ಹಿಗ್ಗಿ ನುಗ್ಗಿ ಒಂದೇ ಏಟ್ಗೆ ಹಿಮ್ಮೆಟ್ಟಿ ಓಡಿ ಹೋಗ್ಬಿಟ್ರು ಹಕ್ಕಲಿನ ಅಂಚಿ. ಸರಿ, ಶುರುವಾಯಿತು ಅಭ್ಯಾಸ. ಬಚ್ಚ ಒಂದ್ ಕಡೆ, ಪಾದ್ರಿ ಒಂದ್ ಕಡೆ ಹ್ಯಾಂಡ್ಲ್ ಹಿಡ್ಕೊಂಡ್ರು. ದೇವಯ್ಯ ಬೈಸಿಕಲ್ ಕಚ್ಚೆ ಹಾಕಿ ಕೋಟು ಬಿಚ್ಚಿಟ್ಟು ಮೆಟ್ಟುಗಳನ್ನು ಕಳಚಿಟ್ಟು ಪಾದ್ರಿಯ ನಿರ್ದೇಶನದಂತೆ ಪೆಡ್ಲಿನ ಬುಡಕ್ಕೆ ಕಾಲಿಟ್ಟು ತನ್ನ ಭಾರವನ್ನೆಲ್ಲ ಎತ್ತಿ ಸೀಟಿನ ಮೇಲೆ ಕೂತನು. ಅವನ ಭಾರ ತುಯ್ದ ಹೊಡೆತಕ್ಕೆ ಬಚ್ಚನ ಕೈ ಹೊಂಗಿ ಬೈಸಿಕಲ್ ಅವರತ್ತ ಸಾಗಿ ಬೀಳುವುದರಲ್ಲಿತ್ತು. ಪಾದ್ರಿ ಬಲವಾಗಿ ಎಳೆದು ನಿಲ್ಲಿಸಿ ಬಚ್ಚನಿಗೆ ಎಚ್ಚರಿಕೆ ಹೇಳಿದನು. ಆದರೆ ಸೀಟಿನ ಮೇಲೆ ಶೂಲದ ಮೇಲೆಯೋ ಎಂಬಂತೆ ಕೂತಿದ್ದ ದೇವಯ್ಯಗೌಡರ ಬೃಹತ್ ಕಾಯ ಅತ್ತಿತ್ತ ಹೋಗಿದ್ದನ್ನು ಕಂಡ ಜನ ಹಿಹಿಹಿ ಓಹೋ ಅಹಹ ಎಂದು ಅಟ್ಟಹಾಸ ಮಾಡಿ ನಕ್ಕಿ ಚಪ್ಪಾಳೆ ತಟ್ಟಿತು. ಮೊದಲೇ ತುಸು ದಿಗಿಲುಗೊಂಡು ವಿಲಕ್ಷಣ ಭಾವವನ್ನು ಅನುಭವಿಸುತ್ತಿದ್ದ ದೇವಯ್ಯನಿಗೆ ಅವಮಾನವಾದಂತಾಗಿ ಸಿಟ್ಟು ಬಂದಿತು.
ಬರೀ ಉದ್ವೇಗದಿಂದಲೇ ಆಯಾಸಗೊಂಡವನಂತೆ ಅವನ ಮುಖದ ಮೇಲೆ ಬೆವರಿಳಿಯ ತೊಡಗಿತ್ತು. ಅವನ ಇಚ್ಛೆಯಂತೆ ಅಂಚಿನಲ್ಲಿ ನೆರೆದಿದ್ದ ಜನರಿಗೆ ಪಾದ್ರಿ ಸಂದೇಶ ಕಳುಹಿಸಿದನು. ಗೌಡರು ಗಾಬರಿಯಾಗ್ತಾರೆ, ಯಾರು ಕೂಗಬಾರದು, ನಗಬಾರದು, ನಿಶಬ್ದವಾಗಿರಬೇಕು ಎಂದು. ಒಡನೆಯೇ ಎಲ್ಲಾ ಮನುಷ್ಯ ಸತ್ತು ಅಡಗಿತು. ಪೊದೆಗಳಲ್ಲಿ ಪಿಕಳಾರಗಳು ಕೂಗುತ್ತಿದ್ದುದು, ಹಾರಿ ಹೋಗುತ್ತಿದ್ದ ಗಿಳಿ ಕಾಮಳ್ಳಿಗಳಲ್ಲೇ ಹಿಂಡು ಉಲಿಯುತ್ತಿದ್ದುದು, ಮಿಂಚುಳ್ಳಿಯೊಂದು ಮೀ ಎಂದು ಕರೆಯುತ್ತಿದ್ದುದು ಕೇಳಿಸುತ್ತಿತ್ತು. ಹಕ್ಕಲಿನ ಅಸಮ ನೆಲದಲ್ಲಿ ಬಚ್ಚನು ಪಾದ್ರಿಯು ಬೈಸಕಲ್ಲನ್ನು ತಳ್ಳುತ್ತಿದ್ದರು. ಕಷ್ಟಪಟ್ಟು ಎಚ್ಚರಿಕೆಯಿಂದ ಪೆಡ್ಲುಗಳ ಮೇಲೆ ಕಾಲಿಟ್ಟು ಅವು ಚಲಿಸಿದಂತೆಲ್ಲ ಅನೈಚ್ಛಿಕವಾಗಿಯೇ ದೇವಯ್ಯನ ಕಾಲು ಮೇಲೆ ಕೆಳಗೆ ಹೋಗಿ ಬರುತ್ತಿದ್ದವು. ಆದರೆ ತುಸು ಇಳಿಜಾರು ಇದ್ದ ಒಂದೆಡೆ ಪಾದ್ರಿ ನಿರ್ದೇಶನದಂತೆ ಬಚ್ಚ ಕೈಬಿಟ್ಟೊಡನೆ ಪಾದ್ರಿ ಆತುಕೊಳ್ಳುವ ಪ್ರಯತ್ನವೂ ವಿಫಲವಾಗಿ ದೇವಯ್ಯನ ಭಾರಕ್ಕೆ ಬೈಸಿಕಲ್ಲು ಮುಂದಕ್ಕೆ ತುಸು ದೂರ ವೇಗವಾಗಿ ಉರುಳಿ ನೆರೆದವರೆಲ್ಲ ಓಹೋ ಎಂದು ಬೊಬ್ಬೆ ಇಡುತ್ತಿರುವಂತೆಯೇ ಒಂದು ಅರಮರಲ ಮುಟ್ಟಿನೊಳಗೆ ನುಗ್ಗಿಬಿಟ್ಟಿತು. ದೇವಯ್ಯ ಮುಳ್ಳಿನ ಮೇಲೆ ಮುಖ ಅಡಿಯಾಗಿ ಮುಂದಕ್ಕೆ ಬಿದ್ದು ಮುಳ್ಳುಗೀರಿದ ಗಾಯಗಳು ಕೆನ್ನೆ ಗಲ್ಲ ಮೂಗಿನ ಮೇಲೆಲ್ಲ ಕೆಂಪಗೆ ಕಾಣಿಸಿಕೊಂಡವು. ನುಗ್ಗಿ ಬಂದ ಜನರನ್ನೆಲ್ಲ ಹಿಂದಕ್ಕೆ ಅಟ್ಟಿ ಪಾದ್ರಿ ಬಚ್ಚನೊಬ್ಬನ ನೆರವಿನಿಂದಲೇ ಬೈಸಿಕಲ್ಲನ್ನು ದೇವಯ್ಯನನ್ನು ಮುಳ್ಳಿನಿಂದ ಹಿಂದಕ್ಕೆಳೆದು ಎತ್ತಿ ನಿಲ್ಲಿಸಿದನು. ಏ ಬಚ್ಚ, ಒಂದ್ ಬಿದಿರು ತಗೊಂಡ್ಬಾರೋ. ದೇವಯ್ಯನ ಆಜ್ಞೆಯಂತೆ ಏಳೆಂಟು ಮಾರು ಉದ್ದದ ಒಂದು ಗಳುವನ್ನು ತಂದು ಬೈಸಿಕಲ್ಲಿನ ಹ್ಯಾಂಡ್ಲಿಗೆ ಜೋಡಿಸಿ ಬಳ್ಳಿಗಳಿಂದ ಬಿಗಿದು ಸುತ್ತಿದರು. ದೂರ ನಿಂತು ನೋಡುತ್ತಿದ್ದವರಲ್ಲಿ ಐದಾರು ಆಳುಗಳನ್ನು ಬಳಿಗೆ ಕರೆದರು. ತಿಮ್ಮಿಯ ಅಪ್ಪ ದೊಡ್ಡ ಬೀರನಾದಿಯಾಗಿ ನಾ ಮುಂದೆ ತಾ ಮುಂದೆ ಎಂದು ತವಕಿಸಿ ಬಂದವರನ್ನು ಗಾಡಿಯ ನೊಗಕ್ಕೆ ಎತ್ತು ಕಟ್ಟುವಂತೆ ಆ ಕಡೆ ಮೂವರನ್ನು ಈ ಕಡೆ ಮೂವರನ್ನು ಗಳುವೆಗೆ ಕೈಗೊಡುವಂತೆ ಮಾಡಿದರು. ಅತ್ತಿತ್ತ ಅಳ್ಳಾಡದೆ ನೆಟ್ಟಗೆ ನಿಂತ ಬೈಸಿಕಲ್ಲಿನ ಸೀಟಿಗೆ ದೇವಯ್ಯ ಧೈರ್ಯವಾಗಿ ಹತ್ತಿ ಕೂತನು. ಗಳು ಹಿಡಿದವರು ಬೈಸಿಕಲ್ಲನ್ನು ಎತ್ತುಕೊಂಡು ಹೊರಟರು. ಗಳುವೆಗೆ ಭದ್ರವಾಗಿ ಕಟ್ಟಿದ್ದ ಹ್ಯಾಂಡಲ್ ತಿರುಗುವ ಸಂಭವವೇ ಇರಲಿಲ್ಲ. ಅದು ಗಳು ಹಿಡಿದವರ ವಶವಾಗಿ ಅವರು ಎಳೆದಷ್ಟೇ ವೇಗದಲ್ಲಿ ಅವರು ಎಳೆದತ್ತ ಹೋಗುತ್ತಿದ್ದೇವಿನ ದೇವಯ್ಯನ ವಶದಲ್ಲಿ ಇರಲಿಲ್ಲ. ಆದರೆ ಬೈಸಿಕಲ್ಲು ಹೋಗುವ ಅಥವಾ ಬೀಳುವ ಭಯ ಹಿಂದೆನಿತೂ ಒಂದನಿತೂ ಇರದ ಅವನು ದಂಡಿಗೆ ಮೇಲೆ ಕುಳಿತಂತೆ ಖುಷಿಯಾಗಿ ಸವಾರಿ ಮಾಡುತ್ತಿದ್ದನು. ಆದರೆ ಪಾದ್ರಿಗೆ ಗೊತ್ತಿತ್ತು, ಅದರ ಪ್ರಯೋಜನ ಬರೀ ನಲಿವಿಕೆಯಾಗಿತ್ತೇ ಹೊರತು ಕಲಿವಿಕೆಯಾಗಿರಲಿಲ್ಲ. ನಲಿಯುವಿಕೆಯ ಹೊರತು ಕಲಿಯುವಿಕೆಯಲ್ಲ. ನಲಿತಾ ನಲಿತಾ ಕಲ್ತ್ರಾಯ್ತು. ದೇವಯ್ಯನವರೇ, ಇದು ನಲಿವಿಕೆಯ ಹೊರತು ಕಲಿಯುವಿಕೆಯಲ್ಲ. ದೇವಯ್ಯನವರೇ, ಇದು ನಲಿಯುವಿಕೆಯ ಹೊರತು ಕಲಿಯುವಿಕೆಯಲ್ಲ. ಅಯ್ಯೋ ಬಿಡಿ ಪಾದ್ರಗಳೇ, ನಲಿತಾ ನಲಿತಾ ಕಲ್ತ್ರಾಯ್ತು. ಇಲ್ಲಿ ನಲಿತಾ ನಲಿತಾ ಕಲಿಯೋದಿರಲಿ, ಈ ಸೀನ್ ಮಾಡ್ಬೇಕಾದ್ರೆ ನಮ್ಮ ಪಾಡು ನಮ್ಗೆ ಗೊತ್ತಿರೋದು ಸರ್. ನೀವ್ ಇಲ್ಲಿ ಎಂಜಾಯ್ ಮಾಡ್ತಿದ್ರಿ, ಒಂದ್ಸರಿ ಸೈಕಲ್ ಚೈನ್ ಬಿಚ್ಚಾಯ್ತು, ಪಾದ್ರಿನೇ ಸೈಕಲ್ ಮೇಲೆ ಹತ್ತಿ ಒಂದಷ್ಟು ಕೆಳಗಡೆ ಬೀಳಿಸಿದ ಬಚ್ಚ ಸೈಕಲ್ ಚೈನ್ ಬಿಚ್ಚಾಯ್ತು, ಏನ್ ಮಾಡೋದು? ಸೊ ಆಪ್ಷನ್ಸ್ ನನಗೈತೆ, ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಮಾತಾಡ್ಬೋದು, ಟೆಕ್ನಿಕಲ್ ಪ್ರಾಬ್ಲಮ್ ಅಂದೆ ಅಲ್ಲೇ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಸೈಕಲ್ ಚೈನ್ ಹಾಕಿದೆ, ಹಾಕದ್ ಕೂಡಲೇ ಇದು ಯೇಸುವಿನ ಪ್ರಸಾದ ಅಂತೇಳಿ ಸೈಕಲ್ ಹೊಡೆದಿದ್ದಾಯ್ತು. ಸೊ ಇದು ಇನ್ನೊಂದ್ಸರಿ ಈ ಮಳೆ ಬಂದ್ಬಿಟ್ರಂತೂ ನಮ್ ಕತೆ ಗೋವಿಂದ, ಬರೀ ಬಿಳಿ ಬಟ್ಟೆ ಏನಿಲ್ಲಿ ವರ್ಣನೆ ಮಾಡ್ಬೇಕಾರೆ ಹೇಳ್ಬಿಡ್ತೀರಿ ಎಲ್ಲ. ಏನೆಲ್ಲ ಪಾದ್ರಿ ಬೆಳ್ಳಾನೆ ಬಿಳಿ ಬಟ್ಟೆ ಹೊತ್ತು ಬತ್ತಾವನೆ ಅಂತ, ಅಲ್ಲಿ ಹೆಂಗಿರೋದು ಅಂದ್ರೆ ಕೆಸರು ಮುದ್ದೆ ಮುಟ್ಟು ಸಾಕು. ಬಟ್ಟೆ ಒಗಿತಿದ್ರ ದಿನ ಸರ್, ದಿವಸ ಒಗೆಯೋದು ನಮ್ಮ ಅಮ್ಮ ನಮ್ಗ. ಇವನ್ ಯಾಕಾರ ನಾಟಕ ಮಾಡಕ್ ಹೋಯ್ತಾನ ಅನ್ನೋ ಮಟ್ಟಕ್ಕೆ. ಅದು ಬೇರೆ, ಗೌನ್ ಹೆಂಗಿರೋದು ಅಂದ್ರೆ ಅದು ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ಅಲೋ ಅಲ ಅಂತ ತಂದಿ ವೈಟ್ ಆಗ್ಲಿ ಅಂತ ಹಾಕಿ ಹಾಕಿ ಒಗೆಯೋರ್ ಪಾಪ ಮನ್ಲಿ ನಮ್ಮ ಅಮ್ಮ. ಸೊ ಅವರು ನಾಟಕ ಎಸ್ಪೆಷಲಿ ಹೇಳ್ಬೇಕಾದ್ರೆ ನನ್ಗೆ, ನಾನು ಈ ನಾಟಕ ಮಾಡೋದ್ ನಮ್ಮ ಅಮ್ಮಂಗ್ ಸ್ಟಾರ್ಟಿಂಗ್ ಇಷ್ಟ ಇರಲಿಲ್ಲ. ನಾಟಕ ಮಾಡೋದಕ್ಕೆ ಏನು ಓದ್ಬಿಟ್ಟು ಕೆಲ್ಸಕ್ಕೆ ಹೋಗೋ ಅನ್ನೋ ನಾಟಕ ಮಾಡಕ್ ಹೋಯ್ತಿ ಅಂತ ಬೈದ್ರು. ನಾನು ಇಲ್ಲ, ನಂಗೇನೋ ಸ್ವಲ್ಪ ಇದ್ರ ಇಂಟ್ರೆಸ್ಟ್ ಐತೆ ಅಂತ ಬಂದ್ಬಿಟ್ಟೆ. ಬಂದಾಗ ಸ್ಟಾರ್ಟಿಂಗ್ ಬೈದವರು. ಒಂದ್ಸರಿ ನಾಟಕ ಕರ್ಕೊಂಡಾಗ ನಮ್ ತಾಯಿ ತೋರ್ಸದ್ಮೇಲೆ ಅವರು ಖುಷಿ ಪಟ್ಬಿಟ್ಟು ಅವರೇ ನೀನು ಮಾಡು ಈ ತರ, ನೀನ್ ಇಷ್ಟೊಂದು ತಪ್ಪು ಮಾಡ್ತಿದ್ಯಾ, ಈ ತರ ತಪ್ಪು ಮಾಡ್ತೀಯ, ಆ ತರ ತಪ್ಪು ಮಾಡ್ತೀಯ ನನ್ನ ತಿದ್ದಕ್ಕೆ ಶುರು ಮಾಡ್ಬಿಟ್ರು.
ಅವ್ರಿಗೆ ಖುಷಿ ಆಗೋಯ್ತು, ಇಂಥ ನಾಟಕ ಮಾಡ್ತಾನ ನನ್ ಮಗ, ಇಷ್ಟು ಸಾಕು ಬಿಡ, ಇದ್ ಮಾಡೋ ಆಯ್ತು ಸಾಕು, ಖುಷಿ ಪಟ್ಬಿಟ್ರು. ಸೊ ನನಗೆ ಅದು ಫಸ್ಟ್ ಇವರೇ ಅಪೋಸ್ ಮಾಡಿದವರು, ಆಮೇಲೆ ನನಗೆ ಬೆನ್ ತೊಟ್ಟಕ್ ಶುರು ಮಾಡಿದ್ರಲ್ಲ ಅದು ಖುಷಿ ಆಯ್ತು. ಅವರೇ ಆಮೇಲೆ ಖುಷಿಯಿಂದ ಬಟ್ಟೆ ಒಗೆಯಕ್ಕೆ ಶುರು ಮಾಡಿದ್ರು, ತಗೋಬೈಲಿ ಗಲೀಜಾಗತ್ತದ ತಗೋಬೈಲಿ ಅಂತೇಳಿ ಅವರೇ. ಪಾಪ ಇಲ್ಲಿ ನಾನ್ ನಾಟಕದಲ್ಲಿ ಮಾಡೋರೆಲ್ಲ, ನಾನು ಬೆಂಗಳೂರಲ್ಲಿ ಇದ್ದಿದ್ರೆ ನನ್ಗೆ ಇದು ಅವಕಾಶ ಇತ್ತು, ನಾನು ಹೊರಗಡೆ ಇದ್ದೇನೆ ನಾನೇ ಒಕ್ಕೋಬೇಕಾಗಿತ್ತು. ಸೊ ಪಾಪ ಅವ್ರು ಅಲ್ಲಿರೋರೆಲ್ಲ ಕಲಾಗ್ರಾಮದಲ್ಲೇ ಒಕ್ಕೊಳ್ಳೋರು, ನಾನು ಡೈಲಿ ತಗೊಬಂದು ಇನ್ನು ಅವ್ರ ಕೈಲಿ ಏನೋ ಆಗ್ಲಿಲ್ಲ ಪಾಪ ಡ್ರೈ ಕ್ಲೀನ್ ಕೊಟ್ಟು ಎಷ್ಟೋ ಸರಿ ಒಗ್ಸವ್ರೆ ಸೊ ನಮ್ಮಅಮ್ಮ. ಸೊ ಹಾಗಾಗಿ ನಮ್ಮಅಮ್ಮ ತುಂಬಾ ನನಗೆ ಇದರಲ್ಲಿ ಎಂಕರೇಜ್ ಮಾಡಿದ್ದಾರೆ. ಗುತ್ತಿ ನೋಡಿದ ಬೆಟ್ಟಳ್ಳಿ ಹೊಲಗೇರಿಯ ಜನರಲ್ಲಿ ಮುಕ್ಕಾಲು ಪಾಲು ಹಕ್ಕಿಲಿನಲ್ಲಿ ನೆರೆದಿದ್ದು ಹೆಂಗಸರು ಮಕ್ಕಳು ಸೇರಿ. ತಿಮ್ಮಿಯನ್ನು ಮದುವೆ ಆಗಲಿರುವ ಬಚ್ಚನಂತೂ ಕಾರ್ಯಕಲಾಪ ಕೇಂದ್ರದಲ್ಲಿಯೇ ಇದ್ದನು. ತಿಮ್ಮಿಯ ಅಪ್ಪ ದೊಡ್ಡಬೀರನು ಬೈಸಿಕಲ್ ನುಗ್ಗಕ್ಕೆ ಹೆಗಲು ಕೊಟ್ಟಿದ್ದನು. ಹೆಂಗಸರ ಗುಂಪಿನಲ್ಲಿ ತಿಮ್ಮಿಯಾಗಲಿ ತಿಮ್ಮಿಯ ತಾಯಿ ಸೇಸಿಯಾಗಲಿ ಕಾಣಿಸಲಿಲ್ಲ. ತಾನು ಬಂದ ಕೆಲಸಕ್ಕೆ ಆ ಬೈಸಿಕಲ್ ಸವಾರಿಯ ಅಭ್ಯಾಸವು ದೇವರೇ ಒದಗಿಸಿಕೊಟ್ಟ ಸದಾವಕಾಶದಂತೆ ಭಾಸವಾಯಿತು ಗುತ್ತಿಗೆ. ತನ್ನ ಸಮೀಪದಲ್ಲಿಯೇ ನಿಂತು ತದೇಕ ಚಿತ್ತದಿಂದ ಬೈಸಿಕಲ್ ಮೆರವಣಿಗೆಯನ್ನು ಈಕ್ಷಿಸುತ್ತಿದ್ದ ಈತನ ಹೆಗಲ ಮೇಲೆ ಕೈಯಿಟ್ಟು ಕಣ್ಣು ಮಿಟಿಕಿನಿಂದಲೇ ಅವನನ್ನು ಪಕ್ಕಕ್ಕೆ ಕರೆದು ಬಿಸು ಮಾತಿನಲ್ಲಿ ಹೇಳಿದನು, ನಂಗೆ ಸ್ವಲ್ಪ ಕೆಲಸ ಇದೆಯೋ, ನಾವು ಹೋಗ್ತೀನಿ. ಹಳೆ ಮನೆ ದೊಡ್ಡ ಹೆಗ್ಡೇರು ಹೋಗ್ತಾ ಕೋಣೂರಿನ ಮೇಲಾಸಿ ಹೋಗಿ ಐಗಳನ್ನು ನಾನು ಬರಾ ಕೇಳಿದೆ ಅಂತ ಹೇಳು ಅಂದಿದ್ರು. ನನಗೆ ಕೋಣೂರಿಗೆ ಹೋಗೋಕ್ಕಾಗಲಿಲ್ಲ, ಹೂವಳ್ಳಿ ಮೇಲಾಸಿ ಬಂದುಬಿಟ್ಟೆ. ನೀನು ಹೋದವನೇ ಐಗಳಿಗೆ ಹೇಳ್ತೀಯ? ಐತ ಆಗಲಿ ಎಂದು ತಲೆಯಾಡಿಸಿ ಬೈಸಿಕಲ್ ಸರ್ಕಸ್ಸಿಗೆ ಅವಸರದಿಂದ ಹಿಂದಿರುಗುವುದರ ಒಳಗೆ ಗುತ್ತಿ ಮತ್ತೆ ವ್ಯಂಗ್ಯವಾಗಿ ನಕ್ಕು, ನಿನ್ನ ಹೆಂಡತಿ ಬರ್ಲಿಲ್ಲೇನೋ, ನೀವು ಒಬ್ನೇ ಬಂದ್ಬಿಟ್ಟಿದ್ದೀಯಲ್ಲ ಎಂದನು. ಐತನು ನಗೆಯಾಡುತ್ತಲೇ ಬಾ ಅಂತ ಕರೆದೆ, ಇಲ್ಲಿ ಕಿವಿ ಸೊಪ್ಪು ಕೂಯ್ತೀನಿ ಅಂತ ಹೋದ್ಲು. ಅವಳಿಗೆ ದಿನ ಹೋತಾರೆ ವಾಕರಿಕೆ ಆದಂಗಾಗಿ ವಾಂತಿ ಆಗ್ತದಂತೆ, ಅದಕ್ಕೆ ಕಣ್ಣ ಪಂಡಿತರು ಹೇಳಿದ್ರು ಇಲಿ ಕಿವಿ ಸೊಪ್ಪಿನ ಅಸಾಳೆ ಮಾಡ್ಕೊಂಡು ಕುಡಿಯಾಕೆ ಎನ್ನುತ್ತಾ ಓಡಿದನು. ಇದ್ದಕ್ಕಿದ್ದಂತೆ ಸದ್ದು ಹೊನಲುಕ್ಕಿದ ಹಕ್ಕಲೆಡೆಗೆ. ಕೋಲಾಹಲಕ್ಕೆ ಕಾರಣವಾಗಿದ್ದು ದೊಡ್ಡ ಬೀರನ್ನು ಮುಗ್ಗರಿಸಿ ಬಿದ್ದದ್ದೆ. ಬೈಸಿಕಲ್ ನೊಗಕ್ಕೆ ತೋಳು ಕೊಟ್ಟಿದ್ದ ಆರು ಜನರನ್ನೂ ಓಡಲು ಹೇಳಿದನು ಪಾದ್ರಿ. ಏಕೆಂದರೆ ಬೈಸಿಕಲ್ ಸ್ವಲ್ಪವಾದರೂ ವೇಗವಾಗಿ ಚಲಿಸದಿದ್ದರೆ ದೇವಯ್ಯ ಪೆಡ್ಲು ಹೊಡೆಯುವುದನ್ನಾದರೂ ಕಲಿಯುವುದು ಹೇಗೆ? ಆರು ಜನರು ಓಡತೊಡಗಿದ್ದರು. ಜನರು ಚಪ್ಪಾಳೆ ಹೊಡೆದು ಶ್ಲಾಘಿಸಿ ಪ್ರೋತ್ಸಾಹಿಸುತ್ತಿದ್ದರು. ಅಷ್ಟರಲ್ಲಿ ಕೊರಕಲೊಂದನ್ನು ಎಡವಿದ ಮುದುಕ ದೊಡ್ಡಬೀರ ಮುಗ್ಗರಿಸಿ ಬಿದ್ದ. ಬಿದ್ದವನು ಬಿದಿರು ಗಳವನ್ನು ಬಿಡಲಿಲ್ಲ, ಜೋತಾಡುತ್ತಲೇ ಒಂದು ಮಾರು ಮುಂದಕ್ಕೆ ಹೋಗಿ ಸರಿದು ತೊಪ್ಪನೆ ಉರುಳಿದ್ದನು. ಉತ್ಸಾಹದಿಂದ ಕೂಗುತ್ತಿದ್ದ ಜನಕ್ಕೆ ಪರಿಹಾಸ್ಯ ಕಾರಣವೂ ದೊರೆತಂತಾಗಿ ಕೋಲಾಹಲವೆಬ್ಬಿತು. ಐತನು ಓಡಿ ಜನಜಂಗುಳಿ ಸೇರುವಷ್ಟರಲ್ಲಿ ದೇವಯ್ಯನು ಬೈಸಿಕಲ್ನಿಂದ ಇಳಿದು ದೊಡ್ಡಬೀರನ ಶುಶ್ರೂಷೆಗೆ ಪ್ರಾರಂಭವಾಗಿತ್ತು. ಹೊತ್ತು ಆಗಲೇ ಇಳಿಯ ತೊಡಗಿ ಕುಂದದ ಹೆಗ್ಗುಡ್ಡದ ನೆತ್ತಿಯ ನೆರಳು ಕಣಿವೆಗಳ ಕಾಡುಗಳ ಮೇಲೆ ಬಿದ್ದಿತ್ತು. ಹಿಂದಿನ ದಿನದ ಹೆಮ್ಮಳೆಯಲ್ಲಿ ತೋಯ್ದ ಕಾಡಿನ ಹಸಿರು ಅಲ್ಲಲ್ಲಿ ಕೆಂಬಿಸಿಲಿನ ರಂಗಿನಲ್ಲಿ ಸುಮನೋಹರವಾಗಿ ಮನಮೋಹಿಸುವಂತಿತ್ತು. ಹಗಲಿಗೂ ಇರುಳಿಗೂ ನಡುವಣ ಸಂಧಿ ಸಮಯದ ಸೌಂದರ್ಯ ಶಾಂತಿ ಮಲೆನಾಡನ್ನು ಅಪ್ಪಿಕೊಂಡಂತಿತ್ತು. ಕತ್ತಲೆ ದಟ್ಟಿಸುವುದರೊಳಗೆ ತಮ್ಮ ತಮ್ಮ ಮನೆಗಳನ್ನು ಸೇರಿಕೊಳ್ಳುವ ಸಲುವಾಗಿ ದೂರದ ಹಳ್ಳಿಗಳಿಂದ ಬಂದಿದ್ದವರೆಲ್ಲ ಹೊರಡತೊಡಗಿದರು. ಸಮಯ ಸಂದರ್ಭ ದೊರೆತಾಗಲೆಲ್ಲ ತನ್ನ ಮತದ ಧಾರ್ಮಿಕತೆಯನ್ನು ಅನ್ಯ ಮತಸ್ಥರ ಮನಸ್ಸಿನ ಮೇಲೆ ಮುದ್ರಿಸುವ ಕುಶಲತೆಯನ್ನು ಚೆನ್ನಾಗಿ ಪ್ರಯೋಗಿಸಲು ಕಲಿತಿದ್ದ ಪಾದ್ರಿ ಜನರನ್ನು ಉದ್ದೇಶಿಸಿ ಮುಖ್ಯವಾಗಿ ದೇವಯ್ಯನವರನ್ನು ಕುರಿತು ಹೇಳುತ್ತಿರುವಂತೆ ಭಾವಧ್ವನಿಯಿಂದ ಸೃಷ್ಟಿ ಸೌಂದರ್ಯವನ್ನು ವೀಕ್ಷಿಸುತ್ತಾ, ಗೌಡರೇ, ದೇವರ ಸೃಷ್ಟಿ ಎಷ್ಟು ಸುಂದರ! ಈ ಸ್ಥಳ ಮತ್ತು ಸಮಯ ಎರಡೂ ಪ್ರಶಸ್ತವಾಗಿದೆ ಪ್ರಾರ್ಥನೆಗೆ. ದಯಾಮಯನಾದ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ ಎಂದು ಮೊಣಕಾಲೂರು ಕೈ ಮುಗಿದುಕೊಂಡು ಅರೆಗಣ್ಣಾಗಿ ಕುಳಿತೇ ಬಿಟ್ಟನು. ಮತ್ತೆ ಎಂಥದ ಶುರು ಮಾಡಿದ್ರಲ್ಲೋ ಈ ಪಾದ್ರಿ ಎಂದು ತನ್ನ ಟೀಕೆ ತಿರಸ್ಕಾರಗಳನ್ನು ಪ್ರಕಟಿಸುತ್ತಾ ಹಳೆ ಮನೆಯ ಹೊಲೆಯರ ಮಂಜ ತನ್ನ ಕೇರಿಯವರನ್ನು ಕರೆದುಕೊಂಡು ಹೊರಟನು. ಅಯ್ಯೋ, ನಮ್ಮ ಬೆಟ್ಟಳ್ಳಿಗೌಡರು ಮಂಡಿ ಊರೇ ಕೂತ್ಬಿಟ್ರಲ್ಲೋ ಎಂದು ಚಿಂಕ್ರ ಐತನನ್ನು ಕರೆದುಕೊಂಡು ಹೊರಡುತ್ತಿರಲು ಪಾದ್ರಿಯ ರಾಗಧ್ವನಿ ಕೇಳಿಸಿತು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಲಿ, ನಿನ್ನ ರಾಜ್ಯವೂ ಬರಲಿ. ಇದೆಂತಾದೋ ಇವ್ರು ಹೇಳೋದು, ಕಾಡಿ ಕೈ ಮುಗಿದು ಒಂದು ದೇವರಿಲ್ಲ ಒಂದು ಗುಡಿ ಇಲ್ಲ, ನಮ್ಮ ಪೆರಡೂರ್ ಮೇಳದವರು ಇದಕ್ಕಿಂತ ಚೆನ್ನಾಗಿ ಹೇಳ್ತಾರಲ್ಲೋ ಭಾಗವತರಾಟದಲ್ಲಿ. ಈ ಗೌಡ್ರಿಗೆ ಯಾಕೆ ಈ ಹುಚ್ಚು, ಆ ಪಾದ್ರನ್ ಕಟ್ಕೊಂಡು? ಕನ್ನಡ ಜಿಲ್ಲೆಯ ಸೆಟ್ಟರಾಳೊಬ್ಬನು ನಕ್ಕು ನುಡಿದದ್ದನ್ನು ಕೇಳಿ ಐತ ಹೊಟ್ಟೆ ಹಿಡಿದುಕೊಂಡು ನಗುತ್ತಾ ಚಿಂಕ್ರನಿಗೆ ತೋರಿಸಿದನು. ಅಲ್ಲಿ ನೋಡು ನೋಡು, ಆ ಹೊಲೆರ್ ಬಚ್ಚನ್ನ ಮಂಡಿಯೂರು ಕೂತ್ಬಿಟ್ಟಿದ್ನಲ್ಲೋ, ಮಂಡಿನಾರು ಊರ್ಲಿ ಕೊಂಡಿನಾರು ಊರ್ಲಿ, ನೀನ್ ಬಾ,
ಹೋಗುವ ನಾವು, ಕಪ್ಪಾಯ್ತು. ಐತ ನೋಡುತ್ತಾನೆ, ಹೌದು, ಕುಂದದ ಗುಡ್ಡದ ಮೇಲೆ ಹೊಂಬಣ್ಣದ ಪಶ್ಚಿಮ ಆಕಾಶದಲ್ಲಿ ಬೆಳ್ಳಿ ಆಗಲೇ ಮೂಡಿಬಿಟ್ಟಿತ್ತು. ಒಟ್ನಲ್ಲಿ ಮುಗೀತು, ರಾತ್ರಿ ಸೈಕಲ್ ಕಲ್ಸಿದ್ ಮುಗೀತು. ಇಲ್ಲಿ ಬಚ್ಚನನ್ನ ಮಿಸ್ಟರ್ ಬಚ್ಚ ಅಂತ ಹೇಳಿ ಪ್ರಮೋಟ್ ಮಾಡಿದೀವಿ. ಮಿಸ್ಟರ್ ಬಚ್ಚ, ಅವನ ಹೆಸರೇನು? ಮಿಸ್ಟರ್ ಬಚ್ಚ. ಒಂದು ಆಧುನಿಕತೆಯನ್ನ ತರುತ್ತಾ ಹೇಗೆ ಒಂದು ಮತಾಂತರ ಮಾಡ್ಬೇಕಾದ್ರೆ ಆಧುನಿಕತೆ ಹೆಸರಲ್ಲಿ ಶಿಕ್ಷಣ, ಈ ಆಧುನಿಕವಾದ ವಸ್ತುಗಳು, ಅವ್ರ ಟಾರ್ಗೆಟ್ ನೋಡಿ. ಅಲ್ಲಿ ಬೆಟ್ಟಳ್ಳಿ ಗೌಡ್ರ ಮಕ್ಕಳನ್ನ ಹಿಡಿದೆ ಅಂದ್ರೆ ಯಾರು ಶ್ರೀಮಂತರು ಅವ್ರನ್ನ ಹಿಡಿದ್ಬಿಟ್ರೆ ಬೆಟ್ಟಳ್ಳಿ ದೇವಯ್ಯನ ಮತಾಂತರ ಮಾಡಿದ್ರೆ ಅವನ ಜೊತೆ ಅವನ ಆಳ್ಗಳನ್ನು ಮತಾಂತರ ಮಾಡ್ಬೋದು ಅಂತ ಪ್ಲಾನು. ಹಿಂಗಾಗಿ ಬೆಟ್ಟಳ್ಳಿ ದೇವಯ್ಯನ ಹಿಡಿದಿದ್ದು. ಆಮೇಲೆ ಇಲ್ಲಿ ಅಂತಕ ಸೆಟ್ಟಿ ಹೋಟ್ಲಲ್ಲಿ ಕಾಪಿ ಇಂಟ್ರೊಡ್ಯೂಸಿಂಗು, ಕಾಪಿ ಪುಡಿ ತಂದ್ಬಿಟ್ಟು ಏನೇನೆಲ್ಲ ಉನ್ನಾರ ಮಾಡೋನೆ ಕಳ್ಪ ಪಾದ್ರಿ. ಇರ್ಲಿ, ಅದ್ರ ಜೊತೆಗೆ ಪಪ್ಪ ಇನ್ನು ಒಳ್ಳೊಳ್ಳೆ ಕೆಲ್ಸ ಮಾಡೋನೆ, ಆತರ ಬೈಬಾರ್ದು ಪಾದ್ರಿನ. ಒಳ್ಳೊಳ್ಳೆ ಕೆಲಸ ಮಾಡ್ತಾನ ಪಪ್ಪ, ಏನೋ ಬೈಕೋಬಾರ್ದು. ಇಲ್ಲಿ ನಮ್ಮ ಗುತ್ತಿ, ಇವನು ಈ ಸಿಚುವೇಶನ್ ನ ಗುತ್ತಿ ಹೇಗೆ ಯೂಸ್ ಮಾಡ್ಕೊತಾನೆ ಅಂತ. ಇವರೆಲ್ಲ ಇಲ್ಲಿ ಟರ್ನ್ ಆಗಿರೋದ್ ನೋಡಿ, ಇಲ್ಲಿ ದೊಡ್ಡ ಬೀರ ಮತ್ತೆ ಸಣ್ಣ ಬೀರ ಇವರೆಲ್ಲ ಬಿದ್ದು ಏಟ್ ಮಾಡ್ಕೊಂಡ್ರೆ ಟೈಮ್ಗೆ ಕರೆಕ್ಟ್ ಆಗಿ ಸ್ಕೆಚ್ ಹಾಕೊಂಡೋಗಿ ತಿಮ್ಮಿನ ಆರ್ಸ್ಕೊಬ್ರಕ್ ಇದೇ ಸರಿಯಾದ ಟೇಮು ಅಂತ ಹೋಗಿ ಹುಡಿಕೊಂಡೋಗಿ ತಿಮ್ಮಿನ ಆರ್ಸ್ಕೊಯ್ತಾನಲ್ಲ, ಇದು ಗುತ್ತಿಯ ಚಾಣಾಕ್ಷತನ. ಅವನು ಬರ್ತಾನೆ ಇಲ್ಲಿ, ಇಲ್ಲಿ ನೋಡ್ತಾನೆ ಇದು ಏಟ ಏಟ್ ಮಾಡ್ಕೊಂಡವ್ರೆ ಅಂತೇಳಿ ಇವ್ರಿಗಿಂತ ಮುಂಚಿತವಾಗಿ ಹೋಗ್ಬಿಟ್ಟು ಇವ್ರು ಬರೋಷ್ಟ್ರಲ್ಲಿ ತನ್ನ ಅತ್ತೆ ಮಗಳನ್ನ ಆರಿಸ್ಕೊಡೋ ಪ್ಲಾನ್ ಆಗ್ತಾನಲ್ಲ ಗುತ್ತಿ. ಅದು ಐತ ಕರೆದ್ರು, ಐತನ್ನ ಸ್ವಲ್ಪ ಏನೋ ಮಾತಾಡ್ಸ್ಕೊಂಡು ಎಲ್ಲ ವಿಚಾರಗಳನ್ನ ಸ್ವಲ್ಪ ಅಲ್ಲಲ್ಲೇ ತಿಳ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ. ಗುತ್ತಿ ಎಲ್ಲಾ ಕಡೆನೂ ಎಲ್ಲಾರ ವಿಚಾರ ತಿಳ್ಕೊಂಡು ಲಿಂಕ್ ಕೊಟ್ಕೊಳ್ತಾ ತನ್ನ ಏನ್ ಮಾಡ್ಬೇಕು ಅದು ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡೇ ಹೋಗ್ತಾ ಇರ್ತಾನೆ. ಗುತ್ತಿಗೆ ಎಲ್ಲಾರ ವಿಚಾರನು ಗೊತ್ತಾಗ್ತಾ ಇದೆ ಇಲ್ಲಿ, ಗುತ್ತಿ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೌದು, ಗುತ್ತಿಯ ಮೂಲಕವೇ ಕತೆ ತೆರೆ ಕಳ್ತಾ ಇರುವುದು, ಗುತ್ತಿ ಮೂಲಕನೇ. ಅರೆ ಗುತ್ತಿ ಯಾಕೆ ಬಂದವನೇ ಅಂತ ಅಲ್ಲಿರೋ ಪಾತ್ರಗಳಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಇದು ಗುತ್ತಿಯ ಸ್ಟ್ರಾಟಜಿ ಅಂದ್ರೆ ಏನು, ಏನಿದ್ದಾನೆ ಗುತ್ತಿ ಏನೋ, ಅವನು ಎಷ್ಟು ಗಿಡ್ಡಿಗಿದ್ದು ಅನ್ನೋ ಒಂಥರ ಇದ್ರು ಎಷ್ಟು ಚಾಣಾಕ್ಷ ಅನ್ನೋದು ಇದೆ ಸಾಕು ಅವ್ನ ಗುತ್ತಿ ಪಾತ್ರದ ಚಾಣಾಕ್ಷ. ಮುಳ್ಳಿನ ಪೊದೆಯೋ ಮಾತಾಡಿ ವಿನಯ್ ಅವ್ರೆ. ಅಲ್ಲಿ ಅದು ಯಕ್ಷಗಾನ ಮೇಳದ ಹೆಸರು ಬಂತು, ಅದೊಂದು ಫೇಮಸ್. ಅದು ಪೆರಡೂರು ಮತ್ತೆ ಸಾಲಿಗ್ರಾಮ ಎರಡು ಇವತ್ತಿಗೂ ಟೆಂಟ್ ಆಟ ಅವ್ರು ಮಾಡ್ತಾ ಇದ್ದಾರೆ. ಉಳಿದ ಮೇಳಗಳೆಲ್ಲ ಬಯಲಾಟಗಳು. ಇದಕ್ಕಿಂತಲೂ ಚೆನ್ನಾಗಿ ಹೇಳ್ತಾರಲ್ಲ ಭಾಗವತರ ಆಟದಲ್ಲಿ, ಈ ಗೌಡ್ರಿಗೆ ಯಾಕೆ ಹುಚ್ಚು ಪಾದ್ರಿನ ಕಟ್ಕೊಂಡು ಪೆರಡೂರು. ಪೆರಡೂರು ಮೇಳ ಫೇಮಸ್ ಆಗಿ, ಇನ್ನೊಂದು ಸಾಲಿಗ್ರಾಮ ಮೇಳ. ಕಾರಂತರ ಸಾಲಿಗ್ರಾಮ, ಹೌದೌದು ಸಾಲಿಗ್ರಾಮ ಕೋಟಾ. ಇಲ್ಲಿ ಇದ್ರದ್ದು ಸೀನ್ ಇದೆ ಸರ್, ಇದು ಪಾದ್ರಿ ಕೈ ಎತ್ತಿದಾಗ ಎಲ್ಲ ಮೇಲೆ ನೋಡ್ತಾ ಇರ್ತಾರಲ್ಲ, ಆ ಸೀನ್ ಇಲ್ಲಿ. ನಾವು ಲಗಾನಕ್ ಬಂದ್ರೆ ಲಗಾನ್ ಅಲ್ಲಿ ಅಂಪೈರ್ ಔಟ್ ಕೊಟ್ರೆ ಎಲ್ಲಾರು ಏನು ಇದು ಅಂತ ಮೇಲೆ ನೋಡ್ತಾರೆ. ಆ ಇನ್ನೋಸೆನ್ಸ್ ಇದೆಯಲ್ಲ, ಎಷ್ಟು ಚೆನ್ನಾಗಿ ಕುವೆಂಪು ಅವರು ಹಿಡಿದಿಟ್ಟಿದ್ದಾರೆ ಅಂತ. ಸಣ್ಣ ಸಣ್ಣದು ಡೀಟೇಲ್ಸ್ ನ ಅಷ್ಟು ಸೂಕ್ಷ್ಮವಾಗಿ ಹಿಡಿದಿಟ್ಟಿದಾರಲ್ಲ ಸರ್, ಇನ್ಹೆಂಗ್ ಹಿಡಿದಿರ್ಬೋದು ಸರ್ ಕುವೆಂಪು. ವಿಜಯ್ ಸರ್ ಥ್ಯಾಂಕ್ ಯು ಸರ್, ಎಲ್ಲಾರನ್ನು ಮತಾಂತರ ಮಾಡೋದಕ್ಕೆ. ಇದರಿಂದ ನಮ್ಮ ಚರ್ಚಿಂದ ಏನಾದ್ರೂ ಒಂದು ವಿಶೇಷ ಉಡುಗೊರೆನ ಇಷ್ಟೆಲ್ಲ ಕೊಡಿಸ್ತೀವಿ ಸರ್. ಅತ್ತ ಮುಳ್ಳಿನ ಪೊದೆಯೋ, ಮುಳ್ಳಿನ ಪೊದೆಯೋ ಇತ್ತ ಕೇದಿಗೆ ಬನವೋ, ಕೇದಿಗೆ ಬನವೋ ಸಂಚಾರ ಮಾಡುತ್ತವೆ ಹಾವು ಚೇಳು. ಬಂತು ಬಿಸೆಕಲ್ಲು, ಬಂತು ಬಿಸೆಕಲ್ಲು
ಹೇ 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 ಏನು ನೋಟ ಹೇ 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 ಏನು ಮಾಟ ಕಳ್ಳ ಮಾಮ ಪರದೇಸಿ ಮಾಲು ಪರದೇಸಿ ಮಾಲು ಪರದೇಸಿ ಮಾಲು ಬಂತು 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 ಬೀಸೆ ಕಲ್ಲು ಬೀಸೆ ಕಲ್ಲು ಹಳ್ಳ ಇಳಿದು ಕೊಳ್ಳ ಹತ್ತಿ ಹಳ್ಳ ಇಳಿದು ಕೊಳ್ಳ ಹತ್ತಿ ಬೆಟ್ಟ ಗುಡ್ಡ ಕಾಡು ಸುತ್ತಿ 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 ಕಾಲು ದಾರಿಲಿ ಹಾವಿನ ಹೆಜ್ಜೆ ಟ್ರಿನ್ ಟ್ರಿನ್ ಎಂಬುದು ಕಾಲನ ಗೆಜ್ಜೆ ಚಟ್ಟಕ್ಕೆ ಚಕ್ರ ಕಟ್ಟಿದಂಗೆ ಮಾಟಕ್ಕೆ ಮಂತ್ರ ಮಾಡಿದಂಗೆ ಚಟ್ಟಕ್ಕೆ ಚಕ್ರ ಕಟ್ಟಿದಂಗೆ ಮಾಟಕ್ಕೆ ಮಂತ್ರ ಮಾಡಿದಂಗೆ ಮುಂದಿನದೇನೋ ಕಾಲದ ಚಕ್ರ ಹಿಂದಿನದೇನೋ ಭೂತ ಭೂತ ಭೂತದ ಚಕ್ರ ಬಂತು 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 ಬೀಸೆ ಕಲ್ಲು ಬೀಸೆ ಕಲ್ಲು ಬೀಸೆ ಕಲ್ಲು ನೋಡು ಕಣ್ಣಿಗೆ ಮಾಯ ಬಜಾರು ಬೈಸಿಕಲ್ ಬಂತು ಬೈಸಿಕಲ್ ಬಂತು ಇನ್ನೂ ಹುಷಾರು 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 ಎಲ್ಲರನ್ನು ಕೆಳಕ್ಕೆ ಕಳಿಸಿ ಪ್ಲೇ ಮಾಡಕ್ ಟ್ರೈ ಮಾಡ್ತೀನಿ ನೋಡೋಣ ಮಾಡಿ ಸರ್ ಇಪ್ಪತ್ತು ನಿಮಿಷ ಹಿಂದೆ ಆಯ್ತು ಸೆಕೆಂಡ್ ಹ್ಞೂ ಇರಲಿ ಅದು ಏನು ನೋಟ ಏನು ಮಾಟ ಏನು ನೋಟ ಏನು ಮಾಟ ಲುಲ್ಲು ಮಾಮ ಸಿಸಿ ಬೆದೆ ರರ ಪಾಪ ಅದಿಸಿ ಮಾಲು ಅದಿಸಿ ಮಾಲು ಅದಿಸಿ ಮಾಲು ಅದಿಸಿ ಮಾಲು ಬೈಸಿಕಲ್ ಬಂತು ಇನ್ನೂ ಹುಷಾರು ಹುಷಾರು
ಇಲ್ಲಿ ಕೆಳಗಡೆ ಚಾಟ್ ಮೆಸೇಜ್ ಅಲ್ಲಿ ಕೇಳಿದ್ರೆ ಬಿಸೆಕಲ್ ಅಂತ. ಬಿಸೆಕಲ್ ಅಂದ್ರೆ ರಾಗಿ ಬೀಸೋ ಕಲ್ಲು ಇದಿಲ್ಲ ಆತರ, ಇವ್ರು ಬೈಸಿಕಲ್ ಅನ್ನಕ್ ಬರಲ್ಲ ಅಂತ ಹಳ್ಳಿ ಜನ ಬಿಸೆಕಲ್ ಅಂತಾರೆ ಅಂತ. ಇದು ಒಂದ್ರ ಪಕ್ಕ ಒಂದು ಅದು ಅದು ತಿರುಗುತ್ತೆ ಇದು ತಿರುಗುತ್ತೆ. ಸೊ ಇಡೀ ಫುಲ್ ಓದಿದ್ರೆ ಗೊತ್ತಾಗುತ್ತೆ ಹೇಗೆ ಬಿಸೈಕಲ್ ಬೈಸಿಕಲ್ಗೆ ಜನ ಹೋಲ್ಕೆ ಮಾಡ್ಕೋತಿದ್ರು. ಓಕೆ, ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಎಲ್ಲರಿಗೂ. ಪ್ರಾರ್ಥನೆ ಬಿಡ್ಲ ಸರ್ ಕೊನೆಗೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಜನರು ಮುಗ್ಧರು, ಇವರ ಪಾಪಗಳನ್ನು ಮನ್ನಿಸಿ ಇವರಿಗೆ ಮುಕ್ತಿ ಮಾರ್ಗವನ್ನು ನೀಡು. ಆಮೆನ್. ಆಮೆನ್.